శుభానం శుభానం. ಸಮಾಜದ ವಿವಿಧ ರಂಗಗಳಲ್ಲಿ ಅಪ್ರತಿಮ ಸಾಧನೆಗೈದವರನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮ ಲಯನ್ಸ್ ಕ್ಲಬ್ನ ವಾರ್ಷಿಕೋತ್ಸವದ ವಿಶೇಷ. ಅದರಂತೆ ಈ ಬಾರಿ ಆರಿಸಿಕೊಂಡಿರುವುದು ಪತ್ರಿಕಾ ರಂಗ. ಪತ್ರಿಕೆಯವರನ್ನ ಇಂಗ್ಲಿಷ್ನಲ್ಲಿ ವಾಚ್ ಡಾಗ್ಸ್ ಆಫ್ ದಿ ಡೆಮಾಕ್ರಸಿ ಅಂತ ಕರೀತಾರೆ. ಈ ಪತ್ರಿಕಾ ರಂಗ ಆಳುವವರು ದಾರಿ ತಪ್ಪಿದಾಗ ಅವರ ತಪ್ಪನ್ನ ಪೇಪರ್ನಲ್ಲಿ ಬರೆದು ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡಿ ಅಂತವ್ರನ್ನ ಸರಿದಾರಿಗೆ ತರುತ್ತೆ. ಹೀಗೆ ಮಾಡಕ್ಕೆ ಹೋದಾಗ ಪೇಪರ್ನವರಿಗೆ ಸ್ನೇಹಿತರುಗಳು ಹುಟ್ಟುಕೊಳ್ತಾರೆ, ಅದೇ ರೀತಿ ಶತ್ರುಗಳು ಹುಟ್ಟುಕೊಳ್ತಾರೆ. ಪ್ರಭಾವ ಇರೋ ವ್ಯಕ್ತಿ ಮೇಲಂತೂ ಪೇಪರ್ನಲ್ಲಿ ಬರೀಬೇಕು ಅಂದ್ರೆ ತುಂಬಾನೇ ಧೈರ್ಯ ಬೇಕಾಗುತ್ತೆ. ಅಂತ ಧೈರ್ಯ ಸ್ಥೈರ್ಯ ಚಾಣಾಕ್ಷತನ ತುಂಬಿರೋ ತನಿಖಾ ವರದಿಗಾರ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಮಿಸ್ಟರ್ ಶೌರ್ಯವರನ್ನ ಈ ಬಾರಿ ನಾವು ಸನ್ಮಾನಿಸುತ್ತಿರೋದು ನಮ್ಮನ್ನ ನಾವೇ ಸನ್ಮಾನಿಸಿಕೊಂಡಂತೆ. ಮಾನ್ಯ ಶೌರ್ಯವರು ವೇದಿಕೆಗೆ ಬಂದು ಸನ್ಮಾನಿತರ ಕುರ್ಚಿಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ಹೊನ್ನಯ್ಯನವರು ಹೋಟೆಲ್ ಹೈಡ್ರೀಮ್ಸ್ ನಲ್ಲಿ ನಡೆಸುತ್ತಿದ್ದ ವೇಶ್ಯ ವಾಟಿಕೆಯನ್ನು ಬಯಲು ಮಾಡಿ ಅವರ ರಾಜೀನಾಮೆಗೆ ಕಾರಣರಾದ ವೀರ ಈ ಶೌರ್ಯ. ಕಿಡ್ನಿ ಕಣ್ಣುಗಳನ್ನು ಕಳ್ಳತನ ಮಾಡಿ ಗಲ್ಫ್ ದೇಶದವರಿಗೆ ಮಾರುತ್ತಿದ್ದ ಡಾಕ್ಟರ್ ದಯಾನಂದ್ ಹಗರಣವನ್ನು ಬೆಳಕಿಗೆ ತಂದದ್ದು ಮಿಸ್ಟರ್ ಶೌರ್ಯ. ಸಂತೆಕೊಪ್ಪಲಿನ ಸ್ವಾಮಿ ಸಂಗಮಾನಂದ ಅವರು ಮಕ್ಕಳಿಲ್ಲದವರಿಗೆ ಅನುಗ್ರಹ ಮಾಡಿಸುವುದಾಗಿ ನಂಬಿಸಿ ಸಂಗಮಿತ್ರಿ ಎನ್ನುವ ಹೆಂಗಸಿನ ಸೀರೆ ಸೆಳೆಯುತ್ತಿದ್ದಾಗ ಕೇರೆ ಮಾಡದೆ ನೇರವಾಗಿ ಫೋಟೋ ತೆಗೆದು ಪತ್ರಿಕೆಯಲ್ಲಿ ಪ್ರಕಟಿಸಿದ ಶೂರ ಈ ಶೌರ್ಯ. ಈಗ ಶೌರ್ಯ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ ಅಂತ ನನಗೇ ಗೊತ್ತಿರಲಿಲ್ಲ. ಹೀಗಿರುವಾಗ ನಾನು ಮಾಡಿದ ಸಾಧನೆನ ಜ್ಞಾಪಕ ಇಟ್ಕೊಂಡು ಲಿಸ್ಟ್ ಮಾಡಿ ನನ್ನ ಸನ್ಮಾನಿಸಿ ನನಗೆ ಇಷ್ಟೊಂದು ಭಾರ ಹೊರಿಸಿರೋ ಈ ಸಂಸ್ಥೆಗೆ ನಾನು ಆಭಾರಿ ಆಗಿದ್ದೇನೆ. ಇದನ್ನ ನನ್ನ ತಾಯಿ ನೋಡಿದ್ರೆ ಅನ್ನಮ್ಮ ಅಮ್ಮ ಜೈ ಅನ್ನಮ್ಮ
ಎಂದು ಗಾಂಧಿ ತಪ್ಪ ನಂಬಿಕೊಂಡು ದೇಶ ಆಳೋ ಮಂದಿ ಇದ್ದದ ಆ ಕಾಲ. ಟೋಪಿಯನ್ನು ತೆಗೆದು ಹಾಕಿ ಬೇರೆಯವರಿಗೆ ಟೋಪಿ ಹಾಕೋ ರಾಜ್ಯಭಾರ ನಡೀತಿರೋದು ಈ ಕಾಲ. ಅಂಧಭ್ರಷ್ಟ ಮಂದಿಯನ್ನು ದೇಶ ಲೂಟಿ ಮಾಡೋರನ್ನು ಬೀದಿಗೆಳೆದು ನಿಲ್ಲಿಸೋದೇ ನನ್ನ ಕೆಲಸ. ದೇಶದ್ರೋಹಿಗಳನ್ನು ಒಂದೇ ಎಡೆಗೆ ಮಟ್ಟ ಹಾಕಿ ಗೆದ್ದು ಬಿಟ್ಟೆ ಎಂದು ನಾನು ಎಲ್ಲ ಮನಸ್ಸ. ಕನ್ನಡಿಗರು ಮೆಚ್ಚಿಕೊಟ್ಟ ಚಿನ್ನದ ಪದಕ ಪಡೆದೆ. ಜೈ ಅಣ್ಣಮ್ಮ ಅಮ್ಮ, ಜೈ ಅಣ್ಣಮ್ಮ, ಜೈ ಅಣ್ಣಮ್ಮ ಅಮ್ಮ, ಜೈ ಜೈ ಅಣ್ಣಮ್ಮ. ನಿನ್ನೆ ಮಗನ ಸಾಧನೆ ಕಂಡು ಕೈ ಕುಲುಕಮ್ಮ. ಒಮ್ಮೆ ಹೋಗಿ ಬಂದೆ. ಮೈಗೆ ಬೂದಿ ಹಚ್ಚಿಕೊಂಡ್ರೆ ಮಕ್ಕಳಾಗುತ್ತಾವೆ ಎಂದು ಮುಂಕು ಬೂದಿ ಹಚ್ಚೋದನ್ನ ನಾನು ಕಂಡೆ. ಮಗುಗತ್ತಲಲ್ಲಿ ಒಳಗೆ ಮುಗ್ಧ ಹೆಣ್ಣು ಮಕ್ಕಳ ಕರೆದು ಶೀಲಭಂಗ ಮಾಡೋ ಸ್ವಾಮಿ ಲೀಲ ಕಂಡೆ. ಮಾಟ ಮಾಡೋ ಆಟವೆಲ್ಲ ಕ್ಯಾಮರಾದಲ್ಲಿ ಕ್ಲಿಕ್ ಮಾಡಿ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಬಯಲಿಗೆಳೆದೆ. ಮಾನ ಸನ್ಮಾನ ಬಹುಮಾನ ಪಡೆದೆ. ಜೈ ಅಣ್ಣಮ್ಮ ಅಮ್ಮ, ಜೈ ಅಣ್ಣಮ್ಮ, ಜೈ ಅಣ್ಣಮ್ಮ ಅಮ್ಮ, ಜೈ ಜೈ ಅಣ್ಣಮ್ಮ. ನಿನ್ನೆ ಮಗನ ಸಾಧನೆ ಕಂಡು ಕೈ ಕುಲುಕಮ್ಮ. ಬೆಳೆದ ಕಂದ ನಾನು ಅಮೃತಕ್ಕಿಂತ ಸಿಹಿಯಮ್ಮ, ನೀನು ಕೊಟ್ಟ ಪ್ರೀತಿಯೇನು. ನನಗೇ ಮೊದಲ ಪಾಠಶಾಲೆ ನನ್ನ ಮೊದಲ ಗುರುವೇ ನೀನು. ಕಲ್ಲು ಕಡೆದು ರೂಪ ಕೊಟ್ಟ ನನ್ನ ಬಾಳ ಶಿಲ್ಪಿ ನೀನು. ನೀತಿ ಕಥೆಯ ಕೇಳಿ ನಿತ್ಯ ಭೀತಿ ದೂರ ಮಾಡಿದೆ ನೀನು. ನಿನಗೆ ತಕ್ಕ ಮಗನಾಗಿ ಎಲ್ಲ ಕಡೆಯೂ ಗೆದ್ದೆನು. ಅಂತೀನೋ ಮಗನೇ ಜೈ ಜೈ ಅಂತೀನೋ, ಬೇಗ ಎದ್ದು ಕಾಫಿ ಕುಡಿದ್ರೆ ಜೈ ಅಂತೀನೋ ಮಗನೇ. ತಗೊಳ ಕಾಫಿ. ಕಾಫಿ ಅಮ್ಮ, ನನ್ ಮೆಡಲ್ಸ್ ಎಲ್ಲ ಎಲ್ಲೋಯ್ತಮ್ಮ? ಮೆಡಲ್ಸಾ? ಕನ್ಸಲ್ ಬಂದಿರೋ ಮೆಡಲ್ಗಳು ಕನ್ಸಲ್ಲೇ ಕರಗೋದು. ಅಂದ್ರೆ ನಾನ್ ಇಷ್ಟೊತ್ತು ಕಂಡಿದ್ ಕನಸಾ? ಅಲ್ದೆ ಮತ್ತಿನ್ನೇನು ಅಲ್ವೋ. ಯಾವ್ದೋ ಒಂದ್ ದುಡಿಮೆ ಮಾಡಿ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ಯಾ. ಇಷ್ಟೆಲ್ಲ ಇದ್ರು ಆ ಪತ್ರಕರ್ತ ಆಗೋ ಹುಚ್ಚಾಕೋ ನಿಂಗೆ? ಅಮ್ಮ, ದುಡ್ಡು ಯಾರ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಹೆಸರು ಎಲ್ಲರೂ ಸಂಪಾದನೆ ಮಾಡಕ್ಕಾಗಲ್ಲ. ತನಿಖಾ ವರದಿಗಾರ, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಶೌರಿ ಅಂದ್ರೆ ಲಂಚಕೋರ್ ಮಂತ್ರಿಗಳು, ಭ್ರಷ್ಟ ಅಧಿಕಾರಿಗಳು ನಡಿಗೆ ಸಾಯ್ಬೇಕು. ಯಾರೇ ಭ್ರಷ್ಟಾಚಾರ ಮಾಡೋದಕ್ ಮುಂಚೆ ಶೌರಿ ಎಲ್ಲಿ ಕಂಡಿಡಿದು ಬಿಡ್ತಾನೋ, ಎಲ್ಲಿ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ಬಿಡ್ತಾನೋ, ಎಲ್ಲಿ ಜನಗಳ ಮೇಲೆ ತಿರುಗಿಬಿಡೋವಾಗ ಮಾಡ್ಬಿಡ್ತಾನೋ ಅಂತ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಇರಬೇಕು. ಈ ಶೌರ್ಯ ಒಂದು ಲೇಖನ ಬರೆದ್ರೆ ಅದು 100% ಕರೆಕ್ಟ್ ಆಗಿರುತ್ತೆ ಅಂತ ಜನಗಳು ಕೊಂಡಾಡಬೇಕು. ಆಗ್ಲೇ ಆಗ್ಲೇ ಅಮ್ಮ, ನಾನು ಹುಟ್ಟದಕ್ಕೂ ಸಾರ್ಥಕ, ಅದೇ ನನ್ನ ಕನಸಮ್ಮ. ಆ ಕನಸು ಯಾವತ್ತ ನನಸಾಗೋದು? ಇವತ್ತು ಚೂಬಾಣ ಪತ್ರಿಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ಆದರ್ಶ, ಕನಸು, ಕಲ್ಪನೆಗಳು ಎಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಕನಸು ಕಲ್ಪನೆ ಎಲ್ಲ ಮೆಚ್ಚಬೇಕಾದ್ದೇ ಮಿಸ್ಟರ್ ಶೌರಿ. ಆದರೆ ಪತ್ರಕರ್ತನಾಗೋನಿಗೆ ಕೆಲವು ಮುಖ್ಯವಾದ ಅರ್ಹತೆಗಳಿರಬೇಕಾಗುತ್ತೆ.
ಆ ಅರ್ಹತೆಗಳು ನನ್ನಲ್ಲಿದೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಯಾವುದೇ ಕೆಲಸ ಒಪ್ಪಿಸಿದ್ರು, ನನ್ನ ಪ್ರಾಣನ ಒತ್ತಿ ಇಟ್ಟಾದ್ರೂ ಆ ಕೆಲಸ ಮಾಡ್ತೀನಿ. ಭ್ರಷ್ಟ ಅಂತ ಕಂಡು ಬಂದ ವ್ಯಕ್ತಿ ಎಷ್ಟೇ ಪ್ರಭಾವಿತನಾದರೂ ಅದು ಯಾವುದಕ್ಕೂ ಕೇರ್ ಮಾಡದೆ ಧೈರ್ಯವಾಗಿ ಅವರ ಅಕ್ರಮಗಳನ್ನ ಹೊರಗಿಡ್ತೇನೆ. ಅದೆಲ್ಲ ಒಂದು ಕಡೆ ಇದ್ರು, ಪತ್ರಕರ್ತನಾಗುವವನಿಗೆ ಅತಿ ಮುಖ್ಯವಾಗಿ ಇರಬೇಕಾದ್ದು ಸಮಯ ಪ್ರಜ್ಞೆ. ಗುಡ್ ಮಾರ್ನಿಂಗ್ ಸರ್. ಸಮಯ ಪ್ರಜ್ಞೆ ಅಂತ ಹೇಳ್ತಾ ಇದ್ನಲ್ಲ, ಟೈಮ್ಗೆ ಸರಿಯಾಗಿ ಹ್ಯಾಕ್ ಬಂದ್ಲು ನೋಡು. ಇವಳು ಪೂರ್ಣಿಮಾ. ನಮಸ್ಕಾರ. ನಾನೇ ಇನ್ಫ್ಲೂಯೆನ್ಸ್ ಮಾಡಿ ರಿಪೋರ್ಟರ್ ಕೆಲಸ ಕೊಡದೆ. ಯಾವ್ದಾದ್ರು ಮಿನಿಸ್ಟರ್ದು ಇಂಟರ್ವ್ಯೂ ತಗೊಂಡ್ ಬಾ ಅಂತಂದ್ರೆ ಚಿಟಿಕೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಇಂಟರ್ವ್ಯೂ ಮುಗಿಸ್ಕೊಂಡ್ ಬಂದ್ಬಿಡ್ತಾಳೆ. ಸಚ್ ಅನ್ ಇಂಟೆಲಿಜೆಂಟ್ ಗರ್ಲ್. ಈ ರೀತಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಸಿಎಂ ಏನು, ಪಿಎಂ ಆದ್ರೂ ಸರಿ. ಎಲ್ಲಾ ಕೆಲಸ ಬಿಟ್ಟು ಇವ್ರ ಮುದ್ದಾದ ಪ್ರಶ್ನೆಗಳ ಉತ್ತರ ಹೇಳ್ತಾ ಇವ್ರ ದೇಹದ ಸಿರಿನ ಆಸ್ವಾದನೆ ಮಾಡ್ತಾ ದಿವಸ ಪೂರ್ತಿ ಇಂಟರ್ವ್ಯೂಲೇ ಕಳೆದು ಬಿಡ್ತಾರೆ. ಶಟ್ ಅಪ್, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ರೇ ರೇ ರೇ, ಕನ್ನಡದಲ್ಲಿ ಮಾತಾಡೋದನ್ನ ಕಲೀರಿ. ಇಲ್ಲದೆ ಇದ್ರೆ ಕನ್ನಡದ ಜನ ಇದ್ಯಾವ್ದೋ ಥೇಮ್ಸ್ ನದಿ ನೀರು ಕುಡಿದಿರೋ ಗಿರಾಕಿ ಕಾವೇರಿ ನೀರಿ ಮೈಗೆ ಸರಿ ಬರಲ್ಲ ಅನ್ಕೊಂಡು ಬಟ್ಟೆನೆಲ್ಲ ಕಳಚಿ ಕನ್ನಡದ ಬಾಟನ್ ಸುತ್ತಿ ಸೀದಾ ಇಂಗ್ಲೆಂಡ್ಗೆ ರಫ್ತು ಮಾಡ್ಬಿಡ್ತಾರೆ. ರೇ ಮಿಸ್ಟರ್ ಶೌರಿ, ನೀವು ಏನ್ ಮಾತಾಡ್ತಿದ್ರೆ ಇನ್ನೋ ಜ್ಞಾನ ಆದ್ರೂ ಇದೆಯಾ ನಿಮಗೆ? ಖಂಡಿತ ಇದೆ ಸರ್. ತನಗೆ ಅನಿಸಿದ್ನ ನೇರವಾಗಿ ಎದೆ ಗೊತ್ತಾಗಿ ಹೇಳೋದೆ ಪತ್ರಕರ್ತನ ಕರ್ತವ್ಯ. ಅಂದ್ರೆ ನೀವ್ ಹೇಳೋದು ಹುಡುಗಿ ಶೀಲದ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ಪತ್ರಕರ್ತರ ಆದವರು ತಮ್ಮ ಲೇಖನೆಯಿಂದ ಬರವಣಿಯಿಂದ ಜನಗಳ ಆಕರ್ಷಣೆ ಮಾಡಬೇಕು ಹೊರತು ಈ ರೀತಿ ಎಲ್ಲ ಡ್ರೆಸ್ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲ. ರಾಜಕಾರಣದ ಆಧಾರದ ಬಗ್ಗೆ ಬರೆಯೋ ನಾವು, ಸಿನಿಮಾದಲ್ಲಿ ಬರೋ ಅರಣ್ಯತೆ ಅಶ್ಲೀಲತೆ ಬಗ್ಗೆ ದಪ್ಪ ದಪ್ಪ ಅಕ್ಷರಗಳಲ್ಲಿ ಸಮರ ಮಾಡೋ ನಾವು, ನಾವು ಮೊದಲು ಗಂಭೀರವಾಗಿ ಡ್ರೆಸ್ ಮಾಡೋದು ಕಲಿಬೇಕು ಸರ್. ಸರ್, ಪತ್ರಕರ್ತನ ಆದವನು ಬರೀ ಬೇರೆಯವ್ರನ್ನ ವಿಮರ್ಶೆ ಮಾಡೋದು ಅಷ್ಟೇ ಅವನ ಕರ್ತವ್ಯ ಅಲ್ಲ ಸರ್, ತನ್ನ ಆತ್ಮ ವಿಮರ್ಶೆನೂ ಕರ್ತವ್ಯ. ಓ, ಜರ್ನಲಿಸಂ ಬಗ್ಗೆ ನೀವು ನನಗೆ ಪಾಠ ಹೇಳ್ತಾ ಇದ್ದೀರಾ? ನಾನು ಓದಿರೋಷ್ಟು ಬುಕ್ಸ್, ಮ್ಯಾಗಝೀನ್ಸ್, ಪೇಪರ್ಸ್ ನೀವು ಹೆಸರು ಕೇಳಿರೋಕ್ಕೂ ಸಾಧ್ಯ ಇಲ್ಲ. ಅಂಥದ್ದೇನು ನೀವು ಅಪರೂಪವಾಗಿ ತಿಳ್ಕೊಂಡಿರೋದು? ಗ್ರೇಟ್ ಲೀಡರ್ ಥಾಮಸ್ ಜೆಫರ್ಸನ್ ಗೊತ್ತಾ? ಅಮೆರಿಕನ್ ಪೇಪರ್ ಟೈಮ್ಸ್ ನೋಡಿದ್ದೀರಾ? ಇಟಲಿ ಪೇಂಟರ್ ಲಿಯೋನಾರ್ಡೋ ಡಾವಿನ್ಸಿ ಹೆಸರು ಕೇಳಿದ್ದೀರಾ? ಗ್ರೇಟ್ ತತ್ವಜ್ಞಾನಿ ಸಾಕ್ರಟಿಸ್ ಹೇಳಿರೋದೇನಾದ್ರೂ ಗೊತ್ತಾ? ಮ್ಯೂಸಿಕ್ ಡೈರೆಕ್ಟರ್ ಬೀಥೋವನ್ ಗೊತ್ತಾ? ಹಾಲಿವುಡ್ ಸ್ಟಾರ್ಸ್ ಮೈಕಲ್ ಡಗ್ಲಾಸ್, ಆಂಟನಿ ಹಾಪ್ಕಿನ್ಸ್, ಆರ್ನಾಲ್ಡ್ ಸ್ವಾಜ್ನಗರ್ ಹೆಸರೇನಾದ್ರೂ ಗೊತ್ತಾ? ಆಸ್ಕರ್ ಅವಾರ್ಡ್ ವಿನ್ನರ್ಸ್ ಬರ್ಟಾಂಡೋ ಬರ್ಟರ್ಲೂಸಿ, ಸ್ಪೀಲ್ಬರ್ಗ್, ಫ್ರಾಂಕ್ ಓಪ್ರಾ, ಫ್ರಾನ್ಸಿಸ್ ಕಪೋಲೋ ಬಗ್ಗೆ ಏನಾದ್ರೂ ಕೇಳಿದ್ದೀರಾ? ಕೇಳಿದ್ದೀನಿ. ಸರ್ಕಾರ ಇಲ್ಲದೆ ಇದ್ರೂ ಪತ್ರಿಕೆ ಬೇಕು ಅಂದ ಜಾಫರ್ಸನ್. ಮೋನಲಿಸಾ ಚಿತ್ರ ಬಿಡಿಸಿದ್ದು ಲಿಯೋನಾರ್ಡ್. ಟಾಲ್ಸ್ಟಾಯ್ನ ವಾರ್ ಅಂಡ್ ಪೀಸ್, ಸಾಕ್ರಟಿಸ್ ನ ಸೂರ್ಯ ಸಿದ್ಧಾಂತ, ಅರ್ನಾಲ್ಡ್ ಜೂನಿಯರ್ ಸಿನಿಮಾದಲ್ಲಿ ಬಸರಿ ಪಾತ್ರ ಮಾಡ್ದ, ಅದೆಲ್ಲ ಇರಲಿ. ಪರದೇಶದ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿರೋ ಪರದೇಶಿ, ನಮ್ಮ ಕನ್ನಡ ದೇಶದ ಕೀರ್ತಿ ಹಿರಿಮೆ ನಿನಗೆಷ್ಟು ಗೊತ್ತು? ಒಂದು ಸರ್ವಜ್ಞನ ವಚನ ಹೇಳಿ ನೋಡ್ತೀನಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಹಾಡನ್ನು ಬರೆದ ಹುಯಿಲ್ಗೋಲ್ ನಾರಾಯಣರಾವ್ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ಯಾ? ಕನ್ನಡದಲ್ಲಿ ಬರೋ ಕಸ್ತೂರಿ, ರಾಗ ಸಂಗಮ, ಅರಗಿಣಿ, ಚುಟುಕ ಪತ್ರಿಕೆಗಳನ್ನ ತಿರುವಾಕಿದ್ಯಾ? ಅಥವಾ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಕನ್ನಡ ಸಾಹಿತಿಗಳು ಸಂಪಾದಿಸೋ ಹೆಮ್ಮೆ ನಿಂಗೆ ಏನಾದ್ರೂ ಇದೆಯಾ? ಅಥವಾ ಅವ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ಯಾ? ನಾನ್ ಯಾಕೆ ಅವ್ರ ಬಗ್ಗೆ ತಿಳ್ಕೋಬೇಕು? ಅವರೆಲ್ಲ ಲೋಕಲ್ಸ್. ಲೋಕಲ್ಸ್? ನೀನೇನು ಇಂಪೋರ್ಟ್ ಲೇಬಲ್ ಹಾಕೊಂಡು ಹುಟ್ಟಿದ್ಯಾ? ಉಸಿರಾಡೋದಕ್ಕೆ ಮಾತ್ರ ಕರ್ನಾಟಕದ ಶ್ರೀಗಂಧದ ಗಾಳಿನೇ ಬೇಕು, ಕುಡಿಯೋದಕ್ಕೆ ಕಾವೇರಿ ನೀರೇ ಬೇಕು, ಬದುಕೋದಕ್ಕೆ ಬೆಂಗಳೂರಿನ ಏರ್ ಕಂಡೀಷನ್ ಹವಾನೇ ಬೇಕು, ಬರೆಯೋದಕ್ಕೆ ಮಾತ್ರ ಫಾರಿನ್ ನ್ಯೂಸ್ ಬೇಕಾ? ಪತ್ರಕರ್ತನ ಆದವನು ಮೊದಲು ತನ್ನ ನಾಡಿನ ನಡೆ ನುಡಿ ಸಂಸ್ಕೃತಿ ಆಚಾರ ವಿಚಾರ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ಹೆಚ್ಚಿನ ಜ್ಞಾನ ವೃದ್ಧಿ ಆಗಲಿ ಅಂತ ಬೇರೆ ಕಡೆ ಕಣ್ಣಾಯಿಸಬೇಕೆ ಹೊರತು ತನ್ನ ತಲೆ ಕಿರೀಟನ ಮರೆತು ಬೇರೆಯವ್ರ ಬಾಲ ನಕ್ಕಕ್ಕೆ ಹೋಗಬಾರದು. ಫ್ಯಾಂಟಾಸ್ಟಿಕ್. ಇನ್ಮೇಲೆ ನಾನು ಏನೇ ಮಾಡಿದ್ರು ನಿಮ್ ಹತ್ರ ಪಾಠ ಹೇಳಿಸ್ಕೊಂಡೇ ಮಾಡ್ತೀನಿ. ಬರ್ತೀನಿ ಸರ್, ಸಿಎಂ ಇಂಟರ್ವ್ಯೂಗೋಸ್ಕರನೇ ಕಾಯ್ತಾ ಇರ್ತಾರೆ ಪಾಪ. ಗಾಂಧೀಜಿ ಆಡಳಿತದಿಂದ ಅಷ್ಟೇ ಗುಲಾಮ್ಗಿರಿ ಓಡಿಸಿದ್ರೆ ಹೊರತು ಈ ಕೋಟಾ ಬುದ್ಧಿಜೀವಿಗಳ ರಕ್ತದಿಂದ ಅಲ್ಲ. ಓಕೆ ಮಿಸ್ಟರ್ ಶೌರಿ, ನಿಮ್ಮ ಆರ್ಗ್ಯುಮೆಂಟ್ಸ್ನೆಲ್ಲ ನಾವು ಒಪ್ಕೋತೀನಿ. ನಮ್ಮ ಪೇಪರ್ ಆಫೀಸಲ್ಲಿ ನಿಮಗೆ ಕೆಲಸನೂ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ. ಏನ್ ಸರ್ ಕಂಡೀಷನ್? ಮೊದಲು ನೀವು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ನ್ಯೂಸ್ ತರಬೇಕು. ಓಕೆ ಸರ್, ಡನ್. ಯಾವ ಪತ್ರಿಕೆಯಲ್ಲೂ ಬಂದಿರಬಾರದು ಅಂತ ನ್ಯೂಸ್ ತಗೊಂಡು ಬರ್ತೀನಿ. ನಾವು ಈ ಬೈ ಎಲೆಕ್ಷನ್ ನಲ್ಲಿ ಹೇಗಾದ್ರೂ ಗೆದ್ದೇ ಗೆಲ್ಲಬೇಕು, ಇಲ್ಲ ಅಂದ್ರೆ ನನ್ನ ಈ ಸಿಎಂ ಸ್ಥಾನದಲ್ಲಿ ಇಳಿಸಿ
ಆ ವೀರಭದ್ರಪ್ಪನ ಸಿಎಂ ಮಾಡತ್ತೆ ಆ ದರಿದ್ರ ಹೈಕಮಾಂಡ್. ಅವನು ಸಿಎಂ ಆದ್ರೆ ಮುಗೀತು, ನಿಮ್ಮ ಮಿನಿಸ್ಟ್ರಿಗಳನ್ನೆಲ್ಲ ಕಿತ್ಕೊಂಡು ತನ್ನ ಜನಗಳಿಂದ ತುಂಬಿಸ್ಕೊತಾನೆ. ಅದಕ್ಕೆ ಶತಾಯ ಗತಾಯ ಈ ಎಲೆಕ್ಷನ್ ನಲ್ಲಿ ಗೆದ್ದು ಜನ ಬೆಂಬಲ ನಮ್ಮ ಕಡೆನೆ ಇದೆ ಅಂತ ಸಾಬೀತುಪಡಿಸ್ಬೇಕು. ಸರ್, ಈಗಿನ ಟ್ರೆಂಡ್ ನೋಡಿದ್ರೆ ನಾವು ಗೆಲ್ಲೋದು ಬಹಳ ಕಷ್ಟ ಇದೆ. ಅವ್ರ ಮೀಟಿಂಗ್ ಗಳಿಗೆ ಜನ ವಾಲಂಟಿಯರ್ ಆಗಿ ಬರ್ತಾ ಇದಾರೆ, ನಮ್ ಮೀಟಿಂಗ್ ಬರೋದಿರ್ಲಿ ಪೋಸ್ಟರ್ಸ್ ಸಗಣಿ ಹೊಡೆಯೋದು ಹೊರದಾಕೋದು ಮಾಡ್ತಿದ್ದಾರೆ. ಹಾಗಿದ್ರೆ ಈಗಲೇ ಸೋಲಪ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಾ? ಖಂಡಿತ ಬೇಡ ಸರ್. ಈ ಜಟ್ಟಿ ಜಗದೀಶ ಇರೋವರೆಗೂ ನೀವ್ ಯಾಕೆ ಹೆದರ್ಕೋತೀರ ಬಿಡಿ ಸರ್. ಯಾವುದೋ ಗಲ್ಲಿನಲ್ಲಿ ಸಣ್ಣದಾಗಿ ಚಾಕು ಚೂರಿ ಹಿಡ್ಕೊಂಡು ಸಣ್ಣದಾಗಿ ರೌಡಿದ ಮಾಡ್ಕೊಂಡಿದ್ದ ನನ್ನನ್ನ ರಾಜಕೀಯಕ್ಕೆ ಎಳ್ಕೊಂಡ್ಬಂದು ಹೋಮ್ ಮಿನಿಸ್ಟರ್ ಮಾಡಿದೆ. ಆ ಕೃತಜ್ಞತೆಗೋಸ್ಕರನಾದ್ರೂ ನನ್ನ ಜೀವನಾದ್ರೂ ಒತ್ತೆ ಇಟ್ಟು ನಿಮ್ ಸೀಟ್ ಉಳಿಸ್ತೀನಿ. ಆದ್ರೆ ನಾನು ಮಾಡಿದ್ದಕ್ಕೆಲ್ಲ ನೀವು ಬೆಂಗಾವಲಾಗಿ ನಿಂತ್ಕೋಬೇಕು ಅಷ್ಟೇ. ನೀನೇನೇ ಮಾಡಿದ್ರು ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ನೀನು ನನ್ನ ಕುರ್ಚಿ ಉಳಿಸು, ನಾನು ನಿಮ್ಮೆಲ್ಲರ ಕುರ್ಚಿ ಉಳಿಸ್ತೇನೆ. ಹಾಗಿದ್ರೆ ನೀವು ನಿಶ್ಚಿಂತೆಯಿಂದ ಇದ್ಬಿಡಿ, ನಾನು ಎಂ ಎಲ್ ಎಗಳನ್ನ ಕರ್ಕೊಂಡೋಗಿ ನಮ್ಮ ಪಾರ್ಟಿ ಗೆಲುವಿಗೆ ದಾರಿ ಮಾಡ್ತೀನಿ. ಬನ್ನಿ ಅಲ್ಲ ಸರ್. ಸಿಎಂ ಅಪಾಯಿಂಟ್ಮೆಂಟ್ ಇತ್ತು ಇವತ್ತು ಸಾಹೇಬ್ರು, ಎಲ್ಲ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಮೇಡಮ್. ಒಂದು ಮಾತು ಕೇಳಿ ನೋಡಿ ಸರ್ ಪ್ಲೀಸ್. ಎಸ್ ಸರ್, ಚೂಬಾಣ ಪತ್ರಿಕೆ ರಿಪೋರ್ಟರ್ ಬಂದಿದ್ದಾರೆ ಸರ್. ದಂತದ ಗೊಂಬೆನೇನ್ರಿ? ಹೌದು ಸರ್. ಸರಿ ಕಳಿಸಿ. ಈ ದರಿದ್ರ ಮಿನಿಸ್ಟರ್ಗಳ ಮುಖ ನೋಡಿ ನೋಡಿ ನನಗೂ ಮೂಡೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಮೈಂಡ್ ಆದ್ರೂ ಫ್ರೆಶ್ ಆಗಲಿ. ಓಕೆ ಸರ್, 5-5 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನನಗೆ ತುಂಬಾ ಇಷ್ಟವಾದ ಪ್ರೆಸ್ ರಿಪೋರ್ಟರ್ ಅಂದ್ರೆ ನೀನೇ ನೋಡಮ್ಮ. ಏನೋ ಬರ್ತೀಯ, ಮಗುವಿನಾಗಿ ಮುದ್ದಾಗಿ ಒಂದೆರಡು ಪ್ರಶ್ನೆ ಕೇಳ್ತೀಯ, ನಾವು ಉತ್ತರ ಹೇಳ್ತೇವೆ, ಹೋಗಿ ಬರೀತೀಯ. ಕಾಂಟ್ರವರ್ಸಿ ಇಲ್ಲ, ಏನೂ ಇಲ್ಲ. ಮಿಕ್ಕವರೆಲ್ಲ ಕಾಂಟ್ರವರ್ಸಿ ಸೂಳೆ ಮಕ್ಕಳ. ಮಹದೇವಪುರದ ಬೈ ಎಲೆಕ್ಷನ್ ನಿಮ್ಮ ನಿಜವಾದ ಸತ್ವ ಪರೀಕ್ಷೆ ಅಂತ ಹೇಳ್ತಿದಾರಲ್ಲ, ನೀವೇನ್ ಹೇಳ್ತೀರಾ? ಅಫ್ಕೋರ್ಸ್ ಸತ್ವ ಪರೀಕ್ಷೆನೆ, ಆದ್ರೆ ನಾವು ಈ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೇವೆ. ಸರ್, ಪತ್ರಿಕೆಗಳು, ವಿರೋಧ ಪಕ್ಷದವರು, ನಿಮ್ಮ ಪಕ್ಷದವರೇ ಆದ ವೀರಭದ್ರಪ್ಪನವರು ನಿಮ್ಮ ಸರ್ಕಾರನ ಅತ್ಯಂತ ಭ್ರಷ್ಟ ಸರ್ಕಾರ, ಅದನ್ನ ಕಿತ್ತಾಕ್ಲೇಬೇಕು ಅಂತ ಜೋರಾಗಿ ಪ್ರಚಾರ ಮಾಡ್ತಿದಾರಲ್ಲ ಸರ್. ಕಿತ್ತಾಕೋಕೆ ಅದೇನ್ ಧರ್ಮರಾಯನ್ ಛತ್ರದಲ್ಲಿ ಬೆಳೆದಿರೋ ಗರಿಕೆ ಹುಲ್ಲ. ಅವ್ರಿಗೆ ಈ ರೀತಿ ಎಲ್ಲ ಪ್ರಚಾರ ಮಾಡೋದ್ ಬಿಟ್ಟು ಬೇರೇನ್ ಕೆಲಸ ಇದೆ ಹೇಳಿ? ಪೇಪರ್ನವರು ಸೇಲ್ಸ್ ಜಾಸ್ತಿ ಮಾಡ್ಕೋಬೇಕಂತ ಅವ್ರು ಹೇಳಿದ್ದೆಲ್ಲ ಬರೀತಾರೆ. ಆದ್ರೆ ಈ ಸಲ ಜನ ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತಾರೆ. ಒಂದು ವೇಳೆ ನೀವು ಸೋತ್ರೆ ಹೈಕಮಾಂಡ್ ನಿಮ್ಮನ್ನು ಸಿಎಂ ಸೀಟ್ ನಿಂದ ಇಳಿಸಬಹುದಲ್ವಾ? ಆ ಪರಿಸ್ಥಿತಿ ಬರೋಕ್ ಸಾಧ್ಯವೇ ಇಲ್ಲಮ್ಮ. ಬೆಂಬಲ, ಜನ ಬೆಂಬಲ ಇರೋ ತನಕ ಆ ಮಾತ್ ಯಾಕೆ? ಥ್ಯಾಂಕ್ ಯು ಸರ್. ಸರ್, ಇದು ಸಿಎಂ ಫೋಟೋ, ಇದು ಅವ್ರ ಇಂಟರ್ವ್ಯೂ, ಭರವಸೆ ನಗುವಂತ ಕ್ಯಾಪ್ಷನ್ ಕೊಟ್ಟಿದ್ದೀನಿ ಸರ್. ಗುಡ್. ನೋಡಮ್ಮ, ಎಲೆಕ್ಷನ್ ದಿವಸ ಮಹದೇವಪುರಕ್ಕೆ ನೀನೇ ಹೋಗಿ ಎಲೆಕ್ಷನ್ ನ್ಯೂಸ್ ನ ರಿಪೋರ್ಟ್ ಮಾಡ್ಬೇಕು. ಓಕೆ ಸರ್. ಯಾವ್ಯಾವ್ದ ಚಪ್ಪಲಿಗೆ ಯಾವ್ಯಾವ್ದ ನಂಬರ್ ಇಟ್ಟು ಯಾಕೆ ಸರ್ ಹೊಡಿತೀರಾ? ನೀವು ಕೊಟ್ಟಿದ್ದ ಅಬ್ಬಾಯ್ ಚಪ್ಪಲಿನ ನಿಮ್ ಶೂಸ್ ಮಾರ್ಕೊಂಡ್ಬಿಡ್ತೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಬಾಯ್ ಬೇರೆ ಮಾಡ್ತೀನಿ. ಯಾಕ್ರೆ ಹೊಡಿತಾ ಇದ್ದೀರಾ? ನನ್ನ ಶೂಸ್ ನ ಮಾರ್ಕೊಂಡ್ಬಿಡಿದ ಸಾ? ಇಲ್ಲ ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರು ಕೊಟ್ಟಿದ್ದ ಅಬ್ಬಾಯ್ ಚಪ್ಪಲಿನೇ ಸುಳ್ಳು ಅಂತೇನೆ? ಹೆಂಗ್ಸಿನ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗಲ್ಲ. ಎಷ್ಟೇ ನಿಮ್ ಶೂ ಬೆಲೆ? 500 ರೂಪೀಸ್. ತಗೊಳ್ರಿ, ಹೋಗ್ರಿ. ಸ್ವಲ್ಪ ಗಮನ ಇಟ್ಟು ಸರಿಯಾಗಿ ನೋಡ್ಕೊಳ್ಳಿ ಅಮ್ಮ. ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಆಯ್ತು ಬುದ್ಧಿ, ಕೊಡಿ ಆಯ್ತು. ಅವ್ನಿಗಿಂತ ನಾವು ಟಿಕೆಟ್ ಹೆಚ್ಚಿಗೆ ಕೊಡು. ಆಯ್ತು ಬುದ್ಧಿ, ತಕ್ಕಡಿ ಗುರುತು. ಆಯ್ತು ಬುದ್ಧಿ, ಗೊತ್ತಾಯ್ತಾ? ತಕ್ಕಡಿ ಗುರುತು. ಹಲೋ, ಗುಡ್ ಮಾರ್ನಿಂಗ್. ಹೌದು, ಅದೇನು ಇಷ್ಟ ಬೇಗ ಬಂದ್ಬಿಟ್ರಿ? ಎಲೆಕ್ಷನ್ ಸಂಜೆ 5 ಗಂಟೆವರೆಗೂ ಇದೆ. ಹೇಗಿದ್ರು ನಿಮ್ಗೆ ಬೇಕಾಗಿರೋದು?
ಒಂದಷ್ಟು ಜನ ಕ್ಯೂ ಅಲ್ಲಿ ನಿಂತಿರೋ ಫೋಟೋ, ಇಲ್ಲ ಯಾವ್ದಾರು ಒಂದು ಕುರುಡಿನೋ ಅಥವಾ 100 ವರ್ಷ ವಯಸ್ಸಾಗಿರೋ ಮುದುಕಿನೋ ಓಟ್ ಹಾಕೋ ಒಂದು ಫೋಟೋ, ಅದ್ ಯಾವ ಬೇಕಾದ್ರೆ ತಕೋಬೋದಲ್ಲ. ಹೋಗಿ ಹೋಗಿ, ಹಣ ಎಂಡ ಅಲ್ಲ ಅಂಚ ಆಯ್ತು, ಇನ್ ಹೇಳಿಕೆ ಕೊಡೋದಕ್ಕೆ ಅಂತಾನೆ ನಿಮ್ಮಂತವ್ರಿಗೋಸ್ಕರ ಕಾಯ್ತಾ ಇದಾರೆ. ಅವ್ರು ಕೊಡೋ ಸುಳ್ಳು ಹೇಳಿಕೆನ ಪ್ರಿಂಟ್ ಮಾಡಿಬಿಟ್ರೆ ನಿಮ್ ಜರ್ನಲಿಸಂ ಸಾರ್ಥಕ ಆಗೈತೆ. ಇಲ್ಲ, ಇಲ್ದೇ ಇರೋ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡಿ ಪೇಪರ್ನವ್ರನ್ನ ಕಂಡ್ರೇನೆ ಯಾರಿಗೂ ಆಗದೆ ಇರೋ ಹಾಗೆ ಮಾಡಿ ನಡೀತಿರೋ ಪೇಪರ್ಗಳನ್ನ ಮುಚ್ಚಿಸ್ಬಿಟ್ಟು ಹತ್ತಾರು ಹೊಟ್ಟೆಗಳ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬಿಟ್ರೆ ನಿಮ್ಮ ಜರ್ನಲಿಸಂ ಸಾರ್ಥಕ ಆಗೋಗುತ್ತೆ. ಪತ್ರಿಕೋದ್ಯಮ ಹೊಟ್ಟೆ ಹೊರ್ಕೊಳಗ್ ಮಾಡೋ ಒಂದು ಉದ್ಯೋಗ ಅಷ್ಟೇ ಅಲ್ರಿ, ಅದಕ್ಕೆ ವಿಶೇಷವಾದ ಒಂದು ಮಹತ್ವ ಇದೆ. ಅದೆಲ್ಲ ನಿಮ್ಮಂತವ್ರಿಗೆ ಗೊತ್ತಾಗಬೇಕು. ಹೋಗಿ ಹೋಗಿ, ಮಿನಿಸ್ಟರ್ ಕೂಡ ಹೇಳ್ಕೆ ನಾ ಬರ್ಕೊಳ್ಳಿ. ಗೆಲುವು ನಮ್ದೇ ನೋಡಿ, ಈ ಮುದುಕಿಗೆ 90 ವರ್ಷ, ನಮ್ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಬೇರೆ ಯಾರಾದ್ರೂ ಮೋಸ ಮಾಡಿ ಇನ್ಯಾವ್ದಕ್ಕಾರು ಹಾಕ್ಸ್ಬಿಟ್ಟಾರು ಅಂತ ಇಲ್ಲೇ ಬಂದು ಕೂತಿದ್ದಾಳೆ. ಏನಜ್ಜಿ, ನಿಮಗೂ ಓಟ್ ಹಾಕ್ಬೇಕು ಅಂತ ಆಸೆನಾ? ಹೋಗನವ ಆಕನ ಅಂತ ನನ್ ಓಟ್ ಹಾಕಿದ್ರೆ ನನ್ ಫೋಟೋ ಹಿಡಿದು ಪೇಪರ್ ನಾಗ ಹಾಕ್ತಾರಂತೆ. ಏನೋ ಮುದುಕಿ ಆಸೆ ಪಡ್ತಾ ಇದೆ, ಈಡೇರಿಸ್ಬಿಡಿ. ಸರಿ ಸರ್. ಪೂರ್ಣಿಮಾ ಅವರೇ, ನಿಮ್ಗೆ ಏನು ಅಭ್ಯಂತ ಇಲ್ಲ ಅಂದ್ರೆ ನಮ್ ರೂಮ್ ಅಲ್ಲಿ ಆರಾಮ ರೆಸ್ಟ್ ತಗೊಳ್ಳಿ. ಬೇಡಿ ಸರ್, ಥ್ಯಾಂಕ್ಸ್. ನಾನು ಹೋಟೆಲ್ ಅಲ್ಲಿ ರೂಮ್ ಮಾಡಿದೀನಿ, ಅಲ್ಲಿ ಹೋಗಿ ರೆಸ್ಟ್ ತಗೊಂಡು 10 ಗಂಟೆಗೆ ಬರ್ತೀನಿ. ಚುನಾವಣೆ ಕಾವೇರ್ಲಿ. ಕರೆಕ್ಟ್, ನೀವು ಕಾವೇರಿದ ಮೇಲೆ ಬಂದ್ರೇನೆ ಒಳ್ಳೇದು. ನೋಡಮ್ಮ, ಹೆಸರು ಕೇಳಿದ್ರೆ ಸರೋಜಮ್ಮ ಅಂತ ಹೇಳು, ತಾಯಿ ಹೆಸರು ಮುನಿಯಮ್ಮ ಅಂತ ಹೇಳು, ತಂದೆ ಹೆಸರು ಮುನಿ ವೆಂಕಟಪ್ಪ, ವಯಸ್ಸು ಕೇಳಿದ್ರೆ 30 ಅಂತ ಹೇಳು. ಇದ್ಗಮ್ಮ, ಯಾರಮ್ಮ ನೀನು, ಎಲ್ಲಿಂದ ಬಂದಿದ್ಯಾ? ಏ, ಇವ್ರು ಯಾರು ನಮ್ಮೂರಲ್ಲ ಕಂಡ್ರು, ಇವರೆಲ್ಲ ಕಳ್ಳೋಟ್ ಮಾಡಕ್ ಬಂದಿದ್ದಾರೆ. ನೀನು ಮಾಡ ಇಲ್ಲ ಅಂತ. ಸರ್, ನಾವು ಕರ್ಕೊಂಡು ಬಂದ ಜನರ ಕೈಲಿ ಓಟ್ ಹಾಕ್ಸಕ್ ಹೋದ್ರೆ ಆ ಅಪೋಸಿಷನ್ ಪಾರ್ಟಿ ಸೂಳೆ ಮಕ್ಕಳು ಗಲಾಟೆ ಎಬ್ಬಿಸ್ಬಿಟ್ರು ಸರ್. ನಮ್ಮವ್ರನ್ನೆಲ್ಲ ಪೊಲೀಸ್ ಜೀಪ್ ಅಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರು. ರೈಸರ್ ರಂಗ, ಆಸಿಡ್ ಸೀನಾ, ಬ್ಲೇಡ್ ಬಸವ, ಕಿಟ್ಟಿ, ಎಲ್ರು ಕರೆಯೋ. ನಾನೇ ಮುಂದೆ ನಿಂತು ಅವರೆಲ್ಲರ ಕೈಲಿ ಓಟ್ ಹಾಕಿಸ್ತೀನಿ. ಅವ್ರ ಅದೇನ್ ಕಿತ್ಕೋತಾರೋ ನಾನು ನೋಡ್ಕೋತೀನಿ. ಆಯ್ತು ಸರ್. ಬಂದ್ರೆ ಬೇಡ ಸರ್, ಇದ್ರಲ್ಲಿ ಪೊಲೀಸ್ನವರು ಶಾಮೀಲ್ ಆಗಿದ್ದಾರೆ ಅಂತ ಇಲ್ಲದ ರಗಳೆ ಆಗುತ್ತೆ. ಟ್ರಾನ್ಸ್ಫರ್, ಸಸ್ಪೆಂಡ್, ಡಿಸ್ಮಿಸ್ ಎಲ್ಲ ಪ್ರಾರಂಭ ಆಗುತ್ತೆ. ಇದಕ್ಕೆಲ್ಲ ಹೆದರ್ಕೋತಾ ಇದ್ದೀರ್ರಿ? ಇಷ್ಟ ಹೆದರೋರು ಹೋದ ವರ್ಷ ಲಾಕಪ್ ನಲ್ಲಿ ಒಬ್ಬನ್ನ ಸಾಯಿಸಿಬಿಟ್ರಿ. ಅದು ತಾವ್ ಹೇಳಿದ್ದು ಅಂತ ಮಾಡಿದ್ ಮರ್ಡರ್ ತಾನೆ ಸರ್. ಇದನ್ನು ನಾನೇ ಹೇಳ್ತಾ ಇದ್ದೀನಿ. ಬೇಡ ಸರ್, ಕಾಂಪ್ಲಿಕೇಶನ್ಸ್ ಆಗತ್ತೆ. ನೋಡ್ರಿ, ಏನೋ ನಮ್ಮ ಪುಣ್ಯ ಈ CM ನಮಗ್ ಸಿಕ್ಕಿರೋದು. ನಾವು ನೀವು ಎಲ್ರೂ ಒಂದ್ನಾಲ್ಕ ಸಂಪಾದನೆ ಮಾಡಬಹುದು. ಈ ಪುಣ್ಯಾತ್ಮ ತಾನು ತಿಂತಾನೆ, ನಮಗೂ ತಿನ್ನಕ್ಕೆ ಫ್ರೀ ಬಿಡ್ತಾನೆ. ಇವನು ಹೋಗಿ ಆ ವೀರಭದ್ರಪ್ಪ ಏನಾದ್ರೂ CM ಆದ್ರೆ ಮುಗಿದೋಯ್ತು. ಆ ನನ್ನ ಮಗನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ. ಅದಕ್ಕೆ ಈ CM ನ ನಾವೆಲ್ಲರೂ ಸೇರಿ ಉಳಿಸ್ಕೋಬೇಕ್ರಿ. ಈಗ ನೀವು ರೌಂಡ್ಸ್ ಅಂತ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡ್ ಬನ್ನಿ, ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ಏನೋ ಅದೇ ಸರಿ ಸರ್, ಬೇಗ ಹೊರಡಿ ಸರ್, ಟೈಮ್ ಆಗುತ್ತೆ. 2 ಗಂಟೆಗೆ ಕಮಿಷನರ್ ರೌಂಡ್ಸ್ ಬರ್ತಾರೆ, ಅಷ್ಟೊಳಗಾಗಿ ಎಷ್ಟಾಗುತ್ತೋ ಅಷ್ಟು ಓಟ್ ಹಾಕಿಸ್ಕೊಡಿ ಸರ್. ಗುಡ್. ವಿರೋಧ ಪಕ್ಷ ಕೋಟ್ ಹಾಕ್ತೀನೋ ಮುಖ ಕೇಳಲ್ಲ. ಬೇಗ ಬಿಡಿಸ್ಕೊಡ್ರಲ್ಲ. ಏನ್ ಸರ್, ಹೋಮ್ ಮಿನಿಸ್ಟರ್ ಆಗಿ ನೀವೇ ಕಳ್ಳೋಟ್ ಹಾಕ್ತಾ ಇದ್ದ? ಮಿನಿಸ್ಟ್ರಿ ಜಗದೀಶ್ ಬೇರೆ ಊರಿನಿಂದ ಜನಗಳ ಕರ್ಕೊಂಡ್ಬಂದು ಕಳ್ಳೋಟ್ ಹಾಕಿಸ್ತಾ ಇದ್ದಾನೆ. ಅವ್ರ ಕಡೆ ರೌಡಿಗಳನ್ನ ಬಿಟ್ಟು ನಮ್ ಜನಗಳನ್ನ ಹೊರಿಸ್ತಾ ಇದ್ದಾನೆ. ಈ ಅನ್ಯಾಯ ಕೇಳಕ್ಕೆ ಈ ಊರಲ್ಲಿ ಯಾರು ಗಂಡಿಸ್ರೇ ಇಲ್ವಾ?
ಆಡಳಿತ ಪಕ್ಷದವ್ರ ದಬ್ಬಾಳಿಕೆಯನ್ನ ತಡೆಯೋಣ, ಬನ್ನಿ ಬನ್ನಿ. ಇದೇನ್ ಸರ್ ಹೀಗ ರಣರಂಗ ಮಾಡಿಬಿಟ್ರೆ ಇನ್ನೇನ್ರಿ ಮಾಡ್ತಾರೆ? ಮಂತ್ರಿಗಳಿಗೆ ರಕ್ಷಣೆ ಕೊಡಬೇಕಾದ ನೀವು ಪೆಕ್ರಾಗಲ್ ತರ ನೋಡ್ತಾ ನಿಂತಿದ್ರೆ ನಾನೇನ್ರಿ ಮಾಡ್ಲಿ? ಗನ್ ತಗೊಂಡೆ ಫೈರ್ ಮಾಡ್ದೆ. ಸರ್ ಈಗ ಈ ಸಾವುಗೆಲ್ಲ ನೀವೇ ಹೊಣೆಗಾರಾಗ್ತಿರಲ್ಲ ಸರ್. ನಾನ್ ಯಾಕ್ರಿ ಆಗ್ಲಿ? ಜನಗಳ ಗಲಭೆ ಜಾಸ್ತಿ ಆಯ್ತು, ತಡೆಯಕ್ಕಾಗ್ಲಿಲ್ಲ, ಪೊಲೀಸ್ ಫೈರಿಂಗ್ ಮಾಡ್ಬೇಕಾಗ್ಬಂತು ಅಂತ ಸ್ಟೇಟ್ಮೆಂಟ್ ಕೊಟ್ಟು ಕೇಸ್ ನ ಕ್ಲೋಸ್ ಮಾಡಿ. ಆದ್ರೆ ಪೊಲೀಸ್ನವ್ರ ಗನ್ ಕೂಡ ಎತ್ತಿಲ್ವಲ್ಲ ಸರ್. ರೇ ಹೇಳ್ದಷ್ಟು ಮುಚ್ಕೊಂಡ್ ಮಾಡ್ರಿ, ಇಲ್ಲ ಅಂದ್ರೆ ರಜದ ಮೇಲೆ ಹೋಗ್ರಿ, ನಾನ್ ನೋಡ್ಕೋತೀನಿ. ಸರ್ ಏನ್ ಸರ್ ಇದೆಲ್ಲ ಏನಾಯ್ತು? ಏನ್ ಹೇಳಮ್ಮ, ವಿರೋಧ ಪಕ್ಷದವರು ರಿಗ್ಗಿಂಗ್ ಮಾಡ್ತಾ ಇದ್ರು, ನಮ್ ಕಣ್ಣೆದ್ರೆ ನಡೀತಿದ್ರೆ ನೋಡ್ತಾ ಸುಮ್ಮನಿರಕ್ಕಾಗತ್ತಾ? ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೆ ಜನಗಳೆಲ್ಲ ಕರ್ಕೊಂಬಂದು ಗಲಾಟೆ ಎಬ್ಬಿಸ್ಬಿಟ್ರಮ್ಮ. ನನ್ನ ಪ್ರಾಣನೇ ತೆಗೆಯಕ್ ಬಂದ್ರು, ಪೊಲೀಸ್ನವರು ಶೂಟ್ ಮಾಡ್ಬಿಟ್ರು. ನಟ ದೃಷ್ಟಿ ಮುಂಡೆವು ಯಾರು ಹೋಗ್ಬೇಡಿ, ಇಲ್ಲೇ ರೀ ಪ್ಲೀಸ್ ಪ್ಲೀಸ್ ಇಲ್ಲೇ ರೀ.
ಪೊಲೀಸರಿಂದ ಗೋಳಿಬಾರ್, ಚುನಾವಣೆ ಹಿಂಸೆಗೆ 5 ಬಲಿ. ಸರ್ ಸರ್, ಪೇಪರ್ ಎಲ್ಲಾ ಕಡೆ ಹೋಗೋದನ್ನ ನಿಲ್ಲಿಸಿ ಸರ್, ಪ್ರಿಂಟಿಂಗ್ ನ ಸ್ಟಾಪ್ ಮಾಡಿಸಿ ಸರ್, ನ್ಯೂಸ್ ನ ರೀಕಂಪೋಸ್ ಮಾಡಿಸಿ ಸರ್, ಪ್ಲೀಸ್ ಸರ್ ಪ್ಲೀಸ್. ಏನಿದು ಬ್ಯಾಂಡೇಜ್? ಇದೆಲ್ಲ ಸುಳ್ಳು ನ್ಯೂಸ್ ಸರ್. ಏನಾದ್ರು ಸೆನ್ಸೇಷನ್ ಆಗಂತ ನ್ಯೂಸ್ ತರ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ. ಜನಗಳ ರಕ್ಷಣೆಗೆ ಅಂತಿರೋ ಗೃಹ ಮಂತ್ರಿನೇ ಜನಗಳ ಮೇಲೆ ಗುಂಡಾಡ್ತಿರೋದ ನೋಡಿ ಸರ್. ಗೃಹ ಮಂತ್ರಿಯಿಂದಲೇ ಗೋಲಿಬಾರ್, ವಾಟ್? ಮತ್ತೆ ಯಾವ ನ್ಯೂಸ್ ಏಜೆನ್ಸಿಯಿಂದನೂ ಈ ವಿಷಯನೇ ಇಲ್ಲ. ಈ ಘಟನೆ ನಡೆದಾಗ ಪ್ರೆಸ್ನವರು ಅಲ್ಲಿ ಯಾರು ಇರಲಿಲ್ಲ ಸರ್. ನ್ಯೂಸ್ ಏಜೆನ್ಸಿಗಳು ಸರ್ಕಾರ ಏನ್ ರಿಪೋರ್ಟ್ ಕೊಟ್ಟಿದ್ಯಾ ಅದನ್ನೇ ಕೊಟ್ಟಿದ್ದಾರೆ. ಪ್ರೆಸ್ ಪರವಾಗ ಅಲ್ಲಿದ್ದನು, ನಾನು ಒಬ್ನೇ ಸರ್. ನನ್ನನ್ನು ಅಟ್ಯಾಕ್ ಮಾಡಿದ್ರು, ಕ್ಯಾಮ್ರಾ ಟೇಪ್ ರೆಕಾರ್ಡ್ ಎಲ್ಲ ಪುಡಿಪುಡಿ ಮಾಡಿದ್ರು. ನಾನು ಮೊದಲೇ ಬುದ್ಧಿ ಉಪಯೋಗಿಸಿ ರೋಲು ಕ್ಯಾಸೆಟ್ ಎಲ್ಲ ಚೇಂಜ್ ಮಾಡಿಟ್ಟಿದ್ದೆ ಸರ್, ನೋಡಿ. You are a dynamic hero. Thank you, sir. Stop the printing. Recompose the matter. ಸರ್, ಈಗಲಾದರೂ ನಿಮ್ಮ ಪತ್ರಿಕೆಯಲ್ಲಿ ನನಗೆ ರಿಪೋರ್ಟರ್ ಕೆಲಸ ಕೊಡ್ತೀರಾ ಸರ್? ಡ್ಯಾಡಿ! ಏಯ್! ಹೇಳೆ ಮೇಲೆ ಹೇಳೆ ಲೈ ಹೇಳೆ ಏನೇ ನಮ್ ಜೊತೆ ನಗ್ತಾ ನಗ್ತಾ ಮಾತಾಡ್ಕೊಂಡು ಫ್ರೆಂಡ್ ಅನ್ನೋ ಭಾವನೆ ಬರೋ ಹಾಗೆ ಮಾಡಿ ನಮ್ಮ ವಿಷಯನೆಲ್ಲ ತಿಳ್ಕೊಂಡು ಪೇಪರ್ ಹಾಕ್ತೀಯಾ? ನೀನು ನಮ್ ಕಡೆ ರಿಪೋರ್ಟರು, ನಾವೇನ್ ಹೇಳ್ತೀವೋ ಅದನ್ನ ಮಾತ್ರ ಬರಿತೀಯ ಅಂತ. ನಾವು ಸಿ ಎಂ ನಿನ್ನ ಹತ್ರ ಸ್ವಲ್ಪ ಸಲುಗೆಯಿಂದ ನಡ್ಕೊಂಡ್ರೆ ನೀನು ನಮ್ ಮೇಲೆ ಪೆನ್ ಓಡಿಸ್ತೀಯ. ಈಗ ಇವಳಿಗೆ ಏನ್ ಕಳಿಯೋಣ, ಮಾನನ ಅಥವಾ ಪ್ರಾಣನ? ಬೇಡಿ, ನನ್ನೇನು ಮಾಡ್ಬೇಡಿ. ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊತೀನಿ, ನನ್ನೇನು ಮಾಡ್ಬೇಡಿ. ಈ ರಿಪೋರ್ಟ್ ಬರ್ದಿದ್ದು ನಾನಲ್ಲ, ನಾನೇ ಜರ್ನಲಿಸಮ್ಗೆ ಬಂದಿದ್ದು ಶೋಕಿಗೋಸ್ಕರ ಅಷ್ಟೇ. ಯಾವ ಮಿನಿಸ್ಟರ್ ಬೇಕಾದ್ರೂ ಮಾತಾಡಿಸ್ಬಹುದು, ಯಾವ ಸಿನಿಮಾ ಹೀರೋನ್ ಬೇಕಾದ್ರೂ ನೋಡ್ಬಹುದು ಅನ್ನೋ ಆಸೆಯಿಂದ ಅಷ್ಟೇ. ಅದನ್ನ ಬಿಟ್ಟು ಯಾವ್ದೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕಲ್ಲ. ಮತ್ತೆ ಇದು ನಿನ್ ಪತ್ರಿಕೆ ಬಿಟ್ಟು ಬೇರೆ ಯಾವ ಪತ್ರಿಕೆನಲ್ಲೂ ಬಂದಿಲ್ಲ? ನಿಮ್ಮ ಪತ್ರಿಕೆಯಿಂದ ನಿನ್ ಒಬ್ಬಳನ್ನ ಬಿಟ್ರೆ ಬೇರೆ ಯಾರು ಅಲ್ಲಿ ಬಂದೇ ಇರ್ಲಿಲ್ಲ. ನಿಜ, ನಮ್ ಪತ್ರಿಕೆಯಿಂದ ಅಫಿಷಿಯಲ್ ಆಗಿ ಬಂದಿದ್ದವಳು ನಾನೊಬ್ಳೆ. ಆದ್ರೆ ನಮ್ ಪೇಪರ್ಗೆ ಒಬ್ಬ ಶನಿ ಬಂದಿದ್ದಾನೆ. ಅವ್ನ ನಮ್ಮ ಎಡಿಟರ್ ಹತ್ರ ಏನಾದ್ರೂ ಸೆನ್ಸೇಷನ್ ಆಗುವಂತ ನ್ಯೂಸ್ ತಂದೆ ತರ್ತೀನಿ ಅಂತ ಚಾಲೆಂಜ್ ಮಾಡಲಿಕ್ಕೆ ಬಂದಿದ್ದ. ಅವನೇನಾದ್ರೂ ಮಾಡಿದ್ರು ಮಾಡಿರ್ಬಹುದೇನೋ, ಅದು ನನಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಆ ಇನ್ಸಿಡೆಂಟ್ ನಡೆದಾಗ ನಾನು ಅಲ್ಲಿರ್ಲಿಲ್ಲ. ನೀವು ಕೊಟ್ಟ ಹೇಳಿಕೆ ಅಷ್ಟೇ ನಾನು ರಿಪೋರ್ಟ್ ಮಾಡಿದ್ದು. ಸದ್ಯ ಬದುಕೊಂಡೆ, ಹೋಗು, ನಿನಗೇನು ಮಾಡಲ್ಲ. ನಮ್ಮ ಹುಡುಗಿಂತ ಸ್ವಲ್ಪ ಎದುರಿಸಿದ್ವಿ, ಹಂಗೆಲ್ಲ ಮಾಡ್ಬಿಡ್ತಾಳ? ಆದ್ರೆ ಒಂದೊಂದು ಜ್ಞಾಪಕ ಇಟ್ಕೋ, ಇಲ್ಲಿ ನಡೆದದನ್ನ ಇಲ್ಲೇ ಮರ್ತು ಬಿಡ್ಬೇಕು. ಎಲ್ಲಾದ್ರೂ ಬಾಯಿ ಬಿಟ್ಟು ಈ ವಿಷಯ ನ್ಯೂಸ್ ತರನೋ ಗಾಸಿಪ್ ತರನೋ ಕಾಣಿಸ್ಕೊಂಡ್ರೆ ನಿನ್ನ ಮಾನ ಇವನ್ ಕೈನಲ್ಲಿ, ಪ್ರಾಣ ನನ್ನ ಕೈನಲ್ಲಿ. ನಮ್ಮ ಹುಡುಗಿ, ಅಯ್ಯೋ ಹಾಗೆಲ್ಲ ಮಾಡೋದಿಲ್ಲ ಅಲ್ಮರಿ ಪುಟಿ. ಖಂಡಿತ ಇಲ್ಲ ಸರ್. ಇನ್ಮೇಲೆ ಪೊಲಿಟಿಕಲ್ ರಿಪೋರ್ಟಿಂಗ್ ನನಗೆ ಬೇಡ. ಈಗಿಂದೇಗ್ಲೇ ಎಡಿಟ್ ಹತ್ರ ಹೋಗಿ ಹೇಳ್ತೀನಿ, ನನಗೆ ಪೊಲಿಟಿಕಲ್ ರಿಪೋರ್ಟಿಂಗೇ ಬೇಡ, ನಾನು ಸ್ಪೋರ್ಟ್ಸ್ ಸಿನಿಮಾನೋ ವರದಿ ಮಾಡ್ತೀನಿ. ಯಾಕಮ್ಮ ಮಹದೇವಪುರದ ನ್ಯೂಸ್ ವಿಷಯದಲ್ಲಿ ಬೇಜಾರಾಯ್ತಾ? ಬೇಜಾರಲ್ಲ ಸರ್, ಅವಮಾನ ಆಯ್ತು. ಅಫಿಷಿಯಲ್ ರಿಪೋರ್ಟರು ಪಿಟಿಐ ಯುಎನ್ಐ ಕಳಿಸಿದ ನ್ಯೂಸ್ ಅನ್ ಬಿಟ್ಟು ಯಾವನ್ನು ತಂದುಕೊಟ್ಟು ರಿಪೋರ್ಟ್ ಹಾಕದ್ರಲ್ಲ, ಅದಕ್ಕೆ ಜಗತ್ತಿಗೆ ಸತ್ಯಾನ ಎತ್ತಿ ತೋರಿಸೋದು ನಮ್ ಕೆಲಸಾನೇ ಹೊರತು ಬರೀ ನ್ಯೂಸ್ ಏಜೆನ್ಸಿಗಳು ಕೊಡೋ ನ್ಯೂಸ್ ನ ಪ್ರಿಂಟ್ ಮಾಡೋದಷ್ಟೇ ಅಲ್ಲ. ಇಷ್ಟಕ್ಕೂ ಅವನು ಬೇರೆ ಯಾವನೋ ಅಲ್ಲ, ನಮ್ ಪತ್ರಿಕೆ ರಿಪೋರ್ಟರ್. ಓ, ಅಂದ್ರೆ ನೀವು ಅವನ ಪ್ರಭಾವಕ್ಕೆ ಒಳಗಾಗಿದ್ದೀರಾ? ನೋಡಮ್ಮ, ನಿಮ್ಮಿಬ್ಬರ ಮಧ್ಯೆ ವಿರಸ ಬೇಡ.
ಇನ್ಮೇಲೆ ನೀನು ಸ್ಪೋರ್ಟ್ಸ್ ಬಗ್ಗೆ ಬರಿ, ಶೌರಿ ಪೊಲಿಟಿಕಲ್ ಬಗ್ಗೆ ಬರೀತಾನೆ, ಸರಿನಾ? ಸರಿ ಸರ್. ಸಕ್ಸಸ್ ಸಕ್ಸಸ್ ಅಮ್ಮ ಸಕ್ಸಸ್. ಏನ ಸಕ್ಸಸ್ ಅಮ್ಮ? ಅಮ್ಮ ಇಲ್ಲಿ ನೋಡು, ನಿನ್ನ ಮಗ ಉರುಳಿಸಿದ ಮೊದಲನೇ ವಿಕೆಟ್. ಮಹದೇವಪುರ ಪ್ರಕರಣ, ಗೃಹ ಸಚಿವ ಜಗದೀಶ್ ರಾಜೀನಾಮೆ. ಏನು ಇದು? ನಿನ್ನ ಮಗ ಪೇಪರ್ ನಲ್ಲಿ ಬರೆದ ಮೊದಲನೇ ಲೇಖನಕ್ಕೆ ಸಿಕ್ಕ ಬೆಲೆನಮ್ಮ ಅಲ್ವೋ? ಹೀಗೆಲ್ಲ ಬರೆದು ಅವ್ರ ರಾಜೀನಾಮೆ ಕಾರಣ ಆದ್ರೆ ಅವ್ರು ನಿನ್ ಮೇಲೆ ಸೇರಿ ಇಟ್ಕೊಳ್ಳಲ್ವೇನೋ? ಇಟ್ಕೊಳ್ಳಿ ಬಿಡಮ್ಮ. ಪತ್ರಕರ್ತನ ಆದವನ ಮುಖ್ಯವಾದ ಲಕ್ಷಣನೇ ರಿಸ್ಕ್ ತಗೊಳ್ಳೋದು. ನನ್ಗೆ ಯಾಕೋ ಭಯ ಆಗುತ್ತಪ್ಪ. ಭಯ ಯಾಕಮ್ಮ? ಎಲ್ಲಿವರೆಗೂ ನಾವು ಸುಳ್ಳು ಸುದ್ದಿಗಳು ಬರೆಯಲ್ವೋ ಅಲ್ಲಿವರೆಗೂ ಜನರ ಸಪೋರ್ಟ್ ನಮಗಿದ್ದೇ ಇರುತ್ತೆ. ಒಬ್ಬ ಮಂತ್ರಿಗೆ ಹೆದರ್ಕೊಂಡು ಅವನು ಮಾಡೋ ಅನ್ಯಾಯಗಳನ್ನ ಬರೆಯೋದಕ್ಕೆ ಹಿಂಜರಿದ್ರೆ ಲಕ್ಷಾಂತರ ಜನಕ್ಕೆ ನಾವು ಅನ್ಯಾಯ ಮಾಡಿದಾಗ ಆಗುತ್ತೆ. ಏನೋಪ್ಪ ಹುಷಾರಾಗಿರು. ಅಮ್ಮ ಈ ನಿನ್ನ ಆಶೀರ್ವಾದ ನನ್ನ ಮೇಲಿರೋವರೆಗೂ ಯಾವ ಶಕ್ತಿಯೂ ನಾನು ಏನು ಮಾಡಕ್ಕಾಗಲ್ಲ. ಧೈರ್ಯವಾಗಿರಮ್ಮ. ಆ ಶೌರಿ ನೋಡಿದ್ರೆ ಪೇಜ್ಗಳಗಟ್ಲೆ ಡೈಲಾಗ್ ಹೊಡಿತಾನೆ. ಬೇಡಬೇಡ. ಇನ್ನೊಂದು ಇಡ್ಲಿ ಹಾಕೆ. ಬರ್ತೀನಿ ಡ್ಯಾಡಿ, ಬರ್ತೀನಿ ಮಮ್ಮಿ. ತಿಂದು ತಿಂದು ಬಮ್ಮ. ಯಾಕೋ ಬೇಡ ಅನಿಸ್ತಿದೆ ಡ್ಯಾಡಿ. ಬರ್ತೀನಿ ಮಮ್ಮಿ. ಹ್ಮ್ ಆ ಶೌರಿ ನನಗೆ ಹೆದರ್ಕೊಂಡು ಸೀರೆ ಉಟ್ಕೊಂಡಿದ್ದಾಳೆ ಅನ್ಕೊಂಡ್ರೆ ನಾನು ಯಾಕೆ ಅವನಿಗೆ ಹೆದರ್ಕೋಬೇಕು? ಯಾಕೆ ಏನ್ ಮರ್ತ್ಬಿಟ್ಟೆ? ಏನಿಲ್ಲ ಮಮ್ಮಿ. ಏನ್ರಿ ಇದು ಇವಳು ಅವತಾರ? ಆಗ್ಲೇ ಸೀರೆ ಉಟ್ಕೊಂಡು ಹೋದ್ಲು, ತಿರ್ಗಾ ವಾಪಸ್ ಬಂದ್ಲು, ಈಗ ಸ್ಕರ್ಟ್ ಹಾಕೊಂಡು ತಿರ್ಗಾ ಹೋಗ್ತಿದ್ದಾಳಲ್ಲ. ಈಗಿನ ಕಾಲದ ಹುಡುಗಿರ ಹಾಗೆ ಕಣೆ. ಹಲೋ, ಗುಡ್ ಮಾರ್ನಿಂಗ್. ಏನು ರಾಜಕೀಯದಿಂದ ಸ್ಪೋರ್ಟ್ಸ್ ಜಂಪ್ ಆಗ್ಬಿಟ್ರಂತೆ? ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸೆಲೆಕ್ಟ್ ಆಗೋರ್ನ ಇಂಟರ್ವ್ಯೂ ಮಾಡೋದು ಕೊರಟಿದ್ದೀರಾ? ಒನ್ ಮಿನಿಟ್. ಇಷ್ಟು ದಿವಸ ಮಿನಿಸ್ಕರ್ಟ್ ಹಾಕೊಂಡು ಮಿನಿಸ್ಟರ್ಗಳ ನಿದ್ದೆ ಕೆಡಿಸಿದ್ದಾಯ್ತು, ಇನ್ನು ಈಗ ಸ್ಪೋರ್ಟ್ಸ್ ಮೆನ್ ನಿದ್ದೆ ಕೆಡಿಸಿ ಅವ್ರ ಫಾರಂ ಅನ್ನೇ ಕಳ್ಕೊಳಾಗ ಮಾಡ್ತೀರಾ? ಸೊತ್ತು ಅಲ್ಲ ಮರೆಯಬೇಡ,
ಮಂದಿ ಎಂದು ಜರಿಯಬೇಡ, ಚಿಕ್ಕಿನಿಂದ ಕಾಲು ಎಳವ ಗೀಳು ಬೇಡ, ಶುದ್ಧವಾಗಿ ಮಾತನಾಡು ಕನ್ನಡ. ಕಪ್ಪೆಯಂತೆ ಕೂಪದಲ್ಲಿ ಕೊಳೆಯಬೇಡ, ತಪ್ಪಿ ಕೂಡ ಜಾಣೆಯಂತೆ ಮೆರೆಯಬೇಡ, ಚಿಪ್ಪಿನೊಳಗು ಮುತ್ತು ಉಂಟು ಮರೆಯಬೇಡ, ತಪ್ಪಿ ನಡೆದರೆ ಎಲ್ಲ ಜೇಡ, ತಗ್ಗಿ ನೀ ನಡೆ ಹಿಗ್ಗು ಕಾಣುವೆ, ತಕ್ಕದಿದ್ದರೆ ಕುಗ್ಗಿ ಹೋಗುವೆ, ನಯವು ಭಯವು ಇದ್ದರೆ ನೀ ಸುಖದಿ ಬಾಳುವೆ, ಜಂಬದ ಕೋಳಿಯೇ ಜೋರು ಬೇಡವೇ, ಸುಂಟರ ಗಾಳಿಯೇ ಹಾರ ಬೇಡವೇ, ತುಂಬಿದ ಕೊಡವು ಎಂದು ತುಳುಕೋದಿಲ್ಲವೇ, ಅಲ್ಪ ವಿದ್ಯ ಮಹಾಗರ್ಭಿ ಮಾತು ಸತ್ಯವೇ. ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ತೋರ್ಸೋ ನಿಮ್ಗೆ ನಾಚಿಕೆ ಇಲ್ದ ಮೇಲೆ, ನೋಡೋ ನನಗೆ ಯಾಕ್ರಿ ನಾಚಿಕೆ? ನಾನೇನ್ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡಿಲ್ವಲ್ಲ. ಇದಕ್ಕೂ ಅದಕ್ಕೂ ಎಷ್ಟು ಮಹಾ ಸೆಂಟಿಮೀಟರ್ ವ್ಯತ್ಯಾಸ ಇದೆ? ನಮಸ್ಕಾರ, ಆರ ತಂದಿದ್ದೀರಾ? ನೀನು ತಂದಿದ್ಯಾ? ಚಿಕ್ಕ ತಂದಿದ್ಯಲ್ಲ. ರೀ ರೀ, ಮಿನಿಸ್ಟರ್ ಬಂದ್ರು ಅಂತ ಕಾಣುತ್ತೆ, ಹೋಗಿ ಇಂಟರ್ವ್ಯೂ ಮಾಡ್ಬೇಕಲ್ಲ. ನಮಸ್ಕಾರ ಸರ್. ಏನಮ್ಮ ಪೂರ್ಣಿಮಾ, ಪಾಲಿಟಿಕ್ಸ್ ಬಿಟ್ಬಿಟ್ಟು ಸ್ಪೋರ್ಟ್ಸ್ ವರ್ದಿ ಮಾಡಕ್ ಬಂದ್ಬಿಟ್ಯಾ? ವೆರಿ ಗುಡ್, ವೆರಿ ಗುಡ್ ಸರ್. ನಮ್ಮ ಪಾರ್ಟಿಸಿಪೆಂಟ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲ ಸರ್? ವೈ ನಾಟ್, ಅದಕ್ಕೆ ಬಂದಿರೋದು. ಬಾಬಾ, ಇವರು ಸುನೀತಾರ. ಸುನೀತಾರ, ನಿನ್ನ ಬರೀ ಇಲ್ಲಿ ನೋಡಿದ್ರೆ ಸಾಲ್ದಮ್ಮ, ಕೌಲಾಲಂಪುರದಲ್ಲಿ ನಮ್ ಧ್ವಜ ಹಾರಿಸೋದನ್ನ ನಾವು ನೋಡ್ಬೇಕು. ನಿಮ್ಮ ಆಶೀರ್ವಾದ ಸರ್. ಇರುತ್ತೆ ಇರುತ್ತೆ, ಅದಿರೋ ಹೊತ್ತಿಗೆ ತಾನೇ ನೀನು ಇಲ್ಲಿ ತನಕ ಬಂದಿರೋದು. ಕಳ್ಳಿ ಕಾವೇರಿ ಉತ್ತಪ್ಪ. ಕ್ಲಾಸ್. ಇವ್ರ ಅಶ್ವಿನಿ ಅಂತ. ಓಹೋ. ಇವರು ರಾಧಾ. ರಾಧಾ. ಇವ್ರು ರಮಾ. ರಮಾ. ಗುಡ್ ಗುಡ್. ಇವರು ಜಯಶ್ರೀ ಅಂತ. ಇವರು ಮಂಜುಳಾ. ಮಂಜುಳಾ. ಇವೆಂಟ್ಸ್ ನ ಶುರು ಮಾಡೋಣ ಸರ್. ಓಹೋ, ವೈನಾ ಶೂರ್ ಶೂರ್. ಸರ್ ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಹೋದ ಸಲ ಏಷ್ಯಾಡ್ನಲ್ಲಿ ಚಿನ್ನದ ಪದಕ ಮತ್ತು ಕಂಚಿನ ಪದಕ ಪಡೆದ ನಿರ್ಮಲಾ ಚಿನ್ನಪ್ಪ ಮತ್ತು ಶಾಲಿನಿ ಪಾಟೀಲ್ ಈ ಸಲ ಪಾರ್ಟಿಸಿಪೇಟ್ ಮಾಡಲಿಲ್ವಾ? ಇಲ್ಲ ಸರ್, ಈ ಸಲ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಯಾಕೆ ಸರ್? ದಟ್ ಐ ಡೋಂಟ್ ನೋ ಸರ್. Thank you.
ನೋಡಕ್ ಯಾರೋ ಬಂದಿದ್ದಾರೆ, ತುಂಬಾ ಅರ್ಜೆಂಟ್ ಅಂತೆ, ಕಳ್ಸು. ಸುನೀತಾ ರಾವ್, ಸುಷ್ಮಿತಾ ಬ್ಯಾನರ್ಜಿ, ಕಾವೇರಿ ಉತ್ತಪ್ಪ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಟು ಟೇಕ್ ಪಾರ್ಟ್ ಇನ್ ಕೌಲಾಲಂಪುರ್ ಏಷ್ಯಾ. ನೀವ್ ಗೆದ್ದಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನ್ ಪರಿಶ್ರಮಕ್ಕೆ ಫಲ ಸಿಕ್ತು ಅಂತ ಅನ್ಸುತ್ತೆ. ನಿಮ್ ಮುಂದಿನ ಗುರಿ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ಗೆಲ್ಲೋದು. ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ್ರಮ್ಮ, ನಿಮ್ಗೆಲ್ಲ ಗ್ರೇಟ್ ಕ್ಲಬ್ ನಲ್ಲಿ ಅಭಿನಂದನಾ ಸಮಾರಂಭದ ಪಾರ್ಟಿ ಕೂಡ ಇದೆ. ನಮಸ್ಕಾರ, ನನ್ನ ಹೆಸರು ಶೌರಿ ಅಂತ, ಚೂಬಾಣ ಪತ್ರಿಕೆಯಿಂದ ಬಂದಿದ್ದೀನಿ. ನಿಮ್ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ. ನೀವು ಈ ಸಾರಿ ಏಷ್ಯಾಡ್ ಸೆಲೆಕ್ಷನ್ ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಕಾರಣ ಕೇಳಬಹುದಾ? ಇಟ್ಸ್ ಪ್ಯೂರ್ಲಿ ಪರ್ಸನಲ್. ನಿಜವಾಗ್ಲೂ ತೀರಾ ಪರ್ಸನಲ್ ಆದ್ರೆ ಓಕೆ, ನಾನೇನು ಕೇಳಲ್ಲ. ಆದ್ರೆ ನೀವು ಬೇರೆ ಯಾವ್ದಾದ್ರು ಒತ್ತಡಕ್ಕೆ ಒಳಗಾಗಿ ಬೇರೆ ಬೇರೆ ಕಾರಣಗಳಿಂದ ಭಾಗವಹಿಸ್ತಾ ಇದ್ರೆ ದಯವಿಟ್ಟು ತಿಳಿಸಿ, ಯಾಕೆಂದ್ರೆ ಇದು ನಮ್ಮ ದೇಶದ ಗೌರವದ ಪ್ರಶ್ನೆ. ನಮ್ಮ ದೇಶದಲ್ಲಿ ಕ್ರೀಡೆಗಳಿಗೂ ರಾಜಕೀಯ ಪೀಡೆ ತಪ್ಪಿದ್ದಲ್ಲ, ರಾಜಕಾರಣಿಗಳ ಇನ್ಫ್ಲುಯೆನ್ಸ್ ಇಂದ ಅರ್ಹತೆ ಇರೋರಿಗೆ ಅವಕಾಶ ಸಿಗ್ತಾ ಇಲ್ಲ, ಆದ್ರಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ದೂರಿದೆ. ಇದು ಬರೀ ದೂರ್ ಮಾತ್ರ ಅಲ್ಲ, ನನ್ ಮಟ್ಟಿಗಂತೂ ನಿಜ ಅನಿಸ್ತಿದೆ. ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡದೆ ಇರೋದಕ್ಕೆ ಅಂತ ಕಾರಣ ಏನೋ ಇದೆ ಅಂತ ಆಯ್ತು. ಐ ಆಮ್ ಸಾರಿ ಮಿಸ್ಟರ್ ಶೌರಿ, ನಾವೇನಾದ್ರೂ ಬಾಯ್ ಬಿಟ್ರೆ ನೀವ್ ಅದಕ್ಕೆ ಬಣ್ಣ ಕಟ್ಟಿ ರಂಗ್ ರಂಗಾಗಿ ಬರ್ದು ಬಿಡ್ತೀರಿ. ಆಮೇಲೆ ನಮ್ಮಂಥವ್ರ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ. ಎಷ್ಟೇ ಮೆಡಲ್ ಸಂಪಾದಿಸಿದ್ರೇನು, ಎಷ್ಟೇ ಕೀರ್ತಿ ಗಳಿಸಿದ್ರೇನು, ನೆಮ್ಮದಿ ಇಲ್ಲದ ಮೇಲೆ ಏನ್ ಪಡೆದು ಏನ್ ಪ್ರಯೋಜನ? ಐ ಆಮ್ ಸಾರಿ ಮೇಡಮ್, ನಿಮ್ ಮಾತನ ಸತ್ಯನೇ ಇದ್ರು ನಿಮ್ಮಂತ ವಿದ್ಯಾವಂತರು ಅವರಿವರಿಗೆ ಹೆದರಿ ಸತ್ಯನ ಮುಚ್ಚಿಡೋದು, ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಿಂದುಳಿಯೋದು ಮಾಡಿದ್ರೆ ಈ ವ್ಯವಸ್ಥೆ ಸರಿ ಹೋಗೋದಾದ್ರೂ ಹೇಗೆ? ನಿಮ್ಮಂತ ಉಜ್ವಲ ಪ್ರತಿಭೆಗಳನ್ನ ಹೊಸಕಾಗ್ತಾ ಇರೋ ದೂರ್ತನ ನಿರ್ಣಾಮ ಮಾಡೋದಾದ್ರೂ ಹೇಗೆ? ಹೇಳಿ ನಿರ್ಮಲಾ ಅವರೇ, ನೀವು ಸ್ಪರ್ಧೆಯಿಂದ ಹಿಂದೆ ಸರಿಯೋದ ಕಾರಣ ಏನು? ನಿಮ್ಮ ಮೇಲೆ ಎಷ್ಟೇ ಪ್ರಭಾವ ಒತ್ತಡಗಳಿದ್ರು ಸ್ವಂತ ಸುಖಾನ ಬಲಿ ಕೊಟ್ಟಾದ್ರೂ ರಾಷ್ಟ್ರಕ್ಕೆ ಕೀರ್ತಿ ತರಬೇಕಾದ ಒಬ್ಬ ಕ್ರೀಡಾಪಟುವಿನ ಕರ್ತವ್ಯ ಹಾಗೂ ಗುರಿ, ನೀವು ಆ ಮೂಲ ಉದ್ದೇಶನೇ ಬಲಿ ಕೊಡ್ತಾ ಇದ್ದೀರಾ. ಸತ್ಯ ಹೇಳೋದ್ರಿಂದ ನಿಮ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡ್ತೀನಿ. ಎಂತ ದೈತ್ಯ ಶಕ್ತಿ ಎದುರು ಬಂದ್ರು ಎದುರಿಸಿ ನಿಲ್ತೀನಿ. ಹೋದ್ ಸಲ ಗೋಲ್ಡ್ ಮೆಡಲ್ ಗೆದ್ದು ರಾಷ್ಟ್ರಕ್ಕೆ ಗೌರವ ತಂದುಕೊಟ್ಟವ್ರು ನೀವು, ಈ ಸಲ ಸ್ಪರ್ಧೆಯಿಂದ ಹಿಂದುಳಿದ ಕಾರಣ ಏನು ಅಂತ ಹೇಳಬೇಕು. ನಿಮ್ಮ ಒಳ್ಳೇದಕ್ಕೆ ಅಲ್ಲದೆ ಇದ್ರು ಮುಂದೆ ಬರೋ ಅನೇಕ ಪ್ರತಿಭೆಗಳ ಭವಿಷ್ಯ ಹಾಳಾಗೋದನ್ನ ತಡೆಯೋದಕ್ಕಾದ್ರೂ ನೀವು ಸತ್ಯನ ಹೇಳಲೇಬೇಕು. ನೀವು ಇಷ್ಟು ಹೇಳಿದ ಮೇಲೆ ಹೇಳೇ ಬಿಡ್ತೀನಿ, ಮುಂದೆ ಬರೋ ಪ್ರತಿಭೆಗಳಿಗಾದ್ರೂ ಇದರಿಂದ ಅನುಕೂಲ ಆಗ್ಲಿ. ಸರ್, ಏಷ್ಯಾಡ್ಗೆ ಸುನೀತಾ ರಾವ್, ಸುಷ್ಮಿತಾ ಬ್ಯಾನರ್ಜಿ, ಕಾವೇರಿ ಉತ್ತಪ್ಪ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಫೋಟೋಸ್ ಮತ್ತೆ ಇಂಟರ್ವ್ಯೂ. ಗುಡ್, ದಯವಿಟ್ಟು ಆ ನ್ಯೂಸ್ ತಗೋಬಿಡಿ ಸರ್. ಅದೆಲ್ಲ ಸುಳ್ಳು ನ್ಯೂಸ್. ಯಾವ್ದ್ರಿ ಸುಳ್ಳು? ಇವರೆಲ್ಲ ಇವತ್ತು ಸೆಲೆಕ್ಟ್ ಆಗಿದ್ ಸುಳ್ಳ ಇಲ್ಲ ನಾನು ಇವರನ್ನ ಇಂಟರ್ವ್ಯೂ ಮಾಡಿದ ಸುಳ್ಳ? ಖಂಡಿತ ಅಲ್ಲ, ಅದು ಮೇಲ್ನೋಟಕ್ಕೆ ಕಾಣ ಸತ್ಯ, ಆದ್ರೆ ನಿಜವಾದ ಸತ್ಯನೇ ಬೇರೆ ಇದೆ. ಅಂದ್ರೆ ಸರ್, ಇವರೆಲ್ಲ ಯಾರು ಸ್ವಿಮ್ಮಿಂಗ್ ಚಾಂಪಿಯನ್ಸ್ ಅಲ್ಲ, ಏನೂ ಅಲ್ಲ. ಇವರೆಲ್ಲ ನಮ್ಮ ಕ್ರೀಡಾ ಸಚಿವ ಕಾಮರಾಜರ ಗರ್ಲ್ ಫ್ರೆಂಡ್ಸ್. ಕ್ರೀಡೆ ಹೆಸರಲ್ಲಿ ಇವ್ರನ್ನೆಲ್ಲ ಫಾರಿನ್ ಕರ್ಕೊಂಡು ಹೋಗಿ ರಾಸಕ್ರೀಡಾ ಆಡೋ ಯೋಜನೆ ನಮ್ಮ ಕ್ರೀಡಾ ಸಚಿವರದು. ಹ್ಯಾವ್ ಯು ಗಾಟ್ ಎನಿ ಪ್ರೂಫ್? ಶೋರ್ ಸರ್, ಪೂರ್ಣಿಮಾ ಅವರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಹೋಗಿ ಅಲ್ಲಿ ನಡೆದಿದ್ದ ಅಷ್ಟನ್ನೇ ಬಂದು ರಿಪೋರ್ಟ್ ಮಾಡಿದ್ದಾರೆ. ಆದ್ರೆ ನಾನು ಹೋದ ಸಲದ ಗೋಲ್ಡ್ ಮೆಡಲಿಸ್ಟ್ ನಿರ್ಮಲಾ ಚಿನ್ನಪ್ಪ, ಕಂಚಿನ ಪದಕ ಗೆದ್ದ ಶಾಲಿನಿ ಪಾಟೀಲ್, ಇವ್ರು ಯಾರು ಪಾರ್ಟಿಸಿಪೇಟ್ ಮಾಡೋದನ್ನ ಕಂಡು ಅನುಮಾನ ಬಂದು ಅವ್ರನ್ನ ಇಂಟರ್ವ್ಯೂ ಮಾಡಿ ಈ ಶಾಕಿಂಗ್ ನ್ಯೂಸ್ ತಂದಿದ್ದೀನಿ. ಇವತ್ತು ದ ಗ್ರೇಟ್ ಕ್ಲಬ್ ಗೆಸ್ಟ್ ಹೌಸ್ ನಲ್ಲಿ ನಮ್ಮ ಕ್ರೀಡಾ ಸಚಿವರು ಸೆಲೆಕ್ಟ್ ಆದವರಿಗೆ ಅಭಿನಂದನೆ ಹೆಸರಿನಲ್ಲಿ ಪಾರ್ಟಿ ಕೊಡ್ತಾ ಇದ್ದಾರೆ. ಅವ್ರು ಇಳ್ಕೊಳ್ಳೋ ರೂಮಿನ ಸೀಕ್ರೆಟ್ ಪ್ಲೇಸ್ ಗಳಲ್ಲಿ ಆಟೋಮೆಟಿಕ್ ಕಮ್ ಕಾಂಪ್ಯೂಟರೈಸ್ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ಹೊತ್ತಿಗೆ ಆ ಫೋಟೋಗಳು ಬಂದ್ಬಿಡುತ್ತೆ. ಸರ್, ಇವತ್ತು ಒಂದ್ ದಿವಸ ಈ ನ್ಯೂಸ್ ಪಬ್ಲಿಷ್ ಮಾಡದೇ ಇದ್ರೆ ನಾಳೆ ಬೆಳಿಗ್ಗೆ ಆ ಸೆನ್ಸೇಷನ್ ನ್ಯೂಸ್ ಪಬ್ಲಿಷ್ ಮಾಡಬಹುದು ಸರ್. ಯು ಆರ್ ರೈಟ್. ಅಲ್ರಿ ಮಿಸ್ಟರ್ ಶೌರಿ, ನೀವು ಪೊಲಿಟಿಕಲ್ ರಿಪೋರ್ಟಿಂಗ್ ಬಿಟ್ಬಿಟ್ಟು ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾಕ್ರಿ ಹೋಗಿದ್ರಿ? ಸರ್, ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್, ನನಗೆ ಪಾಲಿಟಿಕ್ಸ್, ಸ್ಪೋರ್ಟ್ಸ್, ಸಿನಿಮಾ, ಕಲ್ಚರ್ ಅನ್ನೋ ಭೇದ ಭಾವ ಇಲ್ಲ. ಎಲ್ಲೆಲ್ಲಿ ವಾಸನೆ ಬರುತ್ತೋ ಅಲ್ಲೆಲ್ಲ ನನಗೆ ಅನುಮಾನ ಶುರು ಆಗುತ್ತೆ ಸರ್. ಈ ಡ್ರೆಸ್ಸು ಸಾಕು,
ನೀನು ಸ್ವಿಮ್ಮಿಂಗ್ ಚಾಂಪಿಯನ್ ಅಲ್ವಾ, ಸ್ವಿಮ್ಮಿಂಗ್ ಚಾಂಪಿಯನ್ ಹೋಗಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕಮ್ಮ, ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾವಾಗ್ಲೂ ಆ ಡ್ರೆಸ್ ನ ನೋಡ್ತಾನೆ ಇರ್ತೀರಲ್ಲ. ಬಿಡ್ತು ಅನ್ನು ಅಲ್ಲ, ಅಲ್ಲಿ ನೋಡೋದಕ್ಕೂ ಏಕಾಂತದಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇರ್ತಲ್ವಾ. ಅದೇನೋ ನಮ್ಮರಿ ಈ ರೀತಿ ಮೈ ತುಂಬ ಬಟ್ಟೆ ಹಾಕಿರು ಅನ್ಕೊಂಡ್ರೆ ನಂಗೊಂಥರ ಅಲರ್ಜಿ ಆಗುತ್ತೆ, ನನಗ್ ನಾಚಿಕೆ ಆಗುತ್ತೆ. ಏ ವರಿ 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 ವೈಲಿ ವೈಲಿ, ಕೌಲಾಲಂಪುರ್ ಹೋಗ್ಬೇಕು ಬೇಡ ಮಾತೆತ್ತಿದ್ರೆ ಇದೊಂದು ಡೈಲಾಗ್ ಹೇಳಿ ಎದುರಿಸ್ತೀರಪ್ಪ. ಹೋಗ್ಯಪ್ಪ. ಅದೇನ್ ಸ್ವಿಮ್ ಮಾಡ್ತೀಯೋ ಮಾಡಿ. ಕ್ರೀಡಾ ಮಂತ್ರಿ ಕಾಮರಾಜ್ ರಾಸಲೀಲೆಗೆ ಅಮಾಯಕ ಕ್ರೀಡಾಪಟುಗಳ ಬಲಿ. ಏನೇ ಇದು ನಿನ್ನ ಕಾಮ ಕೇಳಿ? ಇಷ್ಟು ದಿವಸ ಆರ್ಟಿಸ್ಟ್ಗಳನ್ನ ಡಾನ್ಸರ್ಸ್ಗಳನ್ನ ಫಾರಿನ್ ಕಳಿಸ್ತೀನಿ ಆಸೆ ತೋರಿಸಿ ಅವ್ರನ್ನ ಗುಟ್ಟಾಗಿ ಮಜಾ ಮಾಡ್ತೀನಿ, ಹಾಳಾಗೋಗ್ಲಿ ಅಂತ ನಾನು ಬಿಟ್ರೆ ಈಗ ಸ್ಪೋರ್ಟ್ಸ್ ಅವ್ರಿಗೆ ಕೈ ಹಾಕಿದೆಯಲ್ಲಯ್ಯ. ಈಗ ಒಬ್ಬೊಬ್ಬ ಮಿನಿಸ್ಟರ್ ಒಂದೊಂದು ಹಗರಿನಲ್ಲಿ ಸಿಕ್ಕಾಕೊಳ್ತಾ ಹೋದ್ರೆ ಜನ ನಿಮ್ಗೆ ಬೀದಿಲಿ ಚಪ್ಪಲಿ ತಗೊಂಡು ಬಾರಿಸ್ತಾರೆ. ಮೊದಲೇ ನನ್ಗೆ ಕಿತ್ತ ಹಾಕ್ಬೇಕು ಅಂತ ಕಾಯ್ತಿರು ಹೈಕಮಾಂಡ್ಗೆ ಗೊತ್ತಾದ್ರೆ ಒಟ್ಟು ಹೊರಗಾಗ್ತಾರೆ. ಮಹದೇವ್ಪುರದಲ್ಲಿ ಇವನ ಹಗರಣದಿಂದ ಹೇಗೋ ಬಚಾವಾದೆ ನಾನಿದ್ರೆ ಈಗ ನಿನ್ಸರ್ದಿನ. ಇದೆಲ್ಲ ಮಳ್ಳಿ ತರ ಬರ್ತಾಳಲ್ಲ ಪೂರ್ಣಿಮಾ, ಅವಳದೇ ಕೆಲಸ ಅವಳನ್ನ. ಖಂಡಿತ ಸುಳ್ಳು. ನೀವ್ ಹೀಗೆ ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿರ್ತೀರಾ ಅಂತಾನೆ ನಾನೇ ಖುದ್ದಾಗ ಬಂದೆ. ನೋಡಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಈ ಹಗರಣಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಪೊಲಿಟಿಕಲ್ ರಿಪೋರ್ಟಿಂಗ್ ಬಿಟ್ಟೆ, ಇನ್ಮೇಲೆ ಕೆಲಸನೂ ಬಿಟ್ಬಿಡ್ತೀನಿ. ನನ್ನ ಮೇಲೆ ದ್ವೇಷ ಇಟ್ಕೊಂಡು ನನಗೇನು ಮಾಡಬೇಡಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಹಾಗಾದ್ರೆ ಈ ರಿಪೋರ್ಟ್ ಬರೆದವ್ರು ಯಾರು? ನಿಮ್ ಬಗ್ಗೆ ಬರೆದವನೇ ಈ ರಿಪೋರ್ಟ್ ಬರ್ದಿರೋದು, ಶೌರಿ ಅಂತ. ಅವನಿಗೆ ಡೀಟೇಲ್ಸ್ ಕೊಟ್ಟಿರೋದು ಹೋದ ಸಲದ ಚಾಂಪಿಯನ್ ನಿರ್ಮಲಾ ಚಿನ್ನಪ್ಪ. ನಿರ್ಮಲಾ ಚಿನ್ನಪ್ಪ. ಸಾರಿ ಯಾಕೆ? ಆ
ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ್ರೆ, ಇಲ್ದೇ ಇದ್ರೆ ಸುಮ್ನೆ ಇದ್ ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಪೇಪರ್ನಲ್ಲಿ ಹಾಕಿ ಶತ್ರುಗಳನ್ನ ಹುಟ್ಟಾಕಿದ್ ನಾನೇ ಅಂದಮೇಲೆ ಶತ್ರುಗಳಿಂದ ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ ತಾನೆ. ನಾನು ಅಪಾಯದಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪ್ರಾಣ ಕೊಟ್ಟು ನಿಮ್ಮ ಪ್ರಾಣ ಕಾಪಾಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ 24 ಗಂಟೆ ನಿಮ್ಮ ಮೇಲೆ ನಿಗಾ ಇಡಬೇಕದ್ದು ನನ್ನ ಜವಾಬ್ದಾರಿ. ಅಲ್ಲದೆ ದೇಶಕ್ಕೆ ನಿಮ್ಮ ಪ್ರಾಣ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ದೇಶಕ್ಕಷ್ಟೇನಾ ನಿಮಗೆ? ನನಗೆ ನಾನು ದೇಶದ ಒಬ್ಬ ಪ್ರಜೆ ತಾನೆ. ಅಂದ್ರೆ ಎಲ್ರ ತರ ಅಷ್ಟೇನಾ ನೀವು ನನ್ನ ಇಷ್ಟಪಡೋದು? ಅಥವಾ ನಿಮ್ಮ ಮಾತಿನ ಅರ್ಥ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನೀವು ಜರ್ನಲಿಸ್ಟು, ಇನ್ನೊಬ್ಬರ ಮನಸ್ಸಲ್ಲಿರೋದನ್ನ ಅವ್ರ ಬಾಯಿಂದನೇ ಬಿಡಿಸೋದಿಕ್ಕೆ ಟ್ರೈ ಮಾಡ್ತೀರಾ? ಓಕೆ, ನಾನೇ ಹೇಳ್ಬಿಡ್ತೀನಿ. ಐ ಐ ಲವ್ ಯು. ಏನಮ್ಮ ಇದು? ನನ್ನ ರಾಜೀನಾಮೆ. ಯಾಕಮ್ಮ? ಶೌರಿ ಇರೋ ಜಾಗದಲ್ಲಿ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅಯ್ಯೋ ಹುಚ್ಚ ಹುಡುಗಿ, ಆತರ ಪಡಬೇಡ, ನನ್ನ ಮಾತು ಕೇಳು. ಯಾರ ಮಾತು ಬೇಡ ಸರ್. ಅವನಿರೋ ಜಾಗದಲ್ಲಿ ನಾನಿರಲ್ಲ, ನಾನಿರೋ ಜಾಗದಲ್ಲಿ ಅವನು ಇರೋದು ಬೇಡ. ಅಕಸ್ಮಾತ್ ಇಬ್ರು ಒಂದೇ ಜಾಗದಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾ ಜೀವನ ಪೂರ್ತಿ ಕಳಿಬೇಕಾಗ ಬಂದ್ರೆ ಅಂತ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್? ತಪ್ಪು ತಿಳ್ಕೋಬೇಡಮ್ಮ, ನೀವಿಬ್ರು ಕಿತ್ತಾಡೋದು, ನೀ ಹೋದ ಕಡೆ ಎಲ್ಲ ಅವನು ಬರೋದು, ನಿನ್ನನ್ನ ರೇಗಿಸೋದು, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗನ್ಸುತ್ತೆ ನಿಮ್ಮಿಬ್ಬರದು ಒಂಥರಾ ಲವ್ ಅಂತ. ಸರ್, ಯಾಕಂದ್ರೆ ಕೆಲವು ಲವ್ಗಳು ಶುರುವಾಗೋದೇ ಇಂಥ ಜಗಳಗಳಿಂದ, ಅಂಥ ಲವ್ಗಳೇ ಡೀಪ್ ಆಗಿ ಕೊನೆಯ ತನಕ ಉಳಿಯೋದು. ಅವನೆಲ್ಲೋ ನೇರವಾಗಿ ತನ್ನ ಮನಸ್ಸಲ್ಲಿರೋದನ್ನ ಹೇಳೋಕ್ಕಾಗದೆ ಈ ರೀತಿಯೆಲ್ಲ ವ್ಯಕ್ತಪಡಿಸಿದಾನೆ ಅನ್ಸುತ್ತೆ. ತಪ್ಪಾಗಿ ತಿಳ್ಕೊಂಡು ತಪ್ಪ ಹೆಜ್ಜೆ ಇಡಬೇಡ, ಸರಿಯಾಗಿ ಯೋಚಿಸಿ ನಿರ್ಧಾರ ತಗೋ. ಒಂದ್ಸಲ ಕೆಲಸ ಕಳ್ಕೊಂಡ್ರೆ ಮತ್ತೆ ಸಿಗೋಲ್ಲ. ಬರ್ತೇನೆ, ಮೀಟಿಂಗ್ ಇದೆ. ಪ್ರೀತಿಯಲ್ಲಿ ಮೊದಲು ಏನು ಪತ್ತೆಯಾಗಲ್ಲ, ಪ್ರೀತಿಯಲ್ಲಿ ಮೊದಲು ಏನು ಪತ್ತೆ.
ಬರ್ತದೆ ಎಂದಿಗೂ ಬರ್ತಲ್ಲ ಮೈಯಲ್ಲಿ ಮನಸ್ಸಲ್ಲಿ ಬಯಕೆ ಚಿಮ್ಮಿದೆ ಝುಂ ಝುಂ ಎಂದಿದೆ ನನ್ನ ಮೈಗೆ ಪೂರ ನೀನು ಪಕ್ಕ ಇದ್ದರೆ ಏನೋ ಬಾರ ಪ್ರೀತಿ ಎಂದರೆ ಏನೆಂದು ತಿಳಿದೆನು ಚೆಯುವೆ ನಾನೆಂದು ಅಮ್ಮ ನಿರ್ಮಲ ಅಂತ ಸ್ವಿಮ್ಮಿಂಗ್ ಚಾಂಪಿಯನ್ ಗೋಲ್ಡ್ ಮೆಡಲಿಸ್ಟ್ ನೀನು ಸೊಸೆ ಆಗೋಳು ಯಾವ ಕುಳದಲ್ಲಿ ಹುಡ್ಕೊಂಡ್ ಬಂದ್ಯೋ ಇಷ್ಟು ಸುಂದರವಾದ ಮೀನ್ನ ಅದು ಅಮ್ಮ ನಮ್ಮ ಆಫೀಸ್ನಲ್ಲಿ ಒಂದು ಉಡಾಫೆ ಜರ್ನಲಿಸ್ಟ್ ಇದೆ ಪೂರ್ಣಿಮಾ ಅಂತ ತುಂಬಾ ಜಂಬದ ಕೋಳಿ ಅದರ ಜಂಬ ಇಳಿಸಕ್ಕೋಗಿ ಈ ಮೀನ್ ಸಿಕ್ಕಾಕೊಳ್ತು ಅಂದ್ರೆ ಆ ಜಂಬದ ಕೋಳಿ ಇಲ್ದೆ ಇದ್ದಿದ್ರೆ ನೀವು ನನಗೆ ಸಿಗ್ತಾನೆ ಇರ್ಲಿಲ್ಲ ಅಂದಿ ಹಾಗಾದ್ರೆ ನಾನು ಆ ಜಂಬದ ಕೋಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ಕೂತ್ಕೋಮ್ಮ ಕಾಫಿ ತಗೊಂಬರ್ತೀನಿ ಎಲ್ಲ ವಿವರವಾಗಿ ಮಾತಾಡೋಣ ಇಲ್ಲಮ್ಮ ಅಷ್ಟು ಟೈಮ್ ಇಲ್ಲ ಇವ್ರು ಮಾಡಿದ ಕೆಲ್ಸ ನಂಗೆ ನಿಂತ ಕಡೆ ನಿಲ್ಲಕ್ ಆಗ್ತಿಲ್ಲ ಇವನೇನ್ ಮಾಡ್ದ ಈ ಸಲ ಏಷ್ಯಾಡ್ಗೆ ಹೋಗಲ್ಲ ಅನ್ಕೊಂಡು ಮನೆಯಲ್ಲಿ ನಾನು ಆರಾಮಾಗಿ ಇದ್ಬಿಟ್ಟೆಮ್ಮ ಇವರು ಪೇಪರ್ ನಲ್ಲಿ ಎಲ್ಲ ಬರೆದ ಮೇಲೆ ಗವರ್ಮೆಂಟ್ ಹೊಸದಾಗಿ ಸೆಲೆಕ್ಟ್ ಆಗಿದ್ದವನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಮ್ಮನ್ನೇ ಮತ್ತೆ ಕಳಿಸ್ತಿದ್ದಾರೆ ಈ ಭಾನುವಾರನೇ ಪ್ರಯಾಣ ಅಷ್ಟಲ್ಲಿ ನಮ್ಮೂರಿಗೆ ಹೋಗ್ಬೇಕು ತಾತನಿಗೆ ಎಲ್ಲ ವಿಷಯನು ಹೇಳ್ಬೇಕು ಅದಕ್ಕೆ ನಿಮ್ ಪರಿಚಯ ಮಾಡ್ಕೊಂಡು ನೀವು ಪರ್ಮಿಷನ್ ಕೊಟ್ರೆ ಇವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಕೋಲಾಲಂಪುರ್ಗ ನಾನ್ ಬರಲ್ಲಪ್ಪ ಕೋಲಾಲಂಪುರ್ಗ ಅಲ್ಲ ರೀ ನಮ್ಮೂರ್ಗೆ ನಿಮ್ಮೂರ್ಗೆ ಅಷ್ಟೇ ನಾನ್ ಬರಲ್ಲ ನನಗೆ ತುಂಬಾ ಕೆಲಸ ಇದೆ ಹೋಗ್ಬಿಡ್ ಬಾಪ್ಪ ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ ಥ್ಯಾಂಕ್ಸ್ ಅಮ್ಮ ಊರಿಂದ ಬಂದ್ಮೇಲೆ ಎಲ್ಲ ಮಾತಾಡೋಣ ಹ್ಮ್
ಅಷ್ಟೇ. ರೈಟ್ ರೈಟ್. ಮಳೆ ಬಂತು. ಚಳಿ ಚಳಿತಾಳೆನು ಈ ಚಳಿಯ ನಿರ್ಮಲಾ, ಮಳೆ ಜೋರ್ ಆಗ್ತಿದೆ, ಸ್ವಲ್ಪ ತಾ ಮನೆ ಹತ್ರ ನಿಂತಿದ್ದು ಹೋಗೋಣ ಬಾ. ಇಲ್ಲೋಡಿ, ನಾವ್ ಈ ಮಳೆ ಕೊಚ್ಕೊಂಡು ಹೋದ್ರೂ ಪರವಾಗಿಲ್ಲ, ಆ ಹಾಳು ಮನೆ ಹತ್ರ ಮಾತ್ರ ಹೋಗೋದ್ ಬೇಡ, ಬನ್ನಿ. ಯಾಕೆ? ನಾವು ಚಿಕ್ಕವರಾಗಿದ್ದಾಗ್ಲಿಂದ ಆ ಮನೆ ಹತ್ರ ಯಾರು ಹೋಗ್ಕೂಡ್ದು ಅಂತ ನಮ್ ತಾತನ ಆಜ್ಞೆ. ಆ ಮನೇಲಿ ಏನ್ ದೆವ್ವ ಇದೆಯಾ? ಈಗ ನಮ್ಗೆ ಅದೆಲ್ಲ ಯಾಕೆ ಬೇಕು? ಮನೆಗೆ ದೊಡ್ಡವ್ರು ಹೇಳೋದನ್ನ ಕೇಳ್ಬೇಕಾಗಿರೋದು ನಮ್ಮೆಲ್ಲರ ಡ್ಯೂಟಿ. ಬೇಕಾದ್ರೆ ಯಾವ್ದಾದ್ರು ಮರ್ತು ಕೇಳಿ ಹೋಗಿ ನಿಂತ್ಕೋಣ, ನಡೀರಿ. ಬೇಡ ಬೇಡ, ಓರ್ತಾ ಹೋಗೋಣ. ನಿರ್ಮಲಾ, ಏನಮ್ಮ ಇದು? ಒಂದು ಕಾಗದನು ಇಲ್ದೆ, ಫೋನು ಇಲ್ದೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೆಯಲ್ಲ. ಅಷ್ಟು ಟೈಮ್ ಇರ್ಲಿಲ್ಲ ತಾತ, ಏಷ್ಯಾಡ್ಗೆ ಹೋಗಕ್ ಮುಂಚೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದು, ಈ ಸಲ ಸೆಲೆಕ್ಷನ್ಗೆ ಹೋಗಲ್ಲ ಅಂತ ಹೇಳಿದ್ಯಲ್ಲ. ಹೇಳಿದ್ದೆ, ಆದ್ರೆ ಇವರು ನನಗಿದ್ದ ಸಮಸ್ಯೆನೆಲ್ಲ ನಿವಾರಿಸಿ ಮತ್ತೆ ಹೋಗೋ ಹಾಗೆ ಮಾಡಿದ್ರು. ಓ, ಅಂದಾಗೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅಲ್ಲ? ಇವರು ಶೌರಿ ಅಂತ, ಒಂಥರ ಸಿಐಡಿ ಇದ್ದ ಹಾಗೆ. ಒಂಥರ ಹಾಗೆ ಸಿಐಡಿಗಳು ಅನುಮಾನ ಬಂದ ವಿಚಾರದ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ತಗೋತಾರೆ, ಆದ್ರೆ ಇವರು ಪೇಪರ್ನಲ್ಲಿ ಅದನ್ನೆಲ್ಲ ಬರೀತಾರೆ. ಇವರು ನಮ್ ತಾತ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ ನನ್ನನ್ನ ಸಾಕಿ ಬೆಳೆಸ್ತವರು. ನಮಸ್ಕಾರ. ನಮಸ್ಕಾರ. ಈ ಮಳೆಯಲ್ಲಿ ಯಾಕೆ ನೆನ್ಕೊಂಡು ಬರೋಕ್ ಹೋದ್ರಿ? ಎಲ್ಲಾದ್ರೂ ನಿಂತಿದ್ದು ಮಳೆ ನಿಂತ ಮೇಲೆ ಬರಬಹುದಾಗಿತ್ತಲ್ಲ. ಬರ್ತಾ ದಾರಿಯಲ್ಲಿ ಹಾಳು ಮನೆ ಇತ್ತು, ನಿಂತ್ಕೊಳ ಅಂದೆ. ಆ ಹಾಳು ಮನೆ ಹತ್ರನ ಹೋಗ್ಲಿಲ್ಲ ತಾನೆ? ಇಲ್ಲ. ಯಾಕೆ ಅಲ್ಲಿಗೆ ಹೋಗ್ಬಾರ್ದಾ? ಹಾಗೇನಿಲ್ಲ, ಇಲ್ಲಿಯವ್ರು ಯಾರು ಅಲ್ಲಿಗೆ ಹೋಗಲ್ಲ, ಅದಕ್ಕೆ ನೀವು ಹೋಗ್ಬೇಡಿ ಎಂದೆ. ನಿರ್ಮಲಾ, ಇವ್ರ ಒಳಗೆ ಕರ್ಕೊಂಡು ಹೋಗಮ್ಮ. ನಮ್ ತಾತ ಎಷ್ಟು ಒಳ್ಳೆಯವರು ಗೊತ್ತಾ? ನಾನು ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ನನಗೋಸ್ಕರ ಬೆಂಗಳೂರಿನಲ್ಲಿ ಮನೆ ಮಾಡಿ ನನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಜನಗಳನ್ನೂ ಬಿಟ್ಟು ನನ್ಗೆಲ್ಲ ರೀತಿ ಎನ್ಕರೇಜ್ ಮಾಡಿದ್ರು. ಅರೆ, ಏನ್ರಿ ಇದು? ಇದ್ದಕ್ಕಿದ್ದಾಗ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ಅಪ್ಪ, ನೀವು ತುಂಬಾ ಮೂಡಿನಪ್ಪ, ಬನ್ನಿ. ನೀವು ಈ ರೂಮ್ನಲ್ಲಿ ಮಲ್ಕೊಳ್ಳಿ. ನೀನು? ನಾನು ಆ ರೂಮ್ನಲ್ಲಿ. ಯಾಕೆ ಇಲ್ಲೇ ಮಲ್ಕೋಬಾರ್ದಾ? ಈಗ ಬೇಡ, ನಾನು ಏಷ್ಯಾಡ್ಗೆ ಹೋಗಿ ಬಂದ ಮೇಲೆ ಕುತ್ತಿಗೆಗೆ ತಾಳಿ ಬಿಗದ ಮೇಲೆ ಸಾಹೇಬರ ಜೊತೆಲಿ ಮಲ್ಕೋತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಸಿಐಡಿನ ಆ ಹಾಳು ಮನೆ ಹತ್ರನ ಹೋಗ್ಲಿಲ್ಲ ತಾನೆ?
ದೊಡ್ಡವ್ರು ಹೇಳಿದ ಮಾತನ್ನ ಕೇಳಬೇಕು ಅನ್ನೋದು ಇದಕ್ಕೆ. ಹೋಗಬಾರದು ಅನ್ನೋ ಜಾಗಕ್ಕೆ ಮಧ್ಯರಾತ್ರಿಯಲ್ಲಿ ಹೋಗುವಂತದೇನು? ನಿಮ್ಗೆ ಯಾಕೆಂತ ಕೆಟ್ಟ ಕುತೂಹಲ? ಆಮೇಲೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನಾವೇ ಇಲ್ಲಿ ಯಜಮಾನರ ಮಾತು ಮೀರಿ ಏನೇ ಕೆಲಸ ಮಾಡಕ್ ಹೋದ್ರು ಇದೇ ರೀತಿ ಶಿಕ್ಷೆ ಅನುಭವಿಸ್ತೀವಿ. ಅಯ್ಯೋ, ಅಲ್ಲೇನು ದೆವ್ವ ಇದೆಯೋ ಭೂತ ಇದೆಯೋ ಪಿಶಾಚಿ ಇದೆಯೋ, ಸದ್ಯ ಬದುಕು ಬಂದ್ರಲ್ಲ ನಿರ್ಮಲ, ಮೊದಲು ಇವ್ರನ್ನ ಊರಿಗೆ ಕರ್ಕೊಂಡು ಹೋಗು. ಇಲ್ಲದೆ ಹೋದ್ರೆ ಇನ್ನೂ ಏನೇನೋ ಮಾಡಕ್ ಹೋಗಿ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಲೆಗೆ ಬರುತ್ತೆ. ಖಂಡಿತ ಇಲ್ಲ, ನಾನು ಊರಿಗೆ ಹೋದ್ರೆ ಈ ಕಡೆ ತಲೆ ಕೂಡ ಹಾಕ್ ಮಲಗಲ್ಲ. ನಿರ್ಮಲ, ನನಗೆ ಯಾಕೋ ಭಯ ಆಗ್ತಿದೆ, ನಾವು ಬೇಗ ಊರಿಗೆ ಹೋಗೋಣ.
ಅಮ್ಮ ಅಮ್ಮ ಹಲ್ ಬ್ರಷ್ ಮಾಡ್ಕೊಂಡ್ ಬರ್ತೀನಿ, ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಯಾಕಮ್ಮ ಕಿರ್ಚ್ಕೊಂಡೆ? ಯಾರ್ದೇ ನಂದೆ ಅಂದ್ರೆ ನಾನ್ ತಂದಿದ್ದು ಅಂತ. ಎಸ್ಐನೆಲ್ಲ ಮನೆ ಒಳಗಡೆ ತರ್ತಾರೇನು ಎಸ್ಐ ಆಚೆಗೆ? ಅಮ್ಮ ಈ ಬುರುಡೆಯಿಂದ ನಿನ್ ಮಗನ ಕೀರ್ತಿ ಹೆಚ್ಚಾದ್ರೂ ಆಗಬಹುದು. ಈ ಅಸಹ್ಯವಾದ ಬುರುಡೆಯಿಂದ ನಿನ್ ಕೀರ್ತಿ ಹೇಗೋ ಹೆಚ್ಚಾಗುತ್ತೆ. ಅಮ್ಮ ಈ ವ್ಯಕ್ತಿ ಸಾವು ತುಂಬಾ ನಿಗಡವಾದದ್ದು, ಕೊಲೆ ಇದ್ರೂ ಇರಬಹುದು. ನನಗ್ ಬಂದಿರೋ ಅನುಮಾನದ ಪ್ರಕಾರ ಈ ವ್ಯಕ್ತಿನ ಯಾರೋ ಕೊಲೆ ಮಾಡಿ ಹೂ ತಿಟ್ಬಿಟ್ಟು ಕಣ್ಮರೆ ಆಗಿದ್ದಾನೆ ಅಂತ ಹಬ್ಸಿರ್ಬೋದು. ಅದನ್ನೇನಾದ್ರೂ ನಾನು ಇನ್ವೆಸ್ಟಿಗೇಟ್ ಮಾಡಿ ಆ ರಹಸ್ಯ ನಾ ಬಯಲು ಮಾಡಿದೆ ಅಂದ್ರೆ ಆಹಾ ಅಮ್ಮ ನನ್ನ ಹೆಸರು. ಈ ಅಸ್ಥಿ ಪಂಜರ ನೋಡಿದ್ರೆ ಕೊಲೆ ಆಗಿ ಸತ್ತಿರೋದು ಇಲ್ಲ ನೈಜವಾಗಿ ಸತ್ತಿರೋದು ಅಂತ ಹೇಗ್ ಗೊತ್ತಾಗುತ್ತೋ? ಖಂಡಿತ ಗೊತ್ತಾಗುತ್ತೆ. ನೇಣ ಹಾಕೊಂಡು ಸತ್ತೋಗಿದ್ರೆ ಇಲ್ಲಿ ಇಲ್ಲಿ ನೋಡಿ ಕಂಡಿಡಿಬಹುದು. ಹೊರದು ಸಾಯಿಸಿದ್ರೆ ಅದಕ್ಕೂ ಕೆಲವು ಗುರುತುಗಳಿರುತ್ತೆ. ಚಾಕು ಚೂರಿ ಹಾಕಿದ್ರೆ ಅದಕ್ಕೂ ಕೆಲವು ಕುರುಹುಗಳಿರುತ್ತೆ. ಈ ಅಸ್ಥಿ ಪಂಜರ ನೋಡ್ತಾ ಇದ್ರೆ ಸ್ವಲ್ಪ ಸುಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಕೊಲೆ ಆಗಿದೆ ಅಂತ ಡೌಟ್ ಬರುತ್ತೆ ಅಂತ ಇಟ್ಕೋ, ಆ ವ್ಯಕ್ತಿ ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಅಮ್ಮ ಈಗ ಸೈನ್ಸ್ ತುಂಬಾ ಮುಂದುವರೆದಿದೆ ಕಣಮ್ಮ. ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಹೂ ತಾಕ್ಬಿಟ್ರೆ ಮುಗ್ದೋಯ್ತು ಅನ್ನೋ ಕಾಲ ಈಗಿಲ್ಲ. ಈ ಅಸ್ಥಿ ಪಂಜರ ಸಿಕ್ಕಿದ್ರೆ ಸಾಕು, ಅದು 20 ವರ್ಷ ಆಗಿರ್ಲಿ 50 ವರ್ಷ ಆಗಿರ್ಲಿ, ಅದಕ್ಕೆ ಎಲ್ಲಾ ಕಡೆ ಫಿಲ್ಅಪ್ ಮಾಡಿದ್ರೆ ಸತ್ತೋಗಿರೋ ವ್ಯಕ್ತಿಯ ರೂಪ ಮೂಡಿ ಬರುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸ್ನವರು ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚುತ್ತಾರೆ. ಫಿಲ್ಅಪ್ ಮಾಡ್ತಾರ? ಅಚ್ಚರಿ, ಇದು ಹೆಣ್ಣೋ ಗಂಡೋ ಅಂತ ಹೇಗ್ ಗೊತ್ತಾಗುತ್ತೋ? ಅದು ಸೊಂಟದ ಮೂಳೆಯನ್ನು ನೋಡಿ ಹೆಣ್ಣು ಗಂಡೋ ಅಂತ ಕಂಡಿಡಿಬಹುದು. ಬುರುಡೆನ್ ನೋಡಿ ಉಬ್ಬಲ್ಲಿತ್ತು ಒಳಲಿತ್ತು ನಾರ್ಮಲ್ ಆದಲ್ಲಿತ್ತು ಅಂತ ಕಂಡಿಡಿಬಹುದು. ದೌಡೆನ ಆಧಾರವಾಗಿ ಇಟ್ಕೊಂಡು ಗುಂಡು ಮುಖದ ಮನುಷ್ಯನೋ ಕೋಲು ಮುಖದ ಮನುಷ್ಯನೋ ಮುಖ ತುಂಬಿಕೊಂಡಿತ್ತು ಅಥವಾ ಒಣಗೋಗಿತ್ತು ಸುಕ್ ಸುಕ್ಕಾಗಿತ್ತು ಅಂತ ತಿಳ್ಕೋಬಹುದು. ಅದನ್ನ ಆಧಾರವಾಗಿ ಇಟ್ಕೊಂಡು ಮೋಲ್ಡ್ ಮಾಡ್ತಾ ಹೋದ್ರೆ ಸತ್ತೋಗಿರೋ ವ್ಯಕ್ತಿಯ ಚೆಹರೆ ಮೂಡಿ ಬರುತ್ತೆ. ಹೌದಾ? ಅದಕ್ಕೆ ಸೂಪರ್ ಇಂಪೋಸಿಂಗ್ ಅಂತಾರೆ. ನೋಡ್ತಾ ಇರು, ನಾನು ಸ್ಕೆಲಿಟನ್ ಇಟ್ಕೊಂಡು ಮೋಲ್ಡ್ ಮಾಡ್ತೀನಿ, ಮಾಡ್ತಾ ಮಾಡ್ತಾ ಹೇಗೊಂದು ರೂಪ ಮೂಡ್ ಬರುತ್ತೆ. ರಿಯಲಿ ಇಟ್ಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಆಯ್ತಪ್ಪ, ನಿನಗೆ ಹೆಸರು ಬರುತ್ತೆ ಅನ್ನೋ ಹಾಗಿದ್ರೆ ಏನ್ ಬೇಕಾದ್ರೂ ಮಾಡು, ನನ್ ಕೈಲಾದ ಸಹಾಯ ನಾನು ಮಾಡ್ತೀನಿ. ಗುಡ್, ವೆರಿ ಗುಡ್, ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ಅ ರಿಯಲ್ ಮಾಡ. ಕೋಲಾಲಂಪುರ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇಂದು ಮತ್ತೊಂದು ಸ್ವರ್ಣ. 100 ಮೀಟರ್ ಈಜು ಸ್ಪರ್ಧೆಯಲ್ಲಿ ಕುಮಾರಿ ನಿರ್ಮಲಾ ಅವರು ಸ್ವರ್ಣ ಗಳಿಸಿದ್ದೇ ಅಲ್ಲದೆ ಕಳೆದ ಬಾರಿಯ ಏಷ್ಯನ್ ಕ್ರೀಡಾಕೂಟದಲ್ಲಿ ತಾವೇ ನಿರ್ಮಿಸಿದ್ದ ದಾಖಲೆಯನ್ನು ಇಂದು ಮತ್ತಷ್ಟು ಉತ್ತಮಗೊಳಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಕ್ರೀಡಾ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಕುಮಾರಿ ನಿರ್ಮಲಾರವರು ತಮ್ಮ ಈ ಸಾಧನೆಗೆ ಖ್ಯಾತ ಪತ್ರಕರ್ತ ಶ್ರೀ ಶೌರಿಯವರೇ ಕಾರಣಕರ್ತರು ಎಂದು ಹೇಳಿದರು. ಇಂದಿನ ಸ್ವರ್ಣದೊಂದಿಗೆ ಭಾರತ ಈ ಕ್ರೀಡಾಕೂಟದಲ್ಲಿ ಇದುವರೆಗೆ 16 ಸ್ವರ್ಣ ಪದಕಗಳನ್ನು ಗಳಿಸಿದೆ. ಅಮ್ಮ ಆ ಬುರುಡೆ ಸ್ವಲ್ಪ ಎತ್ತಿಡ್ಕೊ. ಅದನ್ ಮಾತ್ರ ಮುಟ್ಟಲ್ಲ, ಬೇರೆ ಏನ್ ಬೇಕಾದ್ರೂ ಹೇಳು. ಸರಿ, ಆ ಮಣ್ಣು ಸ್ವಲ್ಪ ರೆಡಿ ಮಾಡ. ತಗೋಪ್ಪ.
ಅಮ್ಮ ಮುಖ ಪೂರ್ತಿಯಾಗಿ ಮೀಸೆ ವಿಗ್ಗು ಎಲ್ಲ ಇಟ್ಟಿದ್ದೀನಿ, ಇವಾಗ ಹೇಗಿದೆ ಅಂತ ನೋಡು ಬಾಮ್ಮ. ತಾಳಪ್ಪ, ಕುಕ್ಕರ್ ಇಟ್ಬಿಟ್ಟು ಬರ್ತೀನಿ. ಓ ಪೂರ್ಣಿಮಾ ಅವರು, ಇದೇನಿದು ಇವತ್ ನಮ್ಮನೆ ತನಕ ಬಂದ್ಬಿಟ್ಟಿದಿರಲ್ಲ, ಆಶ್ಚರ್ಯವಾಗಿದೆ. ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗ ಯಾತಕ್ಕೆ? ಒಂದು ಹೆಣ್ಣನ್ನ ಕೆಲಸ ಬಿಡೋ ಹಾಗೆ ಮಾಡಿದ್ರಲ್ಲ ಅದಕ್ಕೆ. ನಾನ ಯಾರನ್ನ? ನನ್ನನ್ನೇ. ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಯ್ತು, ಅದಕ್ಕೆ ಹೊಟ್ಟೆ ತುಂಬಾ ಹಾಲು ಕುಡೀರಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ನಾನು ನಿಮ್ಮನ್ ಕೆಲಸ ಬಿಡೋ ಹಾಗೆ ಮಾಡದ್ನ? ಮತ್ತಿನೇನು, ನೀವು ಮೊದಲನೇ ದಿನ ನಮ್ ಪ್ರೆಸ್ಗೆ ಬಂದಾಗ ಎಡಿಟರ್ ನನ್ನ ಸಿಕ್ಕಾಪಟ್ಟೆ ಹೊಗಳಿದ್ದು ನಿಮ್ಮಿಂದ ಸಹಿಸೋಕಾಗ್ಲಿಲ್ಲ. ಅದಕ್ಕೆ ನಾನು ಎಲ್ಲಿ ಹೋದ್ರು ಅಲ್ಲೆಲ್ಲ ಬಂದು ಒಂದೊಂದು ಹಗರಣನು ಸೃಷ್ಟಿ ಮಾಡಿದ್ರಿ. ನನ್ನ ಮೇಲೆ ಕೆಲವರಿಗೆ ದ್ವೇಷ, ಕೆಲವರಿಗೆ ಅಸಾಧ್ಯ ಬರೋ ಹಾಗೆ ಮಾಡಿದ್ರಿ. ಐ ಆಮ್ ಸಾರಿ ಮಿಸ್ ಪೂರ್ಣಿಮಾ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಯಾವುದೇ ಒಂದು ವಸ್ತುವನ್ನ ವಸ್ತುವಾಗಷ್ಟೇ ನೋಡೋದು ಸಾಮಾನ್ಯ ಜನರ ದೃಷ್ಟಿ, ವಸ್ತುವನ್ನ ವಿಮರ್ಶೆ ಮಾಡಿ ನೋಡೋದು ಪತ್ರಕರ್ತನ ದೃಷ್ಟಿ. ಅದರಂತೆ ನಾನು ನಿಮ್ಮನ್ನ ಅದಕ್ಕೆ ನಾನು ಹೋಗಿ ಜಾಗಕ್ಕೆ ಬರಬೇಕಿತ್ತ? ಹಾಗಂತೇನಿಲ್ಲ, ಎಲ್ಲೇ ತಪ್ಕೊಂಡು ಬಂದ್ರು ಅದನ್ನ ಖಂಡಿಸಬೇಕಾದ್ದು ನಮ್ಮ ಕರ್ತವ್ಯ. ಈಗ ಪೊಲೀಸ್ನವರಾದವ್ರಿಗೆ ನ್ಯಾಯಾಧೀಶರಾದವ್ರಿಗೆ ನಮ್ಮವರು ಬೇರೆಯವರನ್ನ ಭೇದ ಭಾವ ಹೇಗಿರಲ್ವೋ ಹಾಗೆ ನಮಗೂ ಇರಬಾರ್ದು. ಈಗ ನೋಡಿ, ನಿರ್ಮಲಾ ನನ್ನ ಪ್ರೇಮಿ, ಅವ್ರ ಊರಿಗೆ ಹೋದಾಗ ಯಾವುದೋ ಒಂದು ಅಸ್ಥಿಪಂಜರ ಅನ್ಕಂಡು ಅದು ಅಸಹಜವಾದ ಸಾವಿರಬಹುದು ಅಂತ ಅನುಮಾನ ಬಂತು. ಅದನ್ನ ತಗೊಂಡು ಬಂದು ಸೂಪರ್ ಇಂಪೋಸಿಂಗ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಅದರಿಂದ ನಿರ್ಮಲ ಅವ್ರ ಫ್ಯಾಮಿಲಿಗೆ ನನ್ನ ಮೇಲೆ ದ್ವೇಷ ಬಂದರೂ ಬರಬಹುದು. ಹಾಗಂತ ನಾನು ಸತ್ಯನ ಬಯಲು ಮಾಡದೇ ಇರೋಕ್ಕಾಗಲ್ಲ. ಏನೇ ಹಾಗೆ ನೋಡ್ತಾ ಇದೀಯಾ? ಗುರುತು ಸಿಗ್ಲಿಲ್ವಾ? ನಾನು ನಿನ್ನ ಗಂಡ ಅನ್ಯಾಯವಾಗಿ ನನ್ನ ಸುಟ್ಟು ಬಿಟ್ಟಿಯಲ್ಲೇ ಕೊಲೆಪಾತಕಿ, ಅನ್ಯಾಯವಾಗಿ ನನ್ನ ಕೊಂದು ಬಿಟ್ಟಿಯಲ್ಲೇ ಕೊಲೆಪಾತಕಿ, ಅನ್ಯಾಯವಾಗಿ ನನ್ನ ಸಾಯಿಸ್ಬಿಟ್ಟಿಯಲ್ಲೇ ಕಿರಾತಕಿ, ನನ್ನನ್ನ ಸುಟ್ಟಿದ್ದ ನೀನೇ, ಗಂಡನನ್ನ ಸುಟ್ಟ ರಾಕ್ಷಸಿ ನೀನೇ. ನಾನೀಗ ಈ ರೂಪದಲ್ಲಿ ಬಂದಿರೋದು ನಿನ್ನ ಕೊಲೆ ನಿನ್ನ ಕೊಲೆ. ಅಮ್ಮ ಯಾಕಮ್ಮ ಕೆರ್ಚಿಕೊಂಡೆ? ಚಿಕ್ಕಮಗಳೂರ್ ರಾವ್ ಬಹದ್ದೂರ್ ಅವ್ರ ಎಸ್ಟೇಟ್ ಇಂದ. ಅವ್ರೇ ಕಣ? ಅವ್ರೇ ಅಂದ್ರೆ ನಿಮ್ಮಪ್ಪ ಕಣ? ಅಪ್ಪ ಸತ್ತದ್ದು ಸ್ವಾಭಾವಿಕವಾಗ್ತಾನೆ. ಅಲ್ಲ ಕಣ, ಕೈಯಾರ ಕೊಂದು ಬಿಟ್ಟೆ ಕಣ, ನಾನೇ ಕೊಂದು ಬಿಟ್ಟೆ. ನಾನು ಪಾಪಿ, ಗಂಡನ್ ಕೊಂದು ಬಿಟ್ಟೆ. ನಾನು ಪಾಪಿ, ಪಾಪಿ ನಾನು. ಅಮ್ಮ ಅಮ್ಮ ಸರ್ ಸರ್, ನಾನು ವಾಪಸ್ ಬಂದ್ಬಿಟ್ಟೆ. ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬಿಡಿ ಸರ್, ಪ್ಲೀಸ್. ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ, ಹೀಗೆ ಹೇಳ್ತೀಯ ಅಂತ. ಯಾಕಂದ್ರೆ ಈ ಜರ್ನಲಿಸಂ ಇದೆ ನೋಡು, ಒಂಥರ ನಶಾ ಇದ್ದ ಹಾಗೆ, ಒಂದ್ಸಲ ರುಚಿ ಕಂಡ ಮೇಲೆ ಬಿಡೋಕ್ಕಾಗಲ್ಲ. ಹೌದು ಸರ್, ನಾನು ಶೌರಿ ತರ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡೋಣ ಅಂತ. ಇಸ್ ಇಟ್ ವೆರಿ ಗುಡ್. ಸಡನ್ ಆಗಿ ಯಾವ್ದಾದ್ರು ಸ್ಕ್ಯಾಂಡಲ್ ಸಿಕ್ಬಿಡ್ತೇನು? ಹಾ ಸಿಕ್ಕಿದೆ ಸರ್, ಆದ್ರೆ ಪಬ್ಲಿಷ್ ಮಾಡೋಕೆ ನಿಮಗ್ ಧೈರ್ಯ ಬೇಕು. ನನಗೆ ಧೈರ್ಯನ? ಹೋಮ್ ಮಿನಿಸ್ಟರ್ ಜಗದೀಶ್ ಇನ್ಸಿಡೆಂಟ್ ನೆ ಪಬ್ಲಿಷ್ ಮಾಡಿದ ನನಗೆ ಇದು ಯಾವ ಮಹಾನಮ್ಮ?
ಆದ್ರೂ ಇದು ನಿಮಗ್ ಬೇಕಾಗಿರೋ ವ್ಯಕ್ತಿ ಬಗ್ಗೆ ಆಗಿರೋದ್ರಿಂದ ನೀವು ಮುಚ್ಚಾಕೋಕ್ ಟ್ರೈ ಮಾಡ್ತೀರಾ. ನೋಡಮ್ಮ, ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರ್ಲಿ, ಎಷ್ಟೇ ಆತ್ಮೀಯನಾಗಿರ್ಲಿ, ಅವನಿಂದ ತಪ್ಪು ನಡೆದಿದ್ರೆ ಪಬ್ಲಿಷ್ ಮಾಡದೆ ಖಂಡಿತ ಬಿಡೋದಿಲ್ಲ. ಹೇಳು, ಯಾರ್ದು ಹಗರಣ? ನಿಮ್ಮ ಮೆಚ್ಚಿನ ರಿಪೋರ್ಟರ್ ಶೌರ್ಯ ಅವರ ತಾಯಿದು. ಶೌರ್ಯ ಅವ್ರ ತಾಯಿದ? ಅವರೇನ್ ಮಾಡಿದ್ರು? ಒಂದು ಕೊಲೆ ಮಾಡಿ 20 ವರ್ಷದಿಂದ ಮುಚ್ಚಿಟ್ಟಿದ್ದಾರೆ. ವಾಟ್? ಪ್ರೂಫ್ ಬೇಕಾ? ಅಪ್ಪ ಸತ್ತದ್ದು ಸ್ವಾಭಾವಿಕ. ಇದು ನಾನು ಅವ್ರ ಮನೆಗೆ ಹೋಗಿದ್ದಾಗ ನಡೀತಾ ಇದೆ ಇನ್ಸಿಡೆಂಟ್. ಈ ವಿಷಯ ನನಗೆ ಶೌರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಪೇಪರಲ್ಲಿ ನಾನು ಬರೀಲ್ಲ ಸರ್. ಶೌರಿನ ಇದ್ರ ಬಗ್ಗೆ ಒಂದು ಮಾತು ಕೇಳೋಣ. ನನಗೇನೊಂದು ಗೊತ್ತಾಗ್ತಾ ಇಲ್ಲ ಸರ್. ನಮ್ಮ ತಾಯಿ ನಾನೇ ಕೊಲೆ ಮಾಡಿದ್ದು ಅಂತ ಬಡಬಡಿಸ್ತಾ ಇದ್ದಾರೆ. ಇದನ್ನ ಪೇಪರಲ್ಲಿ ರಿಪೋರ್ಟ್ ಮಾಡ್ತೀರಾ? ಇಲ್ಲ ಸರ್, ನಾನು ರಿಪೋರ್ಟ್ ಮಾಡಲ್ಲ. ಇನ್ನೊಬ್ಬರ ವಿಷಯನ ತುಂಬಾ ರಂಜನೀಯವಾಗಿ ಗಾಸಿಪ್ ಆಗಿ ಪೇಪರಲ್ಲಿ ಬರೆಯೋ ನೀವು ನಿಮ್ಮ ತಾಯಿ ತಾನೇ ಕೊಲೆಗಾರ್ತಿ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನ ಯಾಕೆ ನೀವು ನಮ್ಮ ಪತ್ರಿಕೆಯಲ್ಲಿ ಬರೀಬಾರ್ದು? ಈ ಮಾತನ್ನ ಯಾರಾದರೂ ಗಾಸಿಪ್ಸ್ ಬರೀ ಇಡಿಯಟ್ ಹತ್ರ ಹೇಳು, ನನ್ನ ಹತ್ರ ಹೇಳ್ಬೇಡ. ಮಿಸ್ಟರ್ ಶೌರಿ, ಬೇರೆಯವ್ರನ್ನ ವಿಮರ್ಶೆ ಮಾಡೋ ಪತ್ರಕರ್ತ ಆತ್ಮವಿಮರ್ಶೆನೂ ಮಾಡ್ಕೋಬೇಕು ಅಂತ ನೀವೇ ಹೇಳಿದ್ರಲ್ಲ, ಅದನ್ನ ಕೇಳಿ ಸರ್. ಸರ್, ನಾನು ಯಾವುದನ್ನು ಹೂವೆ ಮೇಲೆ ಬರ್ತಿಲ್ಲ, ಸರಿಯಾದ ಸಾಕ್ಷಿಯ ಆಧಾರಗಳು ಸಿಕ್ಕಿದ ಮೇಲೆ ಪೇಪರ್ಗೆ ರಿಪೋರ್ಟ್ ಮಾಡಿರೋದು. ಈಗ ನಿಮ್ ತಾಯಿ ಅವರೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿದಾರಲ್ಲ, ಇನ್ನೂ ನಿಮ್ಗೆ ಸಾಕ್ಷಿ ಬೇಕಾ? ಬೇಕಿದ್ರೆ ಇಲ್ಲಿದೆ ಕೇಳಿ. ಓ, ನೀವು ಜರ್ನಲಿಸಂ ಮಾಡೋದಕ್ಕಿಂತ ಸೇರ್ತಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಾ? ಮಿಸ್ಟರ್, ನಾನ್ಯಾಕ್ರೆ ನಿಮ್ಮಲ್ಲಿ ಸೇರ್ತಿರಿಸ್ಕೊಳ್ಳಿ? ನಿಮ್ಮಿಂದನೇ ಸಿನ್ಸಿಯಾರಿಟಿ ಪಾಠ ಕಲ್ತಿರೋ ನಾನು ಜನತೆಗೆ ಸತ್ಯ ತಿಳಿಸೋಣ ಅಂತ ಹೊರಟಿದ್ದೀನಿ. ಅದೇನು ಬರ್ಕೋತಿರೋ ಬರ್ಕೊಳ್ಳಿ. ಸತ್ಯ ಸತ್ಯತೆ ಪೂರ್ತಿ ತಿಳಿಯೋವರೆಗೂ ನಾನಂತೂ ಏನು ಬರೆಯೋದಿಲ್ಲ ಸರ್. ಈ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೋಬೇಕಾದ್ರೆ ನನ್ನ ತಾಯಿಗೆ ಜ್ಞಾನ ಬರಬೇಕು, ನಿರ್ಮಲ ಏಷ್ಯಾಡಿಂದ ವಾಪಸ್ ಬರಬೇಕು. ಅಲ್ಲಿವರೆಗೂ ನಾನಂತೂ ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಅವ್ರೇನಾದರೂ ಬರ್ಕೋತೀನಿ ಅಂದ್ರೆ ನನ್ನ ಅಬ್ಜೆಕ್ಷನ್ ಇಲ್ಲ. ಅಮ್ಮ ಬಿಸಾಕ್ಬಿಟ್ಟೆಪ್ಪ, ಅದನ್ನ ಬಿಸಾಕ್ಬಿಟ್ಟೆ. ಬಿಸಾಕ್ತೇನೆ. ಅಮ್ಮ ನಿಜ ಹೇಳಮ್ಮ, ನೀನಪ್ಪನ ಕೊಂದೆ ಅಂದ್ರೆ ನಾನು ನಂಬಕ್ಕಾಗ್ತಿಲ್ಲ. ನಿಜ ಹೇಳಮ್ಮ. ನಿಜನೇ ಕಣ, ನಾನೇ ಕೊಂದಿದ್ದು, ನಾನೇ ಕೊಂದಿದ್ದು, ನಾನೇ ಕೊಂದಿದ್ದು. ಅಂತ ಪರಿಸ್ಥಿತಿ ಏನಿತ್ತಮ್ಮ? ನಾನೊಬ್ಳು ಸಮಾಜ ಸೇವಕಿ ಅಂತ ನಿನಗೆ ಗೊತ್ತು. ಸಮಾಜ ಸೇವೆ ಅಂತ ಹೋದ್ಮೇಲೆ ನಾಲ್ಕಾರು ಜನರ ಜೊತೆ ಬೆರೀಲೇಬೇಕಾಗುತ್ತೆ. ಮೊದಲು ಮೊದಲು ನಿಮ್ಮಪ್ಪ ಚೆನ್ನಾಗೇ ಇದ್ರು, ಆದ್ರೆ ಇದ್ದಕ್ಕಿದ್ದಾಗೆ ನನ್ನ ಶೀಲದ ಬಗ್ಗೆ ಅನುಮಾನ ಪಡೋಕ್ ಶುರು ಮಾಡಿದ್ರು. ನೀನ್ ಅವನ ಜೊತೆ ಮಲಗಿದ್ದೆ, ಇವನ್ ಜೊತೆ ಮಲಗಿದ್ದೆ ಅಂತ ಬಾಯಿ ಬಂದಾಗ ಮಾತಾಡಿ ಜಗಳ ಮಾಡ್ತಾ ಇದ್ರು. ಮೈಕೈ ಎಲ್ಲ ಹುಣ್ಣಾಗುವ ಹಾಗೆ ಹೊಡಿತಾ ಇದ್ರು. ನೀನಾಗ 3 ವರ್ಷದ ಮಗು. ಒಂದಿನ ಇದ್ದಕ್ಕಿದ್ದಾಗೆ ಸೀಮೆ ಎಣ್ಣೆ ಡಬ್ಬ ತಗೊಂಡ್ ಬಂದಿದ್ದೆ. ಚೆನ್ನಾಗಿರ್ಬೇಕು ಅಂದ್ರೆ ನನ್ನೇನು ಕೇಳ್ಬೇಡ, ನನ್ನೇನು ಕೇಳ್ಬೇಡ ಕಣ. ಇಲ್ಲಮ್ಮ ಕೇಳಲ್ಲ, ನಾನು ನಿನ್ನ ಇನ್ನೇನು ಕೇಳಲ್ಲಮ್ಮ. ಸಮಾಧಾನ ಮಾಡ್ಕೋ.
ಆ ಕೊಲೆಪಾತಕ ಬಗ್ಗೆ ನನ್ನನ್ನು ಏನು ಕೇಳಬೇಡಮ್ಮ. ಆ ಶೀಲ್ಗೆಟ್ಟ ಹೆಂಗಸ್ಗೂ ನಮಗೂ ಯಾವ ತರ ಸಂಬಂಧವೂ ಇಲ್ಲ. ಗಂಡನ್ನೇ ಕೊಲೆ ಮಾಡ್ರು ಅವಳು, ಎಷ್ಟೊಂದು ಜನರ ಪ್ರಾಣ ತೆಗೆದಿದ್ದಾಳೋ, ಎಷ್ಟೊಂದು ಜನರ ಮನೆ ಹಾಳು ಮಾಡಿದಾಳೋ. ಎಂಥೆಂಥ ಒಳ್ಳೆಯವ್ರನ್ನೆಲ್ಲ ಬೇಗ ಕರೆಸ್ಕೊಳ್ಳೋ ಆ ದೇವರು ಇಂಥ ಪಾಪಿಗಳನ್ನ ಬದುಕಿಸೇ ಇರ್ತಾನೆ. ಪ್ರಪಂಚ ನಾಶವಾಗಬೇಕಲ್ಲ. ಸರ್ ಇನ್ನೊಂದು ಪ್ರಶ್ನೆ. ನೋಡಮ್ಮ ನೀನು ಪ್ರಶ್ನೆ ಕೇಳಿ ಕೇಳಿ ನನ್ನ ಬೇಜಾರು ಮಾಡಬೇಡ. ಆಕೆ ಬಗ್ಗೆ ಮಾತಾಡೋದೆ ಮಹಾಪಾಪ ಮಹಾಪಾಪ ಮಹಾಪಾಪ. ಇಷ್ಟು ಸಾಕು ಬಿಡಿ ಸರ್, ಇದರಿಂದ ಎಷ್ಟೋ ಪೇಜ್ಗಳು ತುಂಬಿಸಬಹುದು. ಶೀಲಗೆಟ್ಟ ಪತ್ನಿಯಿಂದ ಪತಿಯ ಕೊಲೆ, ಮರೆ ಮಾಚಲು ಪತ್ರಕರ್ತನ ಯತ್ನ. ಯಾಕೆ ಕಿರಿಚ್ಕೋತೀರ ಮಿಸ್ಟರ್ ಶೌರಿ? ಸತ್ಯನ ಎದುರಿಸೋದು ಅಷ್ಟೊಂದ್ ಕಷ್ಟನ? ಇದು ಸತ್ಯ ಅಲ್ಲ, ಟೋಟಲಿ ಫಾಲ್ಸ್. ನೀವೇ ಕಟ್ಟಿದ ಕತೆ. ಗುಡ್, ನಿಮ್ದು ಮಾತ್ರ ಟ್ರೂ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಸ್ ಅಲ್ವಾ? ಮಿಸ್ಟರ್ ಶೌರಿ, ನೀವು ಇನ್ನೊಬ್ಬರ ಬಗ್ಗೆ ಬರೆದಾಗ ಅವ್ರಿಗೂ ಹೀಗೆ ಆಗುತ್ತೆ, ಗೊತ್ತಾ? ನೋ, ನಾನ್ ಹೀಗೆಲ್ಲ ಕತೆ ಕಟ್ಟಿ ಯಾವ ರಿಪೋರ್ಟ್ ಅನ್ನು ಬರ್ದಿಲ್ಲ. ಪೂರ್ತಿ ಸತ್ಯಾಸತ್ಯ ತಿಳಿಯೋವರೆಗೂ, ಅದಕ್ಕೆ ಸಮರ್ಥವಾದ ಆಧಾರ ಸಿಗೋವರೆಗೂ ಯಾರ ಬಗ್ಗೆನು ಹಗುರವಾಗಿ ಬರ್ದಿಲ್ಲ. ವೆಲ್, ನಾನು ಅಷ್ಟೇ ಪೂರ್ತಿ ಸತ್ಯಾಸತ್ಯತೆ ತಿಳ್ಕೊಂಡೆ ಬರ್ದಿರೋದು. ನಮ್ಮ ತಾಯಿ ಯಾವುದೋ ಹಳೆ ನೆನಪಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಡಬಡಿಸಿದ್ದನೆ ಸಮಗ್ರ ತನಿಖಾ ವರದಿ ಅಂತ ಬರೆದು ಸತ್ಯನ ಕೊಲೆ ಮಾಡ್ತಿದ್ದೀರಾ. ಮಿಸ್ಟರ್ ಶೌರಿ, ಸತ್ಯಾನ್ವೇಷಣೆ ಮಾಡೋ ಶಕ್ತಿ ನಿಮಗೊಬ್ಬರಿಗೆ ಅಲ್ಲ, ಇರೋದು ಎಲ್ರಿಗೂ ಇರುತ್ತೆ. ನಾನು ಸಾಕಷ್ಟು ಕಷ್ಟಪಟ್ಟು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡೇ ಬರ್ದಿರೋದು. ಚಿಕ್ಕಮಂಗ್ಳೂರ್ ರಾವ್ ಬಹದ್ದೂರ್ ಸ್ಟೇಟ್ಮೆಂಟ್ ಕೇಳ್ತೀರಾ? ಏನ್ ಗೊತ್ತಾಯ್ತಾ, ದಿಸ್ ಪೂರ್ಣಿಮಾ ಆಲ್ಸೋ ಕ್ಯಾನ್ ಡೂ ಸಮಥಿಂಗ್. ಏನಂತಮ್ಮ ಒಂದು ಹೊರಚಾಟ? ಇನ್ನೊಬ್ರು ಮಾಡಿದ ಕೊಲೆನ ರಂಗರಂಗಾಗಿ ಬರೀತಿದ್ದ, ಈಗ ತನ್ನ ಸ್ವಂತ ತಾಯಿ ಮಾಡಿರೋ ಕೊಲೆ ವಿಷಯನ ನಾನು ಬಯಲು ಮಾಡಿದ್ನಲ್ಲ, ಕಿರ್ಚಾರ್ದೆ ಇನ್ನೇನ್ ಮಾಡ್ತಾನೆ? ಹಲೋ ಪೂರ್ಣಿಮಾ ಹಿಯ. ಕಂಗ್ರಾಚುಲೇಷನ್ ಪೂರ್ಣಿಮಾ ಅವರೇ. ಏನ್ರಿ ನಿಮ್ ಕೊಲ್ಲಿಗ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದೀರಲ್ಲ, ಮಾರ್ವಲಸ್ ರಿಪೋರ್ಟ್. ಥ್ಯಾಂಕ್ ಯು ಸರ್. ಅಂತೂ ಭಾರಿ ಇದ್ದೀರಮ್ಮ ನೀವು ಪತ್ರಕರ್ತರು, ಯಾರನ್ನು ಬಿಡೋರಲ್ಲ. ಅದ್ ನಮ್ ಡ್ಯೂಟಿ ಅಲ್ವಾ ಸರ್? ಖಂಡಿತ. ಅಂದ್ಹಾಗೆ ಈ ರೀತಿ ರಿಪೋರ್ಟ್ ಬರೆಯೋರಿಗೆ ತುಂಬಾ ಎನಿಮಿಸ್ ಇರ್ತಾರೆ. ನೀವ್ ಯಾವ್ದಕ್ಕೂ ಎದ್ರಕೋಬೇಡಿ, ನಾವು ನಿಮ್ ಬೆಂಬಲಕ್ಕೆ ಇರ್ತೀವಿ. ಏನೇ ಹೆಲ್ಪ್ ಬೇಕಾದ್ರೂ ಒಂದ್ ಫೋನ್ ಹೊಡಿದ್ರೆ ಸಾಕು, ವಿ ವಿಲ್ ಬಿ ಅಟ್ ಯುವರ್ ಸರ್ವಿಸ್. ಓಹ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಲ ಮಾತ್ರ ಈ ನನ್ನ ಮಗನ ಬಿಡಬಾರದು, ಚೆನ್ನ ಬುದ್ಧಿ ಕಲಿಸಲೇಬೇಕು. ಒಂದ್ ಹೆಜ್ಜೆ ಮುಂದಿಟ್ರೆ ಸುಟ್ಟು ಬಿಡ್ತೇನೆ. ನನ್ನ ಮೊಮ್ಮಗಳ ಸ್ನೇಹ ಬೆಳೆಸಿ ನನ್ನ ಮನೆಗೆ ಬಂದಿದ್ದು ಅಲ್ಲದೆ ನಮ್ಮ ಎಸ್ಟೇಟ್ ನಲ್ಲಿ ಹೂತಿಟ್ಟಿದ್ದ ಅಸ್ಥಿ ಪಂಜರನ ಕದ್ದು ಈ ರಾವ್ ಬಹದ್ದೂರ್ ಮಾನ ಮರ್ಯಾದೆನ ಹರಾಜಾಕ ಕೊಟ್ಟಿದ್ದೀಯಾ? ವೃತಾ ದುಡುಕಬೇಡಿ, ನಮ್ಮ ತಾಯಿ ಮೇಲೆ ಶೀಲ್ಗೆಟ್ಟಳು ಅಂತ ನಿಂದನೆ ಒರೆಸಿ ಬಾಯಿ ಬಂದಾಗ ಮಾತಾಡಿದಿರಲ್ಲ, ನಮ್ಮ ತಾಯಿಗೂ ಎಸ್ಟೇಟ್ಗೂ ಏನ್ ಸಂಬಂಧ? ಥೂ, ಆ ಮಾನಗೆಟ್ಟ ಹೆಂಗಸ್ಗೂ ನಮ್ಗೆ ಏನ್ ಸಂಬಂಧ ಇರುತ್ತೆ? ಹೊರೆ ಆಚೆ. ಹಾಗಾದ್ರೆ ಆ ಹೆಣನ ಮನೆಯಲ್ಲಿ ಯಾಕೆ ಹೂತಿಟ್ಟಿದ್ರಿ? ಆ ಮನೆ ಹತ್ರ ಯಾರು ಹೋಗ್ಬೇಡಿ ಅಂತ ಯಾಕೆ ತಡೆ ಹಿಡಿದ್ರಿ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಯಾವತ್ತೋ ನಡೆದು ಪ್ರಪಂಚನೇ ಮರೆತು ಹೋಗಿರೋ ಘಟನೆನ ಮತ್ತೆ ಕೆದಕಿ ಕೇಳೋ ಅವಶ್ಯಕತೆ ನಿನಗೂ ಇಲ್ಲ, ಹೇಳೋ ಅಗತ್ಯ ನನಗೂ ಇಲ್ಲ. ಈ ಕೆಟ್ಟ ಕುತೂಹಲನ ಬಿಟ್ಟು ಅಸ್ಥಿ ಪಂಜರನ ಬಿಸಾಕಿ ನಿನ್ನ ಮರ್ಯಾದೆನ ಉಳಿಸ್ಕೊಂಡು ನಮ್ಮ ಮರ್ಯಾದೆನ ಉಳಿಸು. ನೋಡಿ, ನಾನು ಅಸ್ಥಿ ಪಂಜರ ಬಿಸಾಕಿದ ಮಾತ್ರಕ್ಕೆ ಈ ವಿಷಯ ಇಲ್ಲಿಗೆ ಮುಗಿದೋಗುತ್ತೆ ಅಂತ ತಿಳ್ಕೋಬೇಡಿ. ನೀವು ನನ್ನಿಂದ ಸತ್ಯನ ಮುಚ್ಚಿಡಬಹುದು, ಆದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ ನಲ್ಲಿ ಬಾಯಿ ಬಿಡ್ಲೇಬೇಕಾಗುತ್ತೆ ಅನ್ನೋದನ್ನ ಮರಿಬೇಡಿ. ಈ ರಾವ್ ಬಹದ್ದೂರ್ ವಂಶದಲ್ಲಿ ಇದುವರೆಗೂ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತೋ ಪರಿಸ್ಥಿತಿ ಯಾರಿಗೂ ಬಂದು ಇಲ್ಲ, ಬರೋದೂ ಇಲ್ವೋ? ಈ ಕೇಸ್ ನಿಂದ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿ ಬಂದಾಗ ನಾನು ನೋಡ್ತೀನಿ ಈಗ ನೀನು ಇಲ್ಲಿಂದ ಹೋಗ್ತೀಯೋ ಇಲ್ವೋ. ಸಿದ್ಧ ರಾಮ. ಅಂತ ತೊಂದರೆ ತಗೋಬೇಡಿ, ನಾನೇ ಇಲ್ಲಿಂದ ಹೋಗ್ತೀನಿ.
ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನನ್ನ ತಾಯಿ ಮೇಲೆ ವೃತ ಆರೋಪ ಹೊರಿಸಿರು ನೀವು ಅದಕ್ಕೆ ಬೆಲೆ ತೆತ್ತೆ ತೆರ್ತೀರಾ. ಫ್ರೆಂಡ್ಸ್, ನಿಮಗೆಲ್ಲ ಪಾರ್ಟಿ ಕೊಡಿಸ್ತಿರೋ ಉದ್ದೇಶ ನಾಳೆ ನಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಿದ ಶೌರಿ ತಾಯಿನ ಅರೆಸ್ಟ್ ಮಾಡ್ತಿದ್ದಾರೆ. ನೀವೆಲ್ಲ ಮುಂಚೆನೆ ಅವನ ಮನೆ ಮುಂದೆ ಜಮಾಯಿಸಿ ಅವನ ತಾಯಿನ ಅರೆಸ್ಟ್ ಮಾಡೋ ಫೋಟೋಗಳನ್ನ ತೆಗೆದು ಅವನಿಗೆ ವಿಧ ವಿಧವಾಗಿ ಪ್ರಶ್ನೆಗಳನ್ನ ಕೇಳಿ ಚುಚ್ಚಬೇಕು. ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಅವನ ಬಗ್ಗೆ ರಂಗ್ ರಂಗಾಗಿ ಬರೆದು ಅವನ ಮಾನನ ಚಿಂದಿ ಮಾಡಬೇಕು. ಈ ಪಾರ್ಟಿ ಇಷ್ಟಕ್ಕೆ ಮುಗಿಯಲ್ಲ, ಅವನ ಮಾನ ಹರಾಜಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ಪಾರ್ಟಿ ಇರುತ್ತೆ. ರೋಮಾಂಚನ ಬೇಡಿದೆ
ನೂರಾರು ಭಾವ ಮಿಡಿಯುತ್ತಿವೆ ನಿನ್ನನು ಕಂಡಾಗಲೇ, ನೂರಾರು ಭಾವ ಮಿಡಿಯುತ್ತಿವೆ ನಿನ್ನನು ಕಂಡಾಗಲೇ, ಉಲ್ಲಾಸಗೊಂದು ಹಾವಿದೆ ನನ್ನೆದೆಯ ಕೋಗಿಲೆ, ಬರ್ತೀನಿ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಎಲ್ರು ಇಲ್ಲಿ ಕಾಯ್ತಾ ಇದ್ದೀರಲ್ಲ. ನೀನ್ ಮಹಾರಾಣಿ ಬರ್ತೀಯ ಅಂತ ಇಲ್ಲಿ ಯಾರು ಕಾಯ್ತಾ ಇಲ್ಲ. ನಿನ್ನ ಅತ್ತೆ ಆಗೋಳಿದಾಳಲ್ಲ ಕೊಲೆಗಾರ್ತಿ, ಅವಳಿಗೆ ಬೇಡಿ ತೋರ್ಸಕ್ಕೆ ಪೊಲೀಸ್ನವ್ರು ಬರ್ತಾರೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಮಿಸ್ಟರ್ ಶೌರಿ, ವಾರಂಟ್. ಮಿಸ್ಟರ್ ಶೌರಿ, ಒಂದ್ ಮಿನಿಟ್. ಎಲ್ಲರ ಹಗರಣನ ಹೊರಗಡೆ ಹಾಕು. ನಿಮಗೆ ನಿಮ್ಮ ಮನೇಲೆ ಒಬ್ಬ ಕೊಲೆಗಾರ್ತಿ ಇದ್ದಿದ್ದರ ಬಗ್ಗೆ ಏನನ್ಸುತ್ತೆ? ಆರೋಪಿಗೂ ಅಪರಾಧಿಗೂ ವ್ಯತ್ಯಾಸ ಗೊತ್ತಿಲ್ಲದಿರ ನಿಮ್ಮಂತವರೆಲ್ಲ ಯಾಕ್ರಿ ಜರ್ನಲಿಸಂ ಬರ್ತೀರಾ? ಶೌರಿ, ಮೈಂಡ್ ಯುವರ್ ಟಾಂಗ್. ಯು ಮೈಂಡ್ ಯುವರ್ ಟಾಂಗ್. ಕೊಲೆಗಾರ್ತಿ ಅಂತ ಕರೆಯೋದು ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ, ಅದಕ್ಕೂ ಮುಂಚೆ ಆರೋಪಿ ಅಷ್ಟೇ ಆಗಿರ್ತಾರೆ. ನೀವು ನಿಮ್ ಪತ್ರಿಕೆ ಇನ್ಫ್ಲುಯೆನ್ಸ್ ನಿಂದ ನಿಮ್ ತಾಯಿನ ಕೋರ್ಟ್ನಲ್ಲಿ ನಿರಪರಾಧಿ ಅನ್ಸ್ಬೋದು, ಆದ್ರೆ ಆಕೆ ಕೊಲೆ ಮಾಡಿರೋ ಸತ್ಯ ತಾನೆ? ಮಿಸ್ಟರ್, ನೀವು ಮಾತಾಡ್ತಾ ಇರೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಜ್ಞಾಪಕ ಇದ್ರೆ ಒಳ್ಳೇದು. ಒಬ್ಬ ಕೊಲೆಗಾರ್ತಿ ಮಗನಿಂದ ನಾವೇನ್ ಪಾಠ ಕಲಿಬೇಕಾಗಿಲ್ಲ ಬಿಡಿ. ನೀವು ಸುಮ್ನೆ ರೀ ಮಿಸ್ಟರ್ ಶೌರಿ, ಪೂರ್ಣಿಮಾ ಅವ್ರು ಸರಿಯಾದ ಸಮಯಕ್ಕೆ ನಿಮ್ ಮನೆಗೆ ಬರ್ದಿದ್ರೆ ಇಷ್ಟು ವರ್ಷ ಕೊಲೆ ಮುಚ್ಚಿಟ್ಟಾಗಿ ಮುಚ್ಚಿಡ್ತಿದ್ರ? ಎಕ್ಸ್ಕ್ಯೂಸ್ ಮೀ, ನಿಮ್ ತಾಯಿ ಒಬ್ರೆ ಕೊಲೆ ಮಾಡಿದ್ರು ಅಥವಾ ಜೊತೆಲಿ ಯಾರಾದ್ರೂ ಇದ್ದಾರೋ? ಕೊಲೆ ಮಾಡಿರೋರ್ನ ಇಷ್ಟು ವರ್ಷ ರಕ್ಷಿಸಿರ್ಬೇಕಾದ್ರೆ ಇದರಿಂದ ಯಾರೋ ದೊಡ್ಡ ಮನುಷ್ಯ ಇರಲೇಬೇಕು. ಅವ್ರ ಯಾರು ಅಂತ ಡಿಸ್ಕ್ಲೋಸ್ ಮಾಡ್ತೀರಾ? ನೋಡಿ, ನಮ್ ತಾಯಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಹೊತ್ತಿಗೆ ನಾನ ಅಲ್ಲಿ ಇರಬೇಕು. ಅಂದ್ರೆ ಈಗ ಉತ್ತರ ಕೊಡೋಲ್ಲ ಅಂತನಾ? ಪ್ರಶ್ನೆ ಕೇಳೋ ಜಾಗದಲ್ಲಿದ್ದ ನೀವು ಉತ್ತರ ಕೊಡೋ ಜಾಗಕ್ಕೆ ಬಂದ ತಕ್ಷಣ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮರ್ತೋಯ್ತಾ? ಖಂಡಿತ ಇಲ್ಲ. ನಿಮಗೆಲ್ಲ ಅದರಲ್ಲೂ ನಿಮಗೆ ಸರಿಯಾದ ಉತ್ತರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಪ್ರೆಸ್ ಮೀಟ್ ಕರೆದು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಈಗ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಗಂಡನ್ನೇ ಕೊಲೆ ಮಾಡೋದು ಅಂದ್ರೆ ಹಾರಿಬಲ್ಲಪ್ಪ. ಮೊದಲೇ ಗೊತ್ತಿದೆ ತಾಯಿ ಕೊಲೆಗಾರ್ತಿ ಅಂತ. ಮುಚ್ಚಿಟ್ಟು ಇದೆಲ್ಲ ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಕೋರ್ಟ್ಗೆ ಹೋಗ್ಬೇಕು. ಯುವರ್ ಆನರ್,
ಈಕೆಯ ಹೇಳಿಕೆಯಿಂದ ಅಷ್ಟೇ ಈಕೆ ಅಪರಾಧಿ ಅನ್ನೋ ತೀರ್ಮಾನಕ್ಕೆ ಬರಬಾರದು ಅಂತ ನ್ಯಾಯಾಲಯದಲ್ಲಿ ನಾನು ಕೇಳ್ಕೋತೀನಿ. ಈಕೆ ಮಾನಸಿಕ ಕ್ಷೋಭೆಗೆ ಒಳಗಾಗಿ ಹಾಗೆ ಹೇಳ್ತಾ ಇದ್ದಾರೆ. ಈ ಕೇಸನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಬೇಕಾದಷ್ಟು ಸಂದೇಹಗಳು ಬರುತ್ತವೆ. ಪತ್ರಕರ್ತ ಶೌರ್ಯವರ ಕುತೂಹಲ ಪ್ರವೃತ್ತಿಯಿಂದ ಅಷ್ಟೇ ಈ ಕೇಸ್ ಹೊರಗಡೆ ಬಂದಿದೆ, ಇಲ್ಲದೆ ಇದ್ದಿದ್ರೆ ಬರ್ತಾ ಇರಲ್ಲ. ಈಕೆನೆ ನಿಜವಾದ ಅಪರಾಧಿ ಆಗಿದ್ದಿದ್ರೆ ಚಿಕ್ಕಮಗಳೂರಿನ ಶ್ರೀ ರಾಹುಬಹದ್ದೂರ್ ಅವರು ವಿಷಯನ ಯಾತಕ್ಕೆ ಮುಚ್ಚಿಡ್ತಾ ಇದ್ರು, ಅವ್ರು ಯಾಕೆ ಹೆಣ ಹೂತಿಟ್ಟ ಜಾಗಕ್ಕೆ ಯಾರನ್ನು ಬಿಡ್ತಾ ಇರಲಿಲ್ಲ. ಈಕೆನೆ ಅಪರಾಧಿ ಅಂತ ಗೊತ್ತಿದ್ರು ಪೊಲೀಸ್ನವರಿಗೆ ಯಾತಕ್ಕೆ ವಿಷಯನ ತಿಳಿಸಲಿಲ್ಲ. ಈಕೆ ರಾಹುಬಹದ್ದೂರ್ ಅವರ ನಿಜವಾದ ಸಂಬಂಧ ಏನು? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಆದ್ದರಿಂದ ನ್ಯಾಯಾಲಯ ಈ ಕೇಸನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಂತರ ತೀರ್ಪನ್ನು ಕೊಡಬೇಕು ಅಂತ ಕೇಳ್ಕೋತೀನಿ. 7 ದಿನಗಳವರೆಗೆ ಆರೋಪಿಯನ್ನು ನ್ಯಾಯಾಂಗ ಕಸ್ಟಡಿಯಲ್ಲಿರಿಸಿ ಶ್ರೀ ರಾವ್ ಬಹದ್ದೂರ್ ಅವರಿಗೆ ಸಮನ್ಸ್ ಜಾರಿಗೊಳಿಸುವಂತೆ ನ್ಯಾಯಾಲಯವು ಆದೇಶಿಸಿದೆ. ಯಾಕಮ್ಮ ಹೀಗೆ ಮಾಡ್ದೆ? ನೀನು ಮನಸ್ಸು ಬಿಚ್ಚಿ ಮಾತಾಡ್ದೆ ನಾನು ಕೊಲೆಗಾರ್ತಿ ಕೊಲೆಗಾರ್ತಿ ಅಂತ ಅಷ್ಟೇ ಹೇಳಿದ್ರೆ ನಾನು ಸತ್ಯನ ಬಯಲು ಮಾಡೋದಾದ್ರೂ ಹೇಗೆ? ಈ ಅಪಪ್ರಚಾರನ ಅಳಿಸೋದಾದ್ರೂ ಹೇಗೆ ಹೇಳಮ್ಮ? ಅಮ್ಮ ದಯವಿಟ್ಟು ಹೇಳಮ್ಮ, ನೀನು ಕೊಲೆ ಮಾಡಿದ್ದೆ ನಿಜ, ಆದ್ರೆ ರಾಬೋದರು ಅವ್ರ ಹಳೆ ಮನೆಯಲ್ಲಿ ಆ ಹೆಣನ ಯಾಕೆ ಕೂತಿಟ್ಟಿದ್ರು? ಆ ವಿಷಯ ಯಾಕೆ ಮುಚ್ಚಿಟ್ಟಿದ್ರು? ರಾವ್ ಬಹದ್ದೂರ್ಗೂ ನಮಗೂ ಏನಮ್ಮ ಸಂಬಂಧ? ನೋಡಿ, ಇದು ಎನ್ಕ್ವೈರಿ ಮಾಡೋ ಜಾಗ ಅಲ್ಲ, ಬೇಕಾದ್ರೆ ಪರ್ಮಿಷನ್ ತಗೊಂಡು ಜೈಲಲ್ಲಿ ಬಂದು ಮಾತಾಡಿ, ನಡೀರಿ. ಹ್ಮ್, ಏನ್ರಿ ಇದು? ನಿಮ್ಗೊಂದು ಅರ್ಥ ಆಗ್ತಿಲ್ಲ. ನಿರ್ಮಲ, ಈಗ ನಮ್ಮ ತಾಯಿನ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾದ್ರೆ ನನಗೆ ನಿನ್ನ ಸಹಕಾರ ಅಗತ್ಯ. ನನಗೆ ನಮ್ಮ ತಾಯಿಗೂ ರಾಬೋದೂರ್ ಫ್ಯಾಮಿಲಿಗೂ ಏನ್ ಸಂಬಂಧ ಇತ್ತು ಅಂತ ಗೊತ್ತಾಗೋವರೆಗೂ ನನ್ನ ನಿನ್ನ ಸಂಬಂಧ ನಿಗೂಢವಾಗೇ ಇರುತ್ತೆ. ನೀನು ರಾಬೋದೂರ್ ಮೊಮ್ಮಗಳು, ನಮ್ಮ ತಂದೆ ಶವ ನಿಮ್ಮ ತಾತನ ಎಸ್ಟೇಟಲ್ಲಿ ಸಿಕ್ಕಿದೆ ಅಂದಮೇಲೆ ನಮ್ಮ ತಂದೆಗೂ ರಾಬೋದೂರ್ಗೂ ಸಂಬಂಧ ಇದೆ ಅಂತ ಆಯ್ತು. ನಮ್ಮ ತಂದೆ ನಿಮ್ಮ ಎಸ್ಟೇಟಲ್ಲಿ ಕೆಲಸಗಾರನೋ ಅಥವಾ ಸಂಬಂಧಿ ಆಗಿದ್ದು ಅಂತ ಗೊತ್ತಾಗ್ಲೇಬೇಕು. ನಿನಗೆ ನಿಮ್ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ವಾ? ನನ್ನ ತಾತ ನನಗೆ ನಿಮ್ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋದ್ರು ಅಂತ ಅಷ್ಟೇ ಹೇಳಿದ್ದಾರೆ ಹೊರತು ಅವ್ರ ಫೋಟೋ ಕೂಡ ನನಗೆ ತೋರಿಸಿಲ್ಲ. ಎಲ್ಲ ನಿಗೂಢವಾಗಿದೆ. ನೀ ನಿಮ್ ತಾತ ಹತ್ರ ಮಾತಾಡಿ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಪಡೀಲೇಬೇಕು. ನನ್ನ ತಾತನ್ಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ, ನಾನ್ ಕೇಳಿದ್ರೆ ಅವ್ರು ಹೇಳೇ ಹೇಳ್ತಾರೆ. ಬನ್ನಿ, ಈಗ ಹೋಗೋಣ. Please, don't get carried away by your emotions.
ನಮ್ಮ ತಾಯಿ ಕೇಸ್ಗೆ ಮುಖ್ಯವಾದ ಸಾಕ್ಷಿ ಆಗಿದೆ ನಿಮ್ಮ ತಾತ ಸತ್ತು ಬಿದ್ದಿರೋದು ನೋಡಿದ್ರೆ ಇದರಿಂದ ಏನೋ ಸಂಚಿರೋ ಆಗಿದೆ. ನಾವು ರಿವಾಲ್ವರ್ನ ಮುಟ್ಟದಾಗ್ಲಿ ಬಾಡಿನ ಮುಟ್ಟದಾಗ್ಲಿ ಮಾಡಿದ್ರೆ ಈ ಆರೋಪನ ನಮ್ಮೆಲ್ಲ ಹೊರಿಸಿದ್ರು ಹೊರಿಸ್ತಾರೆ. ನಾನು ಈಗಲೇ ಹೋಗಿ ಪೊಲೀಸ್ಗೆ ಮೆಸೇಜ್ ಕೊಟ್ಬರ್ತೀನಿ ಪ್ಲೀಸ್. ಹಲೋ, ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್ ಸರ್, ರಾಬೋದ್ರ ಸ್ಟೇಟಿಂದ ಮಾತಾಡೋದು. ಇಲ್ಲಿ ರಾಬೋದ್ರ ಅವರು ಅಸಹಜವಾಗಿ ಸತ್ತು ಬಿದ್ದಿದ್ದಾರೆ ಸರ್. ನೀವು ಗೃಹಮಂತ್ರಿ ಜಗದೀಶ್ ಅವರ ಪ್ರಕರಣನ ಎಕ್ಸ್ಪೋಸ್ ಮಾಡಿ ಅವರು ಅಧಿಕಾರದಿಂದ ಕೆಳಗಿಳಿಯೋ ಹಾಗೆ ಮಾಡಿದ ಶೌರಿ ತಾನೆ? ಹೌದು ಸರ್. ರಿಪೋರ್ಟ್ ಬರ್ಕೊಳ್ರಿ. ನನ್ನ ಜೀವಮಾನದಲ್ಲಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಟಿಲು ಹತ್ತಬಾರದೆಂದಿದ್ದೆ, ಆದರೆ ಈಗ ನನಗೆ ಕಟಕಟೆಯಲ್ಲಿ ನಿಲ್ಲಲೇಬೇಕಾದ ಪರಿಸ್ಥಿತಿ ಬಂತು. ನನ್ನ ವಂಶದ ಗೌರವವನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿದ್ದ ನಾನು ಈಗ ಅವಮಾನ ಅನುಭವಿಸಲೇಬೇಕಾಗಿ ಬಂದದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ಕಾನ್ಸ್ಟೇಬಲ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ರೇ, ನೀವು ಇವ್ರ ಸ್ಟೇಟ್ಮೆಂಟ್ ಬರ್ಕೊಳ್ರಿ, ಹಾಗೆ ಇವ್ರ ಫಿಂಗರ್ ಪ್ರಿಂಟ್ಸ್ ತಗೊಳ್ಳಿ. ನಿರ್ಮಲ, ಸಮಾಧಾನ ಮಾಡಿ, ಎಲ್ಲ ನಿಗೂಢವಾಗಿದೆ. ಇಂಥ ಸಮಯದಲ್ಲಿ ಧೃತಿ ಕೆಡಬಾರ್ದು, ಏನೇ ಬಂದರೂ ಧೈರ್ಯವಾಗಿ ಎದುರಿಸೋಣ. ಹಲೋ, ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್, ನಾನ್ರಿ CM ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ಆ ಪತ್ರಕರ್ತನ ತಾಯಿ ವಿಷಯದಲ್ಲಿ ಪ್ರಮುಖ ಸಾಕ್ಷಿ ಆಗ್ಬೇಕಾಗಿದ್ದ ರಾವ್ ಬಹದ್ದೂರ್ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ? ಹೌದು ಸರ್. ಅದನ್ನ ಕೊಲೆ ಅಂತ ಅನ್ಸಿ ಸಾಕ್ಷಿ ಮುಚ್ಚಾಕ್ಬಿಟ್ಟು ಶೌರಿನೇ ಕೊಲೆ ಮಾಡ್ದ ಅಂತ ಕೇಸ್ ತಿರುಗಿಸೋದಕ್ಕಾಗತ್ತೇನ್ರಿ? ಸಾರಿ ಸರ್, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಹೆಣನು ಮುಟ್ಟಿಲ್ಲ, ರಿವಾಲ್ವರ್ನು ಮುಟ್ಟಿಲ್ಲ. ಮುಟ್ಟಿದ್ದಿದ್ರೆ ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದ ದುಡ್ಡು ತಿನ್ಸಿ ಶೌರ್ಯದ ಫಿಂಗರ್ ಪ್ರಿಂಟ್ ಅಂತ ಅನ್ನಿಸ್ರೆ, ಅವನು ಈ ಹಗರಣದಿಂದ ಹೊರಗೆ ಬಂದು ಮತ್ತೆ ಜರ್ನಲಿಸಂ ಶುರು ಮಾಡ್ದ ಅಂದ್ರೆ ನಾವ್ ಯಾರು ನೆಮ್ಮದಿಯಿಂದ ನಿದ್ದೆ ಮಾಡೋ ಹಾಗಿಲ್ಲ. ಏನಾದ್ರೂ ಮಾಡಿ ಈಗಲೇ ಮುಕ್ತಾಯ ಮಾಡ್ಬಿಡ್ಬೇಕು. ತಾಯಿ ಒಂದು ಕೇಸಲ್ಲಿ, ಮಗ ಒಂದು ಕೇಸಲ್ಲಿ ಕಂಬಿ ಅನಿಸ್ತಾ ಬಿದ್ದಿರ್ಬೇಕು. ಅದು ಬಹಳ ಕಷ್ಟ ಸರ್. ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು ಮಹಾನ್ ದೇಶ ಪ್ರೇಮಿ. ಸರ್ 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 ನೋಡಿ, ಈ ಮನೇಲಿ ನಡೆಯೋ ಒಂದೊಂದು ಘಟನೆನು ನಿಗೂಢವಾಗಿದೆ. ನೀವೆಲ್ಲ ಈ ಮನೆ ಕೆಲಸದ ಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ನೀವು ಸತ್ಯನ ಮುಚ್ಚಿಡೋದ್ರಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ನೀವು ಸತ್ಯನ ಹೇಳೋದ್ರಿಂದ ನಿಮ್ಮ ಯಜಮಾನಿ ನಿರ್ಮಲಮ್ಮ ಅವ್ರಿಗೆ ಒಳ್ಳೇದಾಗುತ್ತೆ. ಮೃತ ಜೈಲಲ್ಲಿ ಕೊಳಿತಾ ಇರೋ ಒಂದು ಹೆಂಗ್ಸ್ಗೆ ಹೊರಗೆ ಬರೋದು ಸಹಾಯ ಮಾಡಿದಾಗುತ್ತೆ. ಆ ಹಾಳ ಮನೆಯಲ್ಲಿ ಹೆಣನ ಯಾಕೆ ಓದಿಟ್ಟಿದ್ರು? ಅಲ್ಲಿ ಯಾರು ಹೋಗ್ಬಾರ್ದಂತ ಯಾಕೆ ತಡೆದ್ರು? ಆ ಹೆಣಕ್ಕೂ ರಾವ್ ಬಹದ್ದೂರ್ಗೂ ಏನ್ ಸಂಬಂಧ ಹೇಳಿ, ದಯವಿಟ್ಟು ಹೇಳಿ. ನಮ್ಗೇನು ಗೊತ್ತಿಲ್ಲ ಸರ್, ಈ ಮನೆಯಲ್ಲಿ ಹಳೆ ತಲೆ ಅನ್ನೋರು ಒಬ್ರು ಇಲ್ಲ ಸರ್. ಕೆಲಸಗಾರನ್ನ 5-5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬಿಡ್ತಾರೆ. ನಾವೆಲ್ಲ ಹೊಸಬ್ರು ಸರ್. ಯಾರನ್ನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಆ ಹಳೆ ಮನೆ ಹತ್ರ ಮಾತ್ರ ಯಾರು ಹೋಗ್ಬಿಡಿ ಅಂತ ಯಜಮಾನ್ರು ಹೇಳ್ತಿದ್ರು ಸರ್. ಯಜಮಾನ್ರೇ ಹೇಳಿದ ಮೇಲೆ ಅವ್ರ ಮಾತು ನಾವ್ಯಾಕೆ ಮೀರು ಅಂತ ನಾವ್ಯಾರಲ್ಲಿ ಹೋಗ್ತಿರ್ಲಿಲ್ಲ ಸರ್. ನಮ್ ತಾತ ಸತ್ತ ದಿವಸ ನೀವ್ ಯಾರು ಯಾಕೆ ಊರಲ್ಲಿರ್ಲಿಲ್ಲ? ಬೇಕಾದ್ರೆ ನಿಮ್ ನಿಮ್ ಊರಿಗೆ ಹೋಗ್ ಬನ್ನಿ ಅಂತ ಕೈ ತುಂಬಾ ಹಣ ಕೊಟ್ಟು ಕಳಿಸಿದ್ರು, ಹೋಗಿದ್ವಿ. ನಿರ್ಮಲಾ,
ಇವರುಗಳನ್ನ ಕೇಳಿ ಏನು ಪ್ರಯೋಜನ ಇಲ್ಲ. ಈ ಮನೇಲಿ ಒಂದು ಫ್ಯಾಮಿಲಿ ಫೋಟೋನೂ ಇಲ್ಲ. ಇದ್ದಿದ್ರೆ ಅಟ್ಲೀಸ್ಟ್ ಏನಾದರೂ ಹೆಲ್ಪ್ ಆಗ್ತಿತ್ತು. ನಂಗೆ ನಮ್ಮ ತಂದೆ ತಾಯಿ ಫೋಟೋ ಕೂಡ ಅವ್ರು ತೋರಿಸಿಲ್ಲ. ನಮ್ಮ ತಾತ ಬೇಕು ಅಂತೇನಾದ್ರೂ ಅದನ್ನು ಮುಚ್ಚಿಟ್ಟಿರ್ಬೋದಾ? ಯು ಆರ್ ರೈಟ್, ಇರಬಹುದು. ಬಾ ಹುಡ್ಕೋಣ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಸೀದಾ ಪೂರ್ಣಿಮಾ ಮನೆಗೆ ಹೋಗಿ ಸಿಕ್ ಸಿಕ್ಕಿದ್ದನ್ನೆಲ್ಲ ಒಡೆದಾಕಿ ಸಿಕ್ ಸಿಕ್ಕದವ್ರನ್ನೆಲ್ಲ ಚಚ್ಚಾಕ್ ಬರಬೇಕು. ಶೌರಿ ತಾಯಿ ಮೇಲೆ ಪೇಪರ್ಲಿ ಬರೆದಿದ್ದಕ್ಕೆ ಶೌರಿ ಗೂಂಡಾಗಳನ್ನ ಕಳಿಸಿ ಗಲಾಟೆ ಮಾಡ್ದ ಅನ್ನೋ ಭಾವನೆ ಅವಳಲ್ಲಿ ಬರಬೇಕು. ಗೊತ್ತಾಯ್ತಾ? ಆಯ್ತು ಸರ್. ಯಾರು ನೀವು? ಬೇಡ ಬೇಡ ಬೇಡ. ಏಯ್, ಶೌರಿ ಬಗ್ಗೆ ಬರೀತೇನೆ ನೀನು? ಶೌರಿ ಹೇಳಿದ್ದಕ್ಕಿಂತ ಸಖತ್ತಾಗೆ ಹೊಡೆದಾಕಿದ್ವಿ. ಶೌರಿ, ಇದ್ರಲ್ಲಿ ಯಾರಾದ್ರೂ ಗೊತ್ತಿದ್ದಾರೆ ನೋಡು. ಸಾರ್, ಇಲ್ಲೂ ಯಾವ್ಯಾವ್ದೋ ಫೋಟೋಗಳಿವೆ ಸಾರ್. ಎಲ್ಲಿ? ಇನ್ನೂ ಇದೆ ಸಾರ್. ಕೊಡು. ಇವ್ರನ್ನ ನೋಡು, ಯಾರು ಅಂತ? ಅಮ್ಮ ಅಮ್ಮ, ನಮ್ಮಮ್ಮನ ಫೋಟೋ. ಇವ್ರು ನಮ್ಮ ತಂದೆ ಇರ್ಬೇಕು ಅನ್ಸುತ್ತೆ. ನಿಮ್ಮ ತಾತ ಇವರಿಬ್ರು ಯಾರು ಗೊತ್ತಾಗಿಲ್ವೇ? ಇವರು ನಿರ್ಮಲಾ, ಈಕೆ ನಂಗೆ ಗೊತ್ತು. ದೇವಸ್ಥಾನ ಹತ್ರ ಚಪ್ಪಲಿ ಎತ್ತು ಈಕೆಗೂ ರಾವ್ ಬಹದ್ದೂರ್ ಫ್ಯಾಮಿಲಿಗೂ ಏನ್ ಸಂಬಂಧ ಇರ್ಬೋದು? ಬಹುಶಃ ಈಕೆನ ಮೀಟ್ ಮಾಡಿದ್ರೆ ನಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗ್ಬೋದು. ಬಾ, ನಾವು ಈಗಿಂದ ಈಗಲೇ ಬೆಂಗಳೂರು ಹೋಗೋಣ. You are under arrest. ಕಾರಣ? ಬೆಂಗಳೂರಿಂದ ಅರೆಸ್ಟ್ ವಾರೆಂಟ್ ಬಂದಿದೆ. ಪೂರ್ಣಿಮಾ ಅನ್ನೋರ ಮೇಲೆ ಹಲ್ಲೆ ಮಾಡೋದಕ್ಕೆ ನೀವು ಗೂಂಡಾಗಳನ್ನು ಕಳಿಸಿದ್ರಂತಲ್ಲ, ಅದಕ್ಕೆ. ನಾನಾ? ಯಸ್ ಸರ್. ಇದ್ರಲ್ಲೇನೋ ಮೋಸ. ನೀವು ಏನಾದರೂ ಹೇಳೋದಿದ್ರೆ ಕೋರ್ಟ್ನಲ್ಲಿ ಹೇಳಿ. ಈಗ ಸ್ಟೇಷನ್ ನಡೀರಿ. ಒಂದ್ ನಿಮಿಷ. ನಾನು ಇಕ್ಕಟ್ಟಿನಿಂದ ಹೊರಗೆ ಬರದೇ ಇರೋ ಹಾಗೆ ಪಿತೂರಿ ನಡೆದಿದೆ. ಇವತ್ತು ಶನಿವಾರ ಸಾಯಂಕಾಲ ನಾನು ಅರೆಸ್ಟ್ ಮಾಡ್ತಾರೆ. ನಾಳೆ ಭಾನುವಾರ ಕೋರ್ಟ್ ರಜಾ. ನನಗೆ ಬೇಲ್ ಸಿಗ್ದಿರೋ ಹಾಗೆ ವ್ಯವಸ್ಥಿತವಾಗಿ ಸಂಚು ನಡೆದಿದೆ. ಇರಲಿ, ಅವ್ರು ಏನು ಮಾಡ್ತಾರೋ ಮಾಡಲಿ, ಸೋಮವಾರ ಅಂತೂ ನನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಲೇಬೇಕು. ಆಗ ನನಗೆ ಬೇಲ್ ಸಿಗುತ್ತೆ. ನೀನು ಅಲ್ಲಿ ಬಂದ್ಬಿಡು. ಈಕೆ ಸಹಾಯದಿಂದ ರಹಸ್ಯನ ಬೇಧಿಸೋಣ. ಅಲ್ಲಿವರೆಗೂ ಧೈರ್ಯವಾಗಿರು. ನಿನ್ನ ರಕ್ಷಣೆಗೆ ರಾಮ ಸಿದ್ಧ ಇರ್ತಾರೆ. ಹೆದರ್ಕೋಬೇಡ.
ರಾಮ ಸೀತಾ ಅಮ್ಮವರನ್ನು ಹುಷಾರು ನೋಡಿ. ಓ ನೀವಾ? ನಾವೇ. ನಿನ್ನ ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಇಲ್ಲಿ ಕರ್ಸ್ಕೋಬೇಕಾಯ್ತು. ನೀನ್ ಪತ್ರಿಕೆನಲ್ಲಿ ಬರೆದು ನಮ್ಮನ್ನ ರಾಜೀನಾಮೆ ಕೊಡಿಸ್ಬಿಟ್ರೆ ನಮ್ಮ ಪವರ್ ಎಲ್ಲೂ ಹೋಗಲ್ಲ ಮರಿ. ನಾವು ಅಧಿಕಾರದಲ್ಲಿದ್ರೂ ಪವರ್ಫುಲ್, ಅಧಿಕಾರ ಹೋದ್ರೂ ಪವರ್ಫುಲ್. ಇವತ್ತು ರಾಜೀನಾಮೆ ಕೊಡ್ತೀವಿ, ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡ್ತೀವಿ. ಆ ಸತ್ಯ ಗೊತ್ತಿರೋದ್ರಿಂದಲೇ ನಮ್ಮ ಜೊತೆಲಿ ಇರ್ತಕ್ಕಂಥ ಎಲ್ಲರೂ ನಾವು ಹೇಳ್ದಂಗೆ ಕೇಳ್ತಿರೋದು. ಈಗ ನೋಡು, ಜನಗಳ ದೃಷ್ಟಿನಲ್ಲಿ ನಾವು ಅಧಿಕಾರನ ಕಳ್ಕೊಂಡಿದ್ದೀವಿ, ಆದ್ರೂ ನಿನ್ನ ಹೇಗೆ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡಿದ್ದೀವಿ? ಪೂರ್ಣಿಮಾ ಮನೆಗೆ ಗೂಂಡಾಗಳನ್ನ ಕಳಿಸಿ ನಿನ್ನ ಹೆಸರಿನಲ್ಲಿ ದಾನಲೆ ಮಾಡಿಸಿದವರು ನಾವೇ. ಅವಳ ಕೈಲೇ ಕಂಪ್ಲೇಂಟ್ ಕೊಡಿಸಿ ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು ನಾವೇ. ಇವತ್ತು ಈ ಲಾಕತ್ನಲ್ಲಿ ನಿನ್ನ ಬೆಂಡತ್ತಿ ಲಾಠಿ ಬಿಡಿದ ರುಚಿ ತೋರಿಸಿ ನಿನ್ನ ಬರವಣಿಗೆಗೆ ಪೂರ್ತಿ ವಿರಾಮ ಹಾಕೋರು ನಾವೇ. ಈ ತರ ಬೆದರಿಕೆ ಎಲ್ಲ ನನ್ನ ಹತ್ರ ಬೇಡ. ಯಾವನೋ ಲುಚ್ಚ ಅತಿಕ್ರಮ ನಿಮ್ಮನ್ನ ಇಲ್ಲಿ ತನಕ ಬಿಟ್ಟ ಅಂತ ಇದೇ ಅಧಿಕಾರ ಎಲ್ಲಾ ಕಡೆ ಎಲ್ಲಾ ದಿವಸ ನಡೆಯುತ್ತೆ ಅಂತ ಅನ್ಕೋಬೇಡಿ. ನಾಳೆ ನಾನು ಬೇಲ್ ಮೇಲೆ ಬಿಡುಗಡೆ ಆಗೇ ಆಗ್ತೇನೆ. ಆಗಿ ಪತ್ರಕರ್ತನ ಪವರ್ ಏನು ಅಂತ ತೋರಿಸ್ತೇನೆ. ಪತ್ರಕರ್ತ ಪತ್ರಕರ್ತ ಏನಿನ್ ಪವರ್? ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್. ಟುಡೇಸ್ ನ್ಯೂಸ್ ಪೇಪರ್ ಇಸ್ ಟುಮಾರೋಸ್ ವೇಸ್ಟ್ ಪೇಪರ್. ಆದ್ರೆ ಈ ಟುಡೇ ಟುಮಾರೋ ಮಧ್ಯದಲ್ಲಿರೋ 24 ಗಂಟೆ ಒಳಗೆ ನಿನ್ನಂತ ಎಷ್ಟೋ ಜನ ಮಂತ್ರಿಗಳ ವೇಸ್ಟ್ ಬಿನ್ಗೆ ಹಾಕದ ಮೇಲೇನೆ ಈ ನ್ಯೂಸ್ ಪೇಪರ್ ವೇಸ್ಟ್ ಪೇಪರ್ ಆಗೋದನ್ನ ಸತ್ಯನ ಮರಿಬೇಡ. ಎಷ್ಟೆಷ್ಟೋ ಪತ್ರಿಕೆಗಳು ಏನೇನೋ ಬರೆದ್ರು, ಯಾವ ಮಂತ್ರಿಗಳದು ಏನು ಕಿತ್ಕೊಳ್ಳಕ್ಕಾಗಲಿಲ್ಲ. ಅದೇ ರೀತಿ ಪತ್ರಕರ್ತನೆಲ್ಲ ಅರೇಬಿ ಸಮುದ್ರಕ್ಕೆ ಸೀರಿ ಅಂತ ಹೇಳಿದ ಮಂತ್ರಿಗಳು ಪೇಪರ್ ನೋಡಿದ್ರು ಏನು ಕಿತ್ಕೊಳ್ಳಕ್ಕಾಗಿಲ್ಲ. ಏಯ್, ನಾವು ಮನಸ್ಸು ಮಾಡಿದ್ರೆ ನೀನ್ ಇಲ್ಲೇ ತಿಗಣೆ ತರ ವಸ್ಕಾಕಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿ ಆತ್ಮಹತ್ಯೆ ಕೇಸು ಅಂತ ಮುಚ್ಚಾಕ್ಸ್ಬಿಡ್ತೇವೆ. ಆ ರೀತಿ ಮಾಡಿದ ಮಂತ್ರಿಗಳು ಎಂದೋ ಮೂಲೆ ಗುಂಪಾಗಿ ಮನೆ ಸೇರಿದ್ದಾಯ್ತು. ಧೈರ್ಯ ಇದ್ರೆ ನನ್ನ ಮೈ ಮುಟ್ಟಿ ನೋಡೋಣ. ನಮ್ ಧೈರ್ಯಕ್ಕೆ ಸವಲಾಕ್ಯ. ಪೊಲೀಸ್ ಲಾಕಪ್ ನಲ್ಲಿ ಪೊಲೀಸ್ ಅಲ್ಲದೆ ಇರೋ ವ್ಯಕ್ತಿಗೆ ನನ್ನ ಮೈ ಮುಟ್ಟ ಅಧಿಕಾರ ಇಲ್ಲ. ನೀವು ನನ್ನ ಮೈ ಮುಟ್ಟಿದ್ರಿ ಅಂದ ಮೇಲೆ ನಾನ್ ನಿಮ್ ಮೂಳೆ ಮುರಿದ ಬಿಡಲ್ಲ. ನೀನ್ ಯಾತ್ರ ಇನ್ಸ್ಪೆಕ್ಟ್ರಯ್ಯಾ, ಕೈಗೆ ಬೇಡಿನೂ ಹಾಕಿಲ್ಲ, ಹಗ್ಗನೂ ಹಾಕಿಲ್ಲ, ಹಂಗೆ ಒಳಗೆ ತಳ್ಳಿಬಿಟ್ಟಿದ್ಯಾ ನಮ್ಮನ್ನ? ಎಷ್ಟು ಬೇಕೋ ಅಷ್ಟು ಹೊಡ್ಕೋಬೇಕು ಅಂತ ಕಳಿಸ್ಬಿಟ್ಟೆ. ನಾ ಹೊಡಿಯಕ್ ಹೋದ್ರೆ ಏನ್ ಹೊಡ್ಕೊಳ್ಳೋದು? ಅವನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇಕ್ಕದ ನಿನ್ನ. ಯು ಬಾಸ್ಟರ್ಡ್! ಮಾಜಿ ಮಂತ್ರಿಗಳ ಮೇಲೆ ಕೈ ಮಾಡ್ತೀಯ ನಾವು, ಎಷ್ಟೋ ಪೊಗರು ನಿನ್ಗೆ. ಬರೀ ಮಾಜಿ ಮಂತ್ರಿಗಳ ಮೇಲೇನೆ ಅಲ್ಲ, ಕಾನೂನು ಮೀರಿ ನಡೆದ್ರೆ ಕಾಕಿ ಹಾಕೊಂಡ್ರೆ ನಿನ್ನ ಮೇಲೇನು ಕೈ ಮಾಡ್ತೀನಿ. ನನಗೆ ಪೊಗರು ತೋರಿಸ್ತೀಯೇನೋ? ಹಗ್ಗ ಹಾಕ್ರು ಅವನಿಗೆ.
ಜೀವಮಾನದಲ್ಲಿ ಇಂದು ಯಾರ ಮೇಲೂ ಪೆನ್ ಓಡಿಸಬಾರ್ದು. ಹಾಗೆ ಮಾಡ್ರೋ ಈ ನನ್ನ ವಾದನೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾಳೆ ನಾನು ಬೇಲ್ ತಗೊಂಡು ಹೊರಗಡೆ ಬಂದ್ಮೇಲೆ ತೋರಿಸ್ತೀನಿ ನಾನು ಯಾರು ಅಂತ. ಬೇಲ್ ಮೇಲೆ ಬಿಡುಗಡೆ ಆದ್ರೆ ತಾನೇ ಅಷ್ಟೊಳಗೆ ನನೆ ಬರೋನೇ ಬದಲಾಯಿಸಿ ನೀನೊಂದು ಜೈಲಿನಲ್ಲಿ ನಿನ್ ತಾಯಿ ಒಂದು ಜೈಲಿನಲ್ಲಿ ಪರ್ಮನೆಂಟ್ ಆಗಿ ಕೊಳೆಯೋ ಹಾಗೆ ಮಾಡಿದ್ರೆ? ನಾನು ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳಿತೀನೋ ಅಥವಾ ನಾಡಿದ್ದು ನಿಮ್ಮ ಕೇಸ್ಗಳ ಜಜ್ಮೆಂಟ್ ಇದೆಯಲ್ಲ ಅದ್ರಲ್ಲಿ ನೀವು ಪರ್ಮನೆಂಟ್ ಆಗಿ ಜೈಲಿಗೆ ಹೋಗ್ತಿರೋ ನಾನು ನೋಡ್ತೀನಿ. ಸರ್ ಇವನ ಹತ್ರ ಏನ್ ಸರ್ ಮಾತು, ಕತೆ ಕೊಟ್ಟಿರೋದಕ್ಕೆ ಒಂದ್ ಸಣ್ಣ ಕ್ಲೂನು ಸಿಗಬಾರ್ದು. ಹಾಗೆ ಹಾಗೆ ನೋಡಿ ಚೆನ್ನಾಗಿ ಚಿತ್ರಹಿಂಸೆ ಕೊಡಿ ಬನ್ನಿ ಸರ್. ಪತ್ರಕರ್ತೆ ಪೂರ್ಣಿಮಾರವರ ಹತ್ಯೆ ಪ್ರಯತ್ನದ ಆರೋಪದ ಮೇಲೆ ಬಂಧಿಸಲಾದ ಪತ್ರಕರ್ತ ಶೌರಿಯವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕೇ ಬೇಡವೇ ಎಂಬುದರ ಬಗ್ಗೆ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ತೀರ್ಮಾನಕ್ಕೆ ಬಂದಿದೆ. ಶೌರಿಯವರನ್ನು ಬಿಡುಗಡೆ ಮಾಡಿದಲ್ಲಿ ಅವರು ಸಾಕ್ಷಿಗಳನ್ನು ತಿರುಚಬಹುದು ಎಂಬ ಪ್ರಾಸಿಕ್ಯೂಷನ್ ವಾದ ಸಮರ್ಥನೀಯವಲ್ಲವೆಂದು ಪರಿಗಣಿಸಿ ಶೌರಿಯವರನ್ನು 5,000 ರೂಪಾಯಿಗಳ ವೈಯಕ್ತಿಕ ಬಾಂಡ್ ಹಾಗೂ ಅಷ್ಟೇ ಮೊತ್ತದ ಖಾತರಿ ಒದಗಿಸಿದಲ್ಲಿ ನ್ಯಾಯಾಲಯವು ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಎಂದು ಆದೇಶಿಸಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸತ್ಯನ ಪ್ರೂವ್ ಮಾಡೇ ಮಾಡ್ತೀನಿ. ಬೇಗ ಬಾ. ನಮಸ್ಕಾರ ಸರ್. ಹಾ, ನಿಮ್ಮಿಂದ ಒಂದು ವಿಷಯ ಗೊತ್ತಾಗಬೇಕಿತ್ತು. ಏನ್ ಹೇಳಿ? ಈ ಫೋಟೋದಲ್ಲಿ ಇರೋದು ನೀವೇ ತಾನೇ? ನಾನೇ. ಈ ಫೋಟೋ ನಿಮ್ಗೆ ಸಿಕ್ತು? ಚಿಕ್ಕಮಗಳೂರು ರಾವ್ ಬಹದ್ದೂರ್ ಮನೇಲಿ ಸಿಕ್ತು. ಈಕೆ ರಾವ್ ಬಹದ್ದೂರ್ ಅವರ ಮೊಮ್ಮಗಳು. ಹಾಗಾದ್ರೆ ನೀನು ನಿರ್ಮಲನಾ? ಹೌದು. ನಿಮ್ಗೆ ಗೊತ್ತು? ನಾನೀ ತಾಯಿ ನಮ್ಮ ನಿರ್ಮಲ ಅಮ್ಮ ನಿರ್ಮಲ. ಅಮ್ಮ ಮತ್ತೆ ನೀವಿಲ್ಲಿ ಈ ತರ ಚಪ್ಪಲಿ ಕಾಯೋದು ಅದೊಂದು ದೊಡ್ಡ ಕತೆ ನಮ್ಮ. ಆ ವಿಷಯಲ್ಲಿ ಮಾತಾಡೋದು ಬೇಡ, ಬನ್ನಿ ಮನೇಲಿ ಹೇಳ್ತೀನಿ. ಇದೆಲ್ಲ ಸ್ವಲ್ಪ ನೋಡ್ಕೋತಾ ಇರಪ್ಪ. ಆಯ್ತು ಬನ್ನಿ ಬಾಮ. Thank you.
ಏನಾಗಿಲ್ಲ ತಾನೆ? ಬನ್ನಿ. ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮಗಳು ಸೋಲಕ್ ಬಿಡುವುದಿಲ್ಲ. ಯುವರ್ ಆನರ್, ಈಕೆ ಮಾನಸಿಕ ಕ್ಷೋಭೆಗೊಳಗಾಗಿ ತಾನೊಬ್ಬ ಕೊಲೆಗಾರ್ತಿ ಎಂದು ಹೇಳುತ್ತಿದ್ದಾರೆ ಎನ್ನುವ ನಮ್ಮ ವಾದಕ್ಕೆ ಇಂದು ಪುಷ್ಟಿ ಸಿಕ್ಕಿದೆ. ಗೌರವಾನ್ವಿತ ನ್ಯಾಯಪೀಠ ಅನುಮತಿ ಕೊಟ್ಟರೆ ಕೊಲೆಯನ್ನು ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿಯನ್ನು ಹಾಗೂ ನಿಜವಾದ ಅಪರಾಧಿಯನ್ನು ಇಲ್ಲಿ ಹಾಜರುಪಡಿಸಲಾಗುತ್ತೆ. ಎಸ್ ಪ್ರೊಸಿ. ಆಶಾ, ಆಶಾ ಅವರೇ, ನಿಮ್ಮ ಹೇಳಿಕೆ ಏನಿದೆ ಪೂರ್ತಿಯಾಗಿ ಹೇಳಿಬಿಡಿ. ನಾನು ಚಿಕ್ಕಮಗಳೂರು ಎಸ್ಟೇಟ್ ರಾಬೋದವರವರ ಮಗಳು. ಇವರು ಅವ್ರ ಸೊಸೆ. ನಾನು ಪ್ರತ್ಯಕ್ಷವಾಗಿ ಕಂಡ ಸಾಕ್ಷಿಯಂತೆ ಈ ಕೊಲೆ ಮಾಡಿದವರು ಇವರಲ್ಲ. ಮತ್ತೆ ಇವನೇ. ಪ್ರಸಿ, ನಾನು ಮದುವೆ ಆದ ಒಂದು ವರ್ಷದಲ್ಲಿ ಒಂದು ಮಗುವಿನ ತಾಯಿಯಾಗಿ ವಿಧವೆನೂ ಆಗಿಬಿಟ್ಟೆ. ಚಿಕ್ಕ ವಯಸ್ಸಿನಲ್ಲೇ ಗಂಡನ್ ಕಳ್ಕೊಂಡ ನಾನು ಯಾವುದೇ ಗಂಡ ಹೆಂಡತಿ ನಗನತ್ತಾ ಸಂತೋಷವಾಗಿರನ್ನ ನೋಡಿ ಸಹಿಸೋಕಾಗ್ದವಳಾದೆ. ಹೀಗಿರ್ಬೇಕಾದ್ರೆ ನನ್ನ ಕಣ್ ಮುಂದೆನೆ ನಮ್ಮ ಅಣ್ಣ ಅತ್ತಿಗೆ ನಗನತ್ತಾ ಸಂತೋಷವಾಗಿರೋದ್ ನೋಡಿ ನನಗೆ ತಡೆಯೋಕಾಗ್ಲಿಲ್ಲ. ಅವರಿಬ್ರು ಕಿತ್ತಾಡಿ ಸಾಯ್ಬೇಕು, ಅವರಿಬ್ರು ಮಧ್ಯೆ ವಿಷ ಇಡಬೇಕು ಅನ್ನೋ ಭಾವನೆ ಬೆಳೀತು. ಈ ನನ್ನ ಮನಸ್ಸಿನ ಅಸಹನೆ ವಯಸ್ಸಿನ ಕಾಮನೆ ಎರಡನ್ನೂ ತೃಪ್ತಿಪಡಿಸಿದ್ದು ನಮ್ಮ ಎಸ್ಟೇಟ್ ಮ್ಯಾನೇಜರ್. ನಾವಿಬ್ರು ಸೇರಿ ನಮ್ಮ ಮನೇಲಿರೋರೆಲ್ರಿಗೂ ನಮ್ಮ ಅತ್ತಿಗೆ ಶೀರದ್ ಬಗ್ಗೆ ಸಂದೇಹ ಬರೋ ಹಾಗೆ ದೃಶ್ಯಗಳನ್ನ ಸೃಷ್ಟಿ ಮಾಡಿದ್ವಿ. ಆಗೆಲ್ರು ಅವ್ರ ಶೀರದ್ ಬಗ್ಗೆ ಸಂಶಯ ಪಡಕ್ಕೆ ಶುರು ಮಾಡಿದ್ರು. ಹೀಗಿರ್ಬೇಕಾದ್ರೆ ಒಂದು ದಿನ ಮಂಗಳ ಅಣ್ಣ ಬಂದ್ಯಾ ಬಾ. ಎಲ್ಲವಳು ಎನ್ನೆಲ್ಲಿ? ನೀನ್ ಆ ಕಡೆ ಹೋಗೋದೇ ತಡ, ಅವಳು ಈ ಕಡೆ ಶುರು ಮಾಡ್ಕೊಂಡ್ಬಿಡ್ತಾಳೆ ತನ್ ಚಾಳಿನ. ಹೇಗೂ ನೀನಿವತ್ ಮನೆಗೆ ಬರಲ್ಲ ಅಂತ ಆಗ್ಲೇ ಕರ್ಸ್ಕೊಂಬಿಟ್ಟಿದ್ದಾಳೆ ಮಿಂಡಿಗಾರನ್ನ, ಹೋಗಿ ನೋಡು. ಆಶಾ ಬರಲಿ, ಜೀವಂತ ಸುಟ್ಟು ಬಿಡ್ತೀನಿ ಇವತ್ತು ಅವಳನ್ನ. ಅಯ್ಯೋ ಆವೇಶ ಪಡ್ಬೇಡ. ಹಲೋ ಸರ್. ನಾಳೆ ಶೌರಿ ಹುಟ್ಟಿದಬ್ಬ ಅಲ್ವಾ, ಅವನ ಹೆಸರಲ್ಲಿ ಅನಾಥ ಮಕ್ಕಳಿಗೆ ಊಟ ಹಾಕೋಕೆ ದುಡ್ಡು ಕೊಡ್ತೀನಿ ಅಂತ ನಾನೇ ಹೇಳಿ ಕಳಿಸಿದ್ದೆ. ಅವನು ದುಡ್ಡು ತಗೊಂಡು ಹೋಗಕ್ ಬಂದಿದ್ನೋ ಇಲ್ಲ ನಿನ್ ಜೊತೆ ಚಕ್ಕಂದ ಆಡಕ್ ಬಂದಿದ್ನೋ? ಯಾಕ್ರಿ ಹೀಗ್ ಮಾತಾಡ್ತೀರಾ, ನಿಮ್ಗೆ ನಾಚಿಕೆ ಆಗಲ್ವಾ? ಆಗತ್ತೆ ಕಣೆ ಆಗತ್ತೆ, ಅದಕ್ಕೆ ಇವತ್ತಿನ ಜೀವಂತವಾಗಿ ಸುಟ್ಟು ಬಿಡ್ತೀನಿ. ಸಮಾಜ
ಶೋ ನೋಡ್ ಬನ್ನಿ. ಸುಟ್ಟು ಬಿಡ್ತೀನಿ, ಸುಟ್ಟು ಬಿಡ್ತೀನಿ. ಶಾಂತಿ. ಒಂದೇ ಏಟಿಗೆ ಎರಡು ಹಕ್ಕಿನ ಹೊಡೆದೆ. ಅವನು ಸತ್ತ, ಇವಳು ಜೈಲ್ ಹೋಗ್ತಾಳೆ. ಇನ್ನೀ ರಾವ್ ಭದ್ರ ಆಸ್ತಿಗೆ ವಾರಸ್ದಾರಳು ಅಂತಿರೋಳು ನೀನೊಬ್ಳೆ. ನೀ ನನ್ನ ಮಾತು ಕೇಳಿದ್ರೆ ವಿಧವೆ ಆಗಿರೋ ನಿನಗೆ ಲೈಫ್ ಕೊಡ್ತೀನಿ. ಇಡೀ ಆಸ್ತಿನ ನಾ ಇಬ್ಬರು ಅನುಭವಿಸ್ತಾ ರಾಜ ರಾಣಿ ಇದ್ದಾಗಿರ್ಬೋದು. ರಾಜಪ್ಪ, ಏ ರಾಜಪ್ಪ, 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 ಯಾಕೋ ನನ್ ಬಿಟ್ಟೋದೆ? ನಾನೇನೋ ನಿನಗೆ ಅನ್ಯಾಯ ಮಾಡಿದ್ದೆ. ಅಯ್ಯೋ ಅಯ್ಯೋ ಪಾಪಿ ಮುಂಡೆ, ಈ ಮನೆಗೆ ಮಾರಿಯಾಗಿ ಬಂದು ನನ್ನ ಮಗನ ಬಲಿ ತಗೊಂಡ್ಬಿಟ್ಟಿಯಲ್ಲಿ. ನಾನೇನೇ ನಿನಗೆ ಅನ್ಯಾಯ ಮಾಡಿದ್ದೆ, ನಾನೇನೇ ನಿನಗೆ ಮೋಸ ಮಾಡಿದ್ದೆ. ದೇವ್ರೇ, ಈ ತಮ್ಮ ಮಗನ್ನು ಬಲಿ ತಗೊಂಡ್ಬಿಟ್ಟಿಯಲ್ಲಪ್ಪ. ರಾಜಪ್ಪ, ರಾಜಪ್ಪ, ಪೊಲೀಸ್ ಫೋನ್ ಮಾಡ್ತೀನಿ. ಬೇಡ ಬೇಡ, ಈ ರಾವ್ ಬಹದ್ದೂರ್ ವಂಶದಲ್ಲಿ ಇದುವರೆಗೂ ಪೊಲೀಸ್ ಮೆಟ್ಲು ಹತ್ತಿಲ್ಲ, ಹತ್ತೋದು ಇಲ್ಲ. ಮಹೇಂದ್ರ, ನನಗೊಂದು ಉಪಕಾರ ಮಾಡ್ತೀಯಪ್ಪ. ಹೇಳಿ ಸರ್. ಈ ಹೆಣನ ನಮ್ಮ ಹಳೆ ಮನೇಲಿ ಹೂತು ಬಿಟ್ಟು ಈ ಪಾಪಿನ ಊರಿಂದ ಹೊರಗಟ್ಬಿಡು. ಕೇಳಿದ್ರೆ ಮಗ ಸೊಸೆ ಸಿಟಿಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ಬಿಡಪ್ಪ. ಇದಾದ್ಮೇಲೆ ನಾವು ಮಾಡಿದ ಪಾಪಕ್ಕೆ ನಮಗೂ ಶಿಕ್ಷೆ ಕಾದಿತ್ತು. ರೀ, ನಿಮ್ ಹೆಂಡತಿನ ಯಾವಾಗ ನೀವು ಡೈವರ್ಸ್ ಮಾಡೋದು? ನನ್ನನ್ನು ಯಾವಾಗ ರಾಜಾರೋಷವಾಗಿ ಎಲ್ಲರ ಮುಂದೆ ಕೈ ಹಿಡಿಯೋದು? ಸ್ವಲ್ಪ ತಾಳೆ. ನಿಮ್ಮ ಅಣ್ಣ ನೆಗೆದು ಬಿದ್ದ, ನಿಮ್ಮತ್ತಿಗೆ ಊರ್ ಬಿಟ್ಟು ಹಾಳಾಗೋದ್ಲು. ನಿಮ್ಮಪ್ಪ ಎಷ್ಟು ಬೇಗ ಹೊಟ್ಟಕಂದ್ರೆ ಅಷ್ಟು ಬೇಗ ಈ ಸಂಪ್ರದಾಯಗಳನ್ನ ಕಿತ್ತೆಸ್ದು ರಾಜ ರೋಷವಾಗಿ ನಾ ಇಬ್ರು ರೊಮ್ಯಾನ್ಸ್ ಮಾಡ್ಬೋದು. ಮುಚ್ಚ ಬಾಯಿ. ಈ ಅಸಹ್ಯವಾದ ಬಾಯಿಂದ ನನ್ನನ್ನ ಅಪ್ಪ ಅಂತ ಕರಿಬೇಡ. ಈ ಒಡವೆ ಹಣ ಎಲ್ಲ ಎತ್ಕೊಂಡು ಈ ದರಿದ್ರ ಮುಖಾನ ನನಗೆ ತೋರಿಸ್ದೆ ಎಲ್ಲಾದ್ರೂ ಹಾಳಾಗಿ ಹೊರಟಾವು. ನಾನೇನೋ ನಿನಗೆ ದ್ರೋಹ ಮಾಡಿದ್ದೆ, ನನ್ನ ಮನೆ ಅನ್ನ ತಿಂದು ನನಗೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ ಪಾಪಿ. ಕ್ಷಮೆ. ಈ ರಾವ್ ಬಹದ್ದೂರ್ ವಂಶದಲ್ಲಿ ಇಂಥ ಹಲ್ಕ ಕೆಲಸ ಮಾಡಿದವ್ರಿಗೆ ಕ್ಷಮೆ ಅನ್ನೋದು ಇಲ್ವೇ ಇಲ್ಲ ಕಣೆ, ಇಲ್ವೇ ಇಲ್ಲ. ಸೊಸೆ, ನನಗಿದ್ದು ಒಬ್ಬನೇ ಒಬ್ಬ ಮಗನ್ನ ಸಾಯಿಸಿಬಿಟ್ಲು. ನೀನು ಈ ರಾವ್ ಬಹದ್ದೂರ್ ವಂಶದ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡಕ್ ಹೊರಟಿದೀಯಲ್ಲ. ಇಲ್ಲ ಇಲ್ಲ, ಇದಕ್ಕೆ ನಾನು ಅವಕಾಶ ಕೊಡಲ್ಲ. ಹೋಗು, ಮೊದಲು ಇಲ್ಲಿಂದ ಹೊರಟೋಗು. ತಿರುಗಿ ಅಪ್ಪ ಅಂತ ಸುಟ್ಟು ಬಿಡ್ತೀನಿ. ಹೋಗೆ. ಆ ಮಗುನ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೀಯಾ? ಮೊದಲೇ ಹೆಣ್ಣು ಮಗು, ಅದಕ್ಕೆ ನಿನ್ನ ಬುದ್ಧಿನೇ ಬಂದು ಬಿಟ್ಟಿತ್ತು. ಬಿಟ್ಬಿಟ್ಟು ಹೋಗಿಲ್ಲಿ. ಇದೇ ರೀತಿ ನಾನ್ ಮಗುನಲ್ಲೇ ಬಿಟ್ಟು ಇವನ್ ಜೊತೆ ಹೊರಟೆ.
ಇವನು ನನ್ನ ಕೇರ ಫುಟ್ಪಾತ್ ಮಾಡಿ ತನ್ನ ಹೆಂಡತಿ ಜೊತೆ ಸಿಟಿ ಸೇರ್ಕೊಂಡ. ಅನಾಥ್ಲಾದ್ ನಾನು ತಾರೀಕ್ ಅಂದೆ. ನಮ್ ತಂದೆ ಮನೆಗೆ ಹೋಗಿ ಎಷ್ಟು ಅಂಗ್ಲ ಹಚ್ಚಿದ್ರು, ಅವ್ರು ನನ್ನ ಸೇರಿಸ್ಲಿಲ್ಲ. ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗ್ಲಿ ಅಂತ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯ್ತ ನನ್ ಜೀವನ ಸಾಗಿಸ್ತಿದ್ದೆ. ಆಗಾಗ ದೇವಸ್ಥಾನದ ಪತಿ ಶೌರ್ಯವ್ರನ್ನ ನೋಡ್ತಿದ್ದೆ. ಇವರಿಂದ ನನ್ ಮಗಳು ಸಿಕ್ಕದ್ಲು. ಸತ್ಯ ಬಯಲಾಯ್ತು. Bring him to the box. ಆಶಾ ಅವರು ಇಷ್ಟೊತ್ತು ಹೇಳಿದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎಲ್ಲ ಸತ್ಯ. ನ್ಯಾಯಾಲಯವು ತೀರ್ಪನ್ನು ನಾಳೆಗೆ ಕಾದಿರಿಸಿದೆ. ನಿಂತ್ಕೊಳ್ರಿ. ನಿಮ್ಮ ಅಪ್ಪ ಕೊಲೆಗಾರ ಅಂತ ಗೊತ್ತಾದ ಕೂಡ್ಲೇ ಅವಮಾನ ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಸತ್ಯ ಅಸತ್ಯತೆಯನ್ನ ಪರಾಮರ್ಶಿಸೋಕ್ ಮುಂಚೆನೆ ನಮ್ ತಾಯಿ ಶೀರ್ಗಟ್ಟೋಳು ಕೊಲೆಗಾರ್ತಿ ಅಂತೆಲ್ಲ ಬರೆದ್ರಲ್ಲ, ಈಗ ನಿಮ್ ತಂದೆ ಕೊಲೆಗಾರ ಮೋಸ್ಕರ ಸ್ತ್ರೀಲಂಬಟ ಅಂತೆಲ್ಲ ಬರೀತೀರಾ? ಇನ್ನೊಬ್ರು ಹೆಂಡತಿನೋ ಅಮ್ಮನೋ ಸಿಕ್ಕಿದ್ರೆ ಹಿಂದೆ ಮುಂದೆ ವಿಚಾರ ಮಾಡದೆ ರಂಗು ರಂಗಾಗಿ ಫೋಟೋ ಹಾಕಿ ಬರೆಯೋ ನೀವು, ಈಗ ನಿಮ್ ತಂದೆನ ಜೈಲಿಗೆ ಹೇಳ್ಕೊಂಡು ಹೋಗ್ತಾರಲ್ಲ ಆ ಫೋಟೋ ಮೇಲೆ ಫೋಟೋ ಕ್ಲಿಕ್ ಮಾಡ್ತೀರಾ? ಐಮ್ ಸಾರಿ, ನನ್ನ ಕ್ಷಮಿಸ್ಬಿಡಿ. ಇವ ಜೈಲಿಗೆ ಹೊಸ್ತಾ ಬಂದಿರೋರು ಎಷ್ಟು ಜನ? ಜೈಲಿಂದ ಹೋಗ್ತಿರೋರು ಎಷ್ಟು ಜನ ರೀ? ಬಂದಿರೋರು ಮೂರ್ ಜನ ಸರ್, ಹೋಗ್ತಿರೋದು ಒಬ್ರೆ. ಯಾರ್ಯಾರಿ ಬಂದಿರೋದು? ಒಂದು ಚಿಕ್ಕಮಗಳೂರು ಮರ್ಡರ್ ಕೇಸು, ಒಂದು ಮಹದೇವಪುರ ಫೈರಿಂಗ್ ಕೇಸು, ಒಂದು ಸ್ಪೋರ್ಟ್ಸ್ ಗರ್ಲ್ ರೇಪಿಂಗ್ ಕೇಸು. ಅವ್ರಿಗೆಲ್ಲ ಜೈಲಿನ ಯೂನಿಫಾರ್ಮ್ ಕೊಟ್ಟಾಯ್ತಾ? ಹ್ಞೂ ಸರ್, ಆಗ್ಲೇ ಕೊಟ್ಟಿದ್ದೀನಿ. ಹೇಗೆ ಹಾಗೆ ನಂಬರ್ ಕೊಟ್ಟಿನಿ ಅಂತ ನೋಡಿ ಸರ್. ಅಲ್ಲಿ 420 ಗುಡ್. ಈ 420 ನನ್ನ ಮಕ್ಕಳನ್ನೆಲ್ಲ ಒಳಗೆ ತಳ್ಬಿಡಿ. ಓಕೆ ಸರ್. ಆಮೇಲೆ ಆ ಜೈಲಿಂದ ಹೋಗ್ತಿರೋರು ಯಾರು ಅಂದ್ರಿ? ಅಮ್ಮ ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ಪರವಾಗಿಲ್ಲ ಬಿಡಮ್ಮ, ನೀನಿಷ್ಟು ಮಾಡದೇ ಇದ್ದಿದ್ರೆ ನನ್ನ ಮನಸ್ಸಲ್ಲಿದ್ದ ಅಪರಾಧಿ ಪ್ರಜ್ಞೆ ಅಂತಾನೆ ಇರ್ಲಿಲ್ಲ. ಮತ್ತೆ ನನ್ನ ಮಗಳು ನನಗೆ ಸಿಗ್ತಾನೂ ಇರ್ಲಿಲ್ಲ. ಇಷ್ಟು ದಿನ ಒಡೆದೋಗಿದ್ದ ಫ್ಯಾಮಿಲಿ ಒಂದಾಗ್ತಾನೆ ಇರ್ಲಿಲ್ಲ. ಏನು, ಎಲ್ಲರೂ ಸೇರ್ಕೊಂಡು ಅವಳು ಮಾಡಿದ್ದೆ ಕರೆಕ್ಟ್ ಅಂತ ಹೇಳ್ತಾ ಇದೀರಲ್ಲ? ಸುಳ್ಳು ನ್ಯೂಸ್ನ ನನ್ನ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ದಕ್ಕೆ ನಾನು ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದರ ಅವಶ್ಯಕತೆ ಏನಿಲ್ಲ ಸರ್. ರೈಟರ್ಸ್ಗೆ ಸ್ವಾತಂತ್ರ್ಯ ಕೊಡಬೇಕಾಗಿರೋದು ಒಬ್ಬ ಎಡಿಟರ್ ಕರ್ತವ್ಯ. ಆ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿದ್ದೀರ. ಆದ್ರೆ ಪೂರ್ಣಿಮಾ ಅಂತವರು ಲೇಖನಿ ಕತ್ತಿಗಿಂತಲೂ ಹರಿತ ಸತ್ಯ. ಆದ್ರೆ ಲೇಖನಿನ ಕತ್ತಿ ತರ ಇನ್ನೊಬ್ರು ತಿಳಿಯೋದಕ್ಕೆ ಅಷ್ಟೇ ಉಪಯೋಗಿಸಬಾರ್ದು ಅಂತ ತಿಳ್ಕೊಂಡ್ರೆ ಸಾಕು. ಖಂಡಿತ ಇಲ್ಲ. ಇದುವರೆಗೂ ಬರೀ ಬೇರೆಯವ್ರನ್ನೇ ನಾನು ವಿಮರ್ಶೆ ಮಾಡ್ತಾ ಇದ್ದೆ, ಇನ್ಮೇಲೆ ಆತ್ಮ ವಿಮರ್ಶೆನೂ ಮಾಡ್ಕೋತೀನಿ. ಗುಡ್ ಗುಡ್. ಹಾ ಹಾ ಹಾ, ತಾಯಿ ಬಂಧನದಿಂದ ಬಿಡುಗಡೆಯಾದ ಈ ಸಂದರ್ಭದಲ್ಲಿ ಶೌರ್ಯನ ಬಂಧನದೊಳಗೆ ತಳ್ಬಿಡೋಣ. ನನ್ನ ಬಂಧನ ವಿವಾಹ ಬಂಧನಕ್ಕೆ ಅದಿಲ್ಲಿ ಮಾತಾಡೋದು ಬೇಡ, ಮನೆಗೆ ಹೋಗಿ ಮಾತಾಡ.